ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆ ದೇವ ನಮ್ದಲು, ನಮ್ಮ ರಕ್ಷಕರು, ನಮ್ಮ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತನಂದಲು ವಂದನೆಗಳನ್ನ ಸಲ್ಲಿಸನಾಗಿದ್ದೇನೆ. ದೇವರ ಒಂದು ಪ್ರೀತಿ, ಆತನ ಒಂದು ಮಹಾಕೃಪೆ ಮತ್ತೆ ಕರುಣೆಗಳಿಂದ ಈ ಒಂದು ದಿನ ನಿಮ್ಮ ಒಂದು ನಡುವೆ ಬಂದೆ. ಈ ತರ ಅನೇಕ ಒಂದು ಅಧ್ಯಾಯಗಳನ್ನ ನಾವು ತೊಳೆದಕ್ಕೆ ದೇವರ್ಕೊಂಡಂತ ಮಹಾಕೃಪೆಗಾಗಿ ದೇವರಿಗೆ ಕೊಡ್ತಂತವಳರಾಗಿದ್ದೇವೆ. ಇನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ದೇವರ ಒಂದು ಕೃಪೆಯಿಂದ ನಾವು ಇವತ್ತು ಪ್ರಕಟಣೆ ಸ್ಟಡಿ ನಾವು ಏನ್ ಮಾಡೋಣ, ನಾವು ಮಾಡೋಣ. ಸೊ ಅದೇ ನೋಡ್ಬೇಕ್ರೆ ಎಲ್ಲಾರು ಸಹ ನೋಟ್ಸ್ಗಳು ಬರ್ಕೊಳ್ಳಿ, ನಿಮ್ಗೆ ಖಂಡಿತವಾಗ ಪ್ರಯೋಜನ ಆಗ್ಬೋದು. ಅದೇ ತರ ಏನಾರ ನಿಮ್ಗೆ ಡೌಟ್ಸ್ ಏನಾರ ಇತ್ತು ಅಂದ್ರೆ ಕೂಡ ಏನ್ ಮಾಡಿ ಲಾಸ್ಟ್ ನಾವು ಕೊಡೋಣ, ಏನ್ ಮಾಡೋಣ ಅನೇಕ ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡೋಣ. ಹೌದಾ? ಸೊ ಅದೇ ನೋಡ್ಬೇಕ್ರೆ ನಾವು ಕಳಿಸತಿ ನೋಡಿದ್ದು ಪ್ರಕಟಣೆ 12ನೇ ಅಧ್ಯಾಯ. ಸೊ ಈ ಸತಿ ನಾವು ಧ್ಯಾನ ಮಾಡಕ್ ಹೋಗೋದು ಯಾವುದು ಅಂತ ನೋಡ್ದಂತಂದ್ರೆ ಪ್ರಕಟಣೆ 13ನೇ ಅಧ್ಯಾಯನ ನಾವೇನ್ ಮಾಡೋಣ, ನಾವು ಇವತ್ತು ಏನ್ ಮಾಡೋಣ, ನಾವು ಧ್ಯಾನ ಮಾಡೋಣ. ಅದು ನೋಡ್ಬೇಕಾದ್ರೆ ರೆವಲೇಷನ್ 13 ಚಾಪ್ಟರ್ ಅಂತ ಹೇಳ್ಬೇಕಾದ್ರೆ ಏನ್ರಿ ಒಂದು ಆಲ್ಮೋಸ್ಟ್ ಆಯ್ತಾ ಸೆಂಟರ್ ಆಫ್ ದ ಬುಕ್ ಆಫ್ ರೆವಲೇಷನ್ ಅಂತ ನಾವೇನ್ ಮಾಡ್ಬೋದು ಅನ್ನ ನಾವು ಹೇಳ್ಬೋದು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ಕಪ್ಪ ಅಂತಂದ್ರೆ ಈ ಒಂದು ಅಧ್ಯಾಯದಲ್ಲಿ ಅನೇಕ ಒಂದು ವಿಚಾರಗಳನ್ನ ದೇವ್ರು ನಮ್ಗೆ ಏನ್ ಮಾಡಿದ್ದಾರೆ, ನಮ್ಗೆ ಸಭೆಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳನ್ನ ನಮ್ಗೆ ಏನ್ ಮಾಡಿದಾರೆ ಇಲ್ಲಿ ಕೊಟ್ಟಿರೋದು ನಾವ್ ಏನ್ ಮಾಡೋದು ನಾವು ನೋಡ್ಬೋದು. ಅದಕ್ಕೆ ನೋಡ್ಬೇಕಾದ್ರೆ ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ನಾವು ನೋಡ್ಬೇಕಾದ್ರೆ ಅದಕ್ಕಿಂತ ಒಂದು ಮುಂಚೆ 12ನೇ ಅಧ್ಯಾಯದಲ್ಲಿ ನಾವು ನೋಡಿರೋಂತ ಒಂದು ಕೆಲವು ವಿಚಾರಗಳನ್ನ ಏನ್ ಮಾಡೋಣ, ಜಸ್ಟ್ ಒಂದು ಸುಮ್ಮನೆ ಮೆಲ್ಕ್ ಹಾಕೋದಕ್ಕೆ ನಾವು ನೋಡೋಣ. ಸೊ ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ನೋಡ್ಬೇಕ್ರೆ ಒಂದು ಪರಲೋಕದಲ್ಲಿ ಒಂದು ಮಹಾ ಲಕ್ಷಣವನ್ನು ನಾವೇನ್ ಮಾಡಿದ್ರಿ ನೋಡಿದ್ರಿ ಅಂತ ನೋಡಿದ್ರಿ. ಸೊ ಅದು ಪರಲೋಕ ಅಲ್ಲ, ನಮ್ಗೆ ಚೆನ್ನಾಗಿ ಗೊತ್ತು ಸತ್ಯವೇದದಲ್ಲಿ ಅದು ಆಕಾಶದ ಬಗ್ಗೆ ಏನ್ ಮಾಡ್ತದಲ್ಲಿ ಅಲ್ಲಿ ಹೇಳ್ತಿರೋದು. ಸೊ ಆಕಾಶದಲ್ಲಿ ಒಂದು ಮಹಾ ಲಕ್ಷಣವನ್ನ ಏನ್ ಮಾಡಿದ್ರಿ ನಾವು ನಾವು ನೋಡಿದ್ರಿ, ಆ ಒಂದು ಆಕಾಶ ಅಂತ ಹೇಳ್ಬೇಕಂದ್ರೆ ಸ್ಪಿರಿಚುವಲ್ ರೂಲಿಂಗ್ ಪವರ್, ಅದರ ಕಣ್ಣು ಕಾಣದಿರೋ ಅಂತ ಒಂದು ಒಂದು ಧಾರ್ಮಿಕ ಒಂದು ಆಳ್ವಿಕೆಯ ಸ್ಥಳ, ಅದರ ಆ ಒಂದು ಸ್ಥಳದಿಂದಾನೇ ಸೈತಾನ ಏನ್ ಮಾಡ್ತಾನೆ ಇವತ್ತೆಲ್ಲ ಆಳ್ವಿಕೆ ಮಾಡ್ತಾ ಇದ್ದಾನೆ. ಅಲ್ಲಿ ಏನಾಯ್ತು ಅಂತಂದ್ರೆ ಅನೇಕ ವಿಚಾರಗಳು ಧಾರ್ಮಿಕ ಸಂಬಂಧವಾಗಿರೋಂತ ಒಂದು ಸ್ಥಳದಲ್ಲಿ ಅನೇಕ ಒಂದು ಬದಲಾವಣೆಗಳು ಏನಾಯ್ತು ಆಯ್ತು ಅಂತ ನಾವೇನ್ ಮಾಡ್ತೀವಿ ನಾವು ಅಲ್ಲಿ ನೋಡ್ತೀರಿ. ಸೊ ಆ ವಿಚಾರನ ನಾವೇನ್ ಮಾಡಿದ್ವಿ ನೋಡಿದ್ದೆ ಅಲ್ವರ. ಸೊ ನೋಡ್ಬೇಕು ಒಂದು ಸ್ತ್ರೀ ಅದರ ಒಂದು ಸೂರ್ಯನ ಧರಿಸ್ಕೊಂಡು ಚಂದ್ರನ ಮೇಲೆ ನಿಂತಿದ್ರು ಅಂತಂದ್ರೆ ಆ ಸ್ತ್ರೀ ಯಾರು? ಸಭೆ. ವೆರಿ ಗುಡ್. ಸಭೆ ಸಭೆ ಆ ಸ್ತ್ರೀ ಸಭೆ ಹೆಂಗ ಹೇಳ್ತೀರಾ ಸ್ತ್ರೀ ನಿಂತ ತಕ್ಷಣ ಸಭೆನಾ? ಎರಡನೇ ಕೊರಿಂಥದಲ್ಲಿ ಯಾವ ಅಧ್ಯಾಯ ಯಾವ ಚಾಪ್ಟರ್? ಎಲ್ಲಿದ್ರಿ ಕೊಡ್ಲಾ ಕೊಡ್ಲಾ ನಿಮ್ಗೆ ಸರಿ ಕೊಡ್ಲಾ ರೆವಲ್ ಸೆಕೆಂಡ್ ಕೊರಿಂಥಿಯನ್ಸ್ 11 ಚಾಪ್ಟರ್ ನೋಡಿ ಸಿಕ್ತಾ ಇದ್ರ ವೆರಿ ಗುಡ್ ಅಲ್ವರ. ಸೆಕೆಂಡ್ ವರ್ಸ್ ಅಲ್ಲಿ ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಹೇಳ್ತಾರೆ ಫೈನ್ ಓಕೆ ಅಲ್ವರ. ಅದ್ ನೋಡ್ಬೇಕಾರೆ ಸ್ತ್ರೀ ಅಂತಂದ್ಬೇಕಾರೆ ಸತ್ಯವೇದದಲ್ಲಿ ಏನಪ್ಪ ನೋಡ್ತೀನಿ ಅಂದ್ರೆ ಅದನ್ನ ನಾವೇನ್ ಮಾಡ್ತೀರಿ ಒಂದು ಸಭೆಗೆ ಏನ್ ಮಾಡ್ತಾರೆ ಹೇಳಿದ್ನ ನೋಡ್ತೀರಿ. ಆಮೇಲೆ ಸೂರ್ಯ ಅಂದ್ರೆ ಏನು ಚಂದ್ರನ ಏನು ಬೈಬಲ್ ಅಲ್ಲಿ ವೆರಿ ಗುಡ್ ಹಳೆ ಒಡಂಬಡಿಕೆ ಮತ್ತೆ ಹೊಸ ಒಡಂಬಡಿಕೆ ಫೈನ್ ಅಂದ್ರೆ ಅದಕ್ಕೆ ಆ ಸೂರ್ಯನ ಧರ್ಸ್ಕೊಂಡಿದ್ರು ಅಂತಂದ್ರೆ ಹೊಸ ಒಡಂಬಡಿಕೆನ ಏನಾಗಿದ್ರು ಅಲ್ಲಿ ಸಭೆ ಧರ್ಸ್ಕೊಂಡಿತ್ತು ಅದ್ರ ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಏನ್ ಮತ್ತೆ ನೀವು ಹಳೆ ಮನುಷ್ಯವನ್ನು ತ್ಯಜಿಸಿ ಹೊಸ ಮನುಷ್ಯವನ್ನು ನೀವೇನ್ ಮಾಡಿ ನೀವು ಧರಿಸ್ಕೊಳ್ರಿ ಅದರ. ಸೊ ಬಿ ಕ್ಲಾಥಡ್ ವಿತ್ ನ್ಯೂ ಮ್ಯಾನ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸತ್ಯವೇದರು ಹೇಳ್ತಾರ. ಸೊ ಕ್ರಿಸ್ತನ ಸ್ವಾದೀಪದಲ್ಲಿರುವಂತ ಒಂದು ನೂತನ ಮನುಷ್ಯನ ನೀವ್ ಮಾಡಿ ನೀವು ಧರ್ಸ್ಕೊಳ್ಳಿ ಅಂತ ಹೇಳ್ತಾರೆ. ಹೆಂಗೆ ಧರ್ಸ್ಕೊಳೋದು? ಒಂದು ವಸ್ತ್ರ ತರ ಧರ್ಸ್ಕೊಳೋದು. ಅದೇ ತರ ನೋಡ್ಬೇಕ್ರೆ ನಾವು ಯೇಸು ಕ್ರಿಸ್ತನ ಧರ್ಸ್ಕೊಳಕಾಯ್ತದ ಅಂತಂದ್ರೆ ಇಲ್ಲ, ಆತನ ಗುಣಲಕ್ಷಣಗಳನ್ನ ನಾವೇನ್ ಮಾಡ್ಕೊ ಬೆಳೆಸ್ಕೊಬೇಕು ಅಂತ ಅರ್ಥ. ಅದೇ ತರ ಇಲ್ಲಿ ನೋಡ್ಬೇಕ್ರೆ ಸ್ತ್ರೀ ಬಂದ್ಬಿಟ್ಟು ಏನ್ರಿ ಆ ಒಂದು ಚಿನ್ನನ ಒದಿಸ್ಕೊಂಡಿತ್ತು ಅಂತಂತ ಹೇಳ್ಬೇಕಾದ್ರೆ ಚಿನ್ನ ಅದೇನು ಬೈಬಲ್ ನಲ್ಲಿ ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ ಸಾರಿ ಒಂದು ಸೂರ್ಯ ಅಂತ ನೋಡ್ಬೇಕಾದ್ರೆ ಏನಪ್ಪ ಅಂತಂದ್ರೆ ಏನ್ರಿ ಹೊಸ ಒಡಂಬಡಿಕೆ. ಸೊ ಹೊಸ ಒಡಂಬಡಿಕೆಯಿಂದ ಏನಾಗಿತ್ತು ಸಭೆ ಕಂಪ್ಲೀಟ್ ಆಗಿ ಅಂತೆ ಕವರ್ ಆಗಲ್ಪಟ್ಟಿತ್ತು ಅದರ. ಆಮೇಲೆ ಚಂದ್ರನ ಮೇಲೆ ನಿಂತ್ಕೊಂಡಿತ್ತು ಅಂದ್ರೆ ಚಂದ್ರ ಅಂದ್ರೆ ಬೈಬಲ್ ಅಲ್ಲಿ ಏನಂತ ನೋಡ್ತೀರಿ ಹಳೆ ಒಡಂಬಡಿಕೆ. ಎಸ್ ಹೆಂಗ ಹೇಳ್ತೀರಾ
ಈಗ ಚಂದ್ರ ಬಂದು ಅಳೆ ಓಡೋ ಮುಡಿಕಂತ ಹೆಂಗ್ ಹೇಳ್ಬೋದು ನಾವು? ಯಾಕೆಂದ್ರೆ ಸೂರ್ಯನ ಬಿಂಬ ಸೂರ್ಯನ ಬೆಳಕನೇ ಅದು ಪ್ರತಿಬಿಂಬಿಸೋದು. ಅದೇ ತರ ಹಳೆ ಒಡಂಬಡಿಕೆ ಹೊಸ ಹೊಸ ಹಳೆ ಒಡಂಬಡಿಕೆ ಅರ್ಥ ಮಾಡ್ಕೊಬೇಕಂದ್ರೆ ಹೊಸ ಒಡಂಬಡಿಕೆ ನಮ್ಗೆ ಏನ್ ಬೇಕು ಬೇಕು? ಅದಕ್ಕೆ ಹೀಬ್ರೂಸ್ 10 ಚಾಪ್ಟರ್ ಸೆಕೆಂಡ್ ವರ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಏನ್ರಿ ಹಳೆ ಒಡಂಬಡಿಕೆಲಿ ಬರ್ತದೆ ಏನಾಗಿದೆ ಛಾಯೆ ಆಗಿದೆ ಅದರಲ್ಲಿ ನೇರ್ಲು ಅಂತ ನಾವೇನ್ ಮಾಡ್ತೀವಿ ನೋಡ್ತಿದ್ರ. ಫೈನ್, ಗುಡ್. ಆಮೇಲೆ ತಲೆ ಮೇಲೆ ಎಷ್ಟಿತ್ತಂತೆ ನಕ್ಷತ್ರ ಉಳ್ಳಂತ ಕಿರೀಟ ಎಷ್ಟಿತ್ತಂತೆ? ಹನ್ನೆರಡು. ಯಾರದು 12 ನಕ್ಷತ್ರಗಳು? ಅಪೊಸ್ತಲರು ಬರೀ 12 ನಿಮ್ಮಲ್ಲಿ ಯಾರು ಇಲ್ವಾ? ಇಲ್ಲ ಬ್ರದರ್. ನಮ್ಮಲ್ಲಿ ಯಾರು ಸಾಧ್ಯ ಯಾಕಾಗಲ್ಲ ಹೇಳಿ. ಓಲಿ ಕರೆಕ್ಟ್ ಅಪ್ಪ, ಆಯ್ತು ನಾನು ಒಪ್ಕೊಂತೀನಿ. ಯಾಕೆ ಏನಕ್ಕಾಗಲ್ಲ? ಮೂರುವರೆ ವರ್ಷ ಯೇಸು ಸ್ವಾಮಿ ಜೊತೆನಲ್ಲೇ ಇದ್ದಿದ್ರಿಂದ ಅವರು ಅಪೋಸ್ತಲರು. ಪರವಾಗಿಲ್ಲಪ್ಪ, ವೆರಿ ಗುಡ್, ಎಕ್ಸಲೆಂಟ್. ಆಮೇಲೆ ಇನ್ನೊಂದು ರೀಸನ್ ಏನ್ ಹೇಳಿ? 12 ಅಂತ ಹೆಂಗ್ ಹೇಳ್ಬೋದು? ಬೇರೆ ಎಲ್ಲ ರೀತಿಯ ರೀಸನ್ ಇನ್ನೆಲ್ಲ ರೀತಿಯ ಪ್ರೂಫ್ ಇದೆಯಾ? 12 ಕುಲ. ಸರಿ, ಕ್ಲೂ ಕೊಡ್ಲ ನಾನು. ಪ್ರಕಟಣೆ ಪುಸ್ತಕದಲ್ಲಿ ಒಂದು ಕ್ಲೂ ಇದೆ, ಹುಡುಕಿ ನೋಡೋಣ. ಫೋನ್ ಇದೆ, ಡೋಸ್ ಇದೆ, 12 ನೋಡ್ರಿ, ಎಲ್ಲಿದೆ ನೋಡ್ರಿ? ಸ್ಟೋನ್ಸ್ ಇದೆ, ಸ್ಟೋನ್ಸ್ 12 ಇದೆ. ವೆರಿ ಗುಡ್, 12 ಸ್ಟೋನ್ಸ್ ರೆವಲೇಷನ್, ವೆರಿ ಗುಡ್, ಫೈನ್. ಆಮೇಲೆ ರೆವಲೇಷನ್ 21 ಅದರಲ್ಲಿ ಒಂದು ಕ್ಲೂ ಇದೆ, 12 ಅಂತಾನೆ ಕೊಟ್ಟಿದೆ ನಮ್ಗೆ. ಗೋತ್ರಗಳ 12 ಹೆಬ್ಬಾಗಿಲುಗಳು ಬ್ರದರ್. ವೆರಿ ಗುಡ್. ಪ್ರಕಟಣೆ 21:14 ನೋಡಿ, ಪಟ್ಟಣದಲ್ಲಿ ಪ್ರಕಾರ 12 ಅಸ್ತಿವಾರಗಳು. ಕ್ಲಿಯರ್ ಪ್ರೂಫ್ ಏನಂತಂದ್ರೆ 12 ಅಪೋಸ್ಟಲ್ಸ್ ಏನಾಗಿಲ್ಲ ಇಲ್ಲ ಅಂತ ಸತಿ ನೋಡ್ಬೇಕು. 12 ಜನ ಅಪೋಸ್ಟಲ್ಸ್, ಓಕೆ ಫೈನ್. ಇವ್ರನ್ನ ಬೈಬಲ್ ನಕ್ಷತ್ರ ಏನ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ. ಆಮೇಲೆ ಆ ಸ್ತ್ರೀ ಗರ್ಭವತಿ ಆಗಿತ್ತಂತೆ, ಅಂದ್ರೆ ಏನೋ ಸಭೆ ಪ್ರೆಗ್ನೆಂಟ್ ಆಗೋಯ್ತಾ? ಇಲ್ಲ ಬ್ರದರ್, ಇಲ್ಲ ಬ್ರದರ್, ತಿಳ್ಕೊಂಡಿದ್ರ ತುಂಬಾ ಸಂತೋಷ ಆಯ್ತಲ್ರ. ಸಭೆ ಒಳಗಡೆನೆ ಬೆಳಿಬಾರ್ದಾಗಿರಂತ ಒಂದು ಅಶುದ್ಧ ಆಗಿರೋ ಒಂದು ವಸ್ತು ಏನಾಗ್ತದೆ ಅಲ್ಲಿ ಅಲ್ಲಿ ಬೆಳಿತದೆ. ಅದಕ್ಕೆ ಆ ಸ್ತ್ರೀ ಪ್ರಸವ ವೇದನೆ ಪಡ್ತಾ ಇತ್ತು ಅಂತಂದ್ರೆ ಇದನ್ನ ಬಿಟ್ಟು ಹೋಗ್ಬೇಕು, ಅಂದ್ರೆ ಈ ಒಂದು ದೇಹದಿಂದ ಈ ಕೂಸ್ನ ದೂರ ತಳ್ಬೇಕು ಅಂತ ಸ್ತ್ರೀ ಏನ್ ಮಾಡ್ತಾ ಇತ್ತಂತೆ? ಪ್ರಸವ ವೇದನೆ ಪಡ್ತಾ ಇತ್ತು, ಕಷ್ಟ ಪಡ್ತಾ ಇತ್ತು. ಯಾಕಂದ್ರೆ ಸಭೆಯೊಳಗೆ ನಿಟ್ಕೊಂಡು ಬೆಳೆಸೋದು ಸಭೆಗೆ ಏನಾಗಿದೆ ತುಂಬಾ ಕಷ್ಟವಾಗಿತ್ತು. ಅದಕ್ಕೆ ಹೇಳ್ತಾರಲ್ಲ ಅಪೋಸ್ಟಲ್ ಪೌಲ್ ವಾರ್ನ್ ಮಾಡ್ತಾರೆ, ಅಂತ್ಯಕಾಲದಲ್ಲಿ ಸುಳ್ಳು ಅಪೋಸ್ತಲ್ಸ್ಗಳು ಬರ್ತಾರೆ, ಸುಳ್ಳು ಪ್ರವಾದಿಗಳು ಬರ್ತಾರೆ. ಇವೇನ್ ಮಾಡಿ, ನೀವು ಎಚ್ಚರಿಕೆ ನೀರ್ರಿ, ಅವ್ರನ್ನ ಹಿಂದನ್ನ ಕನಿಕರಿಸೋದಿಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾರ. ಅದಕ್ಕೆ ಅಪೋಸ್ಟಲ್ ಪೌಲ್ ಕಾಲದಲ್ಲಿ ಏನ್ ಮಾಡ್ತಾರೆ, ಎಷ್ಟೋ ಜನ ಸೈತಾನ್ ಕೆಲ ಒಪ್ಪಿಸ್ಕೊಡ್ತಾರೆ. ಇವನ್ನೆಲ್ಲ ವಿಶ್ವಾಸ ಒಂದು ದ್ರೋಹಿಗಳು, ಇವರು ವಿಶ್ವಾಸನ ಬಿಟ್ಟು ಹೋಗಿರೋದ್ರಿಂದ ಇವ್ರು ಏನ್ ಮಾಡಿದೀನಿ, ಯೇಸು ಕ್ರಿಸ್ತ ನಾಮದಲ್ಲಿ ಸೈತಾನ್ಗೆ ಒಪ್ಪಿಸ್ಕೊಟ್ಟಿದೀನಿ ಅಂತ ಏನ್ ಮಾಡ್ತಾರೆ ಅವ್ರೇ ಹೇಳ್ತಾರೆ. ಆಮೇಲೆ ಎಷ್ಟೋ ಜನ ಏನ್ರಿ ತನ್ನ ಒಂದು ನಂಬಿಕೆನ ಶಿಪ್ ರೆಕ್ ಮಾಡಿದ್ದಾರೆ ಅಂತ ಕೂಡ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಅಪೋಸ್ಟಲ್ ಹೇಳ್ತಾರೆ. ಅದರ ಅದಕ್ಕೆ ಅಪೋಸ್ಟಲ್ ಸಿಟಿಸನ್ಸ್ ಹೇಳ್ಬೇಕಾದ್ರೆ ಹೇಳ್ತಾರೆ ಅಂದ್ರೆ ಪೌಲು ನಾನು ಕೋಲ್ ತಗೊಂಬರ್ಲ ನಿಮ್ಗೆ, ಯಾರ್ ನಿಮ್ ವಂಚಿಸಿದ್ದು, ಯಾರು ಹಿಂಗಾಯ್ತು ಅಂತೆಲ್ಲ ನಿಮ್ಗೆ ದುರ್ಬೋಧನೆಗಳು ಹೇಳ್ಕೊಟ್ಟಿದ್ದು ಅಂತಂಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಹೇಳೋದ್ನ ನಾವೇನ್ ಮಾಡ್ತೀವಿ ನೋಡ್ತಿರಲ್ವರ. ಸೊ ಇವೆಲ್ಲ ಏನಪ್ಪ ಮೀನಿಂಗ್ ಅಂತಂದ್ರೆ ಏನ್ರಿ ಸಭೆಗೆ ಇರಂತ ಒಂದು ವಿಚಾರಗಳು, ಸಭೆಯೊಳಗೆ ಏನಾಗ್ತೈತಂತೆ ಗುಪ್ತವಾಗಿ ಅಂತ್ಯಕ್ರಿಸ್ತು ಕ್ರಿಯೆ ಮಾಡಕ್ಕೆ ಶುರು ಮಾಡ್ತಾ ಇದ್ದ. ವೆರಿ ಗುಡ್, ಫೈನ್. ಆಮೇಲೆ ಅಲ್ಲಿ ಏನಾಯ್ತು, ಕೂಸ್ ಹುಟ್ಟಿದ ತಕ್ಷಣ ಎಲ್ಲೋ ಕೂತ್ಕೊಂತು ಅಂತೆ, ಸಿಂಹಾಸನ ಮೇಲೆ. ವೆರಿ ಗುಡ್, ಸಿಂಹಾಸನ ಮೇಲೆ ಕೂತ್ಕೊಂತು ಅಲ್ವರ. ಯೋಚನೆ ಮಾಡಿ, ಹುಟ್ಟಿರೋ ಮಗುಗೆ ನಾವು ತೊಟ್ಲಲ್ಲಿ ಕುಂಡಿಸ್ತೀರ, ಹೋಗಿ ಸಿಂಹಾಸನ ಕುಂಡಿಸ್ತೀರ ಎಲ್ಲರ ಅಲ್ವರ. ನೋಡಿ ಆತರ ಅಬ್ನಾರ್ಮಲ್ ಗ್ರೋತ್, ಸಡನ್ ಪವರ್, ಯುಸರ್ಪಿಂಗ್ ಆಫ್ ಅಥಾರಿಟಿ ಅದರ. ಸಡನ್ ಆಗಿ ಏನಾಯ್ತು, ಫುಲ್ ಒಂದು ಪವರ್ ಏನಾಗಿತ್ತು ಬಂದಿರಂತ ಪಿಕ್ಚರ್ ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ, ಇದು ಹುಟ್ಟಿದ ತಕ್ಷಣ ಆ ಒಂದು ಸ್ತ್ರೀ ಎಲ್ಲಿಗೆ ಹುಡುಗೋದ್ರು, ಕಾಡಿಗೆ ಹೊರಟೋಗ್ತಾಳೆ, ಅರಣ್ಯಕ್ಕೆ ಓಡಿ ಹೋದಳು. ಅರಣ್ಯಕ್ಕೆ ಓಡಿ ಹೋಗ್ಬಿಟ್ರು,
ಅಲ್ಲಿಗೆ ಸ್ತ್ರೀಗೆ ಪೋಷಣೆ ಮಾಡಕ್ಕೆ ದೇವರು ಏನ್ ಸಹಾಯವಾಗಿ ಕೊಟ್ರಂತೆ? ವೆರಿ ಗುಡ್, ಎರಡು ರೆಕ್ಕೆಗಳು ಇರಂತ ಹದ್ದುಗಳು, ಅಂದ್ರೆ ಹದ್ದಿನ ತರ ರೆಕ್ಕೆ ಏನ್ ಮಾಡಿದ್ರು ಕೊಟ್ಟಿದ್ರು ಅಂತ ನೋಡ್ತಿದ್ರ. ಸೊ ಹದ್ದಿಗಿರಂತ ಎರಡು ರೆಕ್ಕೆ ಅಂದ್ರೆ ಸತ್ಯವೇದದಲ್ಲಿ ಹದ್ದು ಅಂದ್ರೆ ಏನು? ಹದ್ದು ಅಂತಂದ್ರೆ ಜ್ಞಾನ ಸತ್ಯ ಎಲ್ಲ ಕರೆಕ್ಟ್. ಯಾಕಂದ್ರೆ ನಾವು ಪ್ರಕಟಣೆ ನಾಲ್ಕನೇ ಅಧ್ಯಾಯ ನೋಡ್ಬೇಕಾದ್ರೆ ದೇವರಿಗಿರಂತ ನಾಲ್ಕು ಗುಣಗಳಷ್ಟು ನೋಡ್ತೀರಿ. ಅದರಲ್ಲಿ ಒಂದು ಹಾರುವಂತ ಹದ್ದು ಅಂತ ನೋಡ್ತೀರಿ, ದಟ್ ವಿಸ್ಡಮ್ ಆಫ್ ಗಾಡ್. ದೇವರು ತನ್ನ ಜ್ಞಾನನ ಎಲ್ಲಪ್ಪ ನೋಡ್ತಿದ್ರೆ ಸತ್ಯವೇದದಲ್ಲಿ ನೋಡ್ತಿದ್ರೆ, ಯೇಸು ಕ್ರಿಸ್ತನಲ್ಲಿ ನೋಡ್ತಿದ್ರೆ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಅಲ್ಲಿ ಏನಪ್ಪ ಅಂತಂದ್ರೆ ದೇವರ ಸತ್ಯವೇದ ಎರಡು ಭಾಗಗಳು, ಎರಡು ರೆಕ್ಕೆ ಉಳ್ಳಂತ ಹದ್ದು ಅಂತಂದ್ರೆ ಓಲ್ಡ್ ಟೆಸ್ಟಿಮೆಂಟ್ ನ್ಯೂ ಟೆಸ್ಟಿಮೆಂಟ್. ಸಭೆಗೆ ಏನ್ ಮಾಡಿದ್ರು ಸಪೋರ್ಟ್ ಆಗಿ ದೇವರೇ ಮಾಡಿದ್ರು ಕೊಟ್ಟಿದ್ದು, ಅದೇ ಅದನ್ನ ಪೋಷಣೆ ಮಾಡಿದ್ದು. ಎಲಿಯನ್ ಕಾಲದಲ್ಲಿ ನೋಡಿದ್ಲ ಕಾಗೆ ಬಂದು ಏನ್ ಕೊಡ್ತಾ ಇತ್ತು, ಆ ಒಂದು ಎಲಿಯನ್ಗೆ ಆಹಾರ ಕೊಡ್ತಾ ಇತ್ತು. ಮೂರುವರೆ ವರ್ಷ ಮಳೆ ಇರ್ಲಿಲ್ಲ, ಸೇಮ್ ರೈತ ನೋಡ್ಬೇಕು, 1260 ವರ್ಷಗಳು ಮಳೆನೇ ಇರ್ಲಿಲ್ಲ, ಫೈನ್. ಅದರ ಆಮೇಲೆ ಆ ಒಂದು ಪೀರಿಯಡ್ ಅಂತ್ಯ ಆಗ್ತಾ ಇರ್ಬೇಕ್ರೆ ಆ ಘಟ ಸರ್ಪ ಏನ್ ಮಾಡ್ತು ಅಂತಂದ್ರೆ ತನ್ನ ಬಾಯಿಂದ ನೀರ್ನ ಹಾಕ್ತು. ಏನಕ್ಕೆ ಅಂದ್ರೆ ಆ ಸ್ತ್ರೀನ ಬಡ್ಕೊಂಡು ಏನ್ ಮಾಡ್ಲಿ, ಹೊಟ್ಟೋಗ್ಬಿಡ್ಲಿ ಅಂತ ಹೇಳ್ತಾರಲ್ಲ, ಅವಾಗ ಭೂಮಿ ಬಾಯಿ ತೆರೆದಿ ಆ ನೀರ್ನ ಏನ್ ಮಾಡ್ತಂತೆ ಅಲ್ಲಿ ನುಂಗ್ಬಿಡ್ತು ಅಂತ ಹೇಳ್ತಾರೆ. ಈ ರೀತಿ ಆ ಸ್ತ್ರೀ ಏನ್ ಮಾಡ್ತು ಅಲ್ಲಿ ಜೀವಂತವಾಗಿ ಇರೋದಕ್ಕೆ ಹಿಂದೆ ಸಹಾಯ ಆಯ್ತು. ಅದರ ಅಂದ್ರೆ ಏನು ಆ ಮೃಗ ಅಂತಂದ್ರೆ ಯಾವ ರಾಜ್ಯ? ಅದು ರೋಮ್ ರಾಜ್ಯದ ಬಾಯಿಂದ ನೀರ್ ಬಂತು ಅಂದ್ರೆ ಏನಂತ ನೀರ್ ಬಂತು ಅಂದ್ರೆ ಏನರ್ಥ? ನೀರು ಅಂದ್ರೆ ಬೈಬಲ್ ಏನು? ಜನಸಮೂಹ ಭೂಮಿ. ಓಕೆ, ಭೂಮಿ ಅಂದ್ರೆ ಜನಸಮೂಹ, ಸತ್ಯ ಅಂದ್ರ. ಸೊ ನೀರು ಅಂತಂದ್ರೆ ಸತ್ಯ. ಅದರ ಅಂದ್ರೆ ಕೆಟ್ಟ ಒಂದು ಸೋರ್ಸ್ ಗಳಿಂದ ಅದರ ಏನ್ ಬಂತಂದ್ರೆ ಒಂದು ಸತ್ಯಾಂಶಗಳು ಹೊರಗಡೆ ಬರಕ್ಕೆ ಏನಾಯ್ತು, ಶುರು ಆಯ್ತು. ಅವಾಗ ಯಾವಾಗ ಸತ್ಯಾಂಶಗಳು ಬರಕ್ಕೆ ಶುರು ಆಯ್ತೋ ಅದರ ಭೂಮಿ ಏನ್ ಮಾಡ್ತು ಅದನ್ನ ಸಹಿಸ್ಕೊಂಡ್ಬಿಡ್ತು, ಜೀರ್ಣ ಮಾಡ್ಕೊಂಡ್ಬಿಡ್ತು. ಅದರಿಂದ ಸ್ತ್ರೀಗೆ ಅದರಿಂದ ಏನಾಗಿಲ್ಲ, ಹಿಂಸೆಗಳು ಬರಕ್ಕೆ ಆಗಿಲ್ಲ. ಸ್ತ್ರೀ ಬದುಕೋದಕ್ಕೆ ಏನಾಯ್ತಂತೆ ಒಂದು ಅವಕಾಶ ಆಯ್ತು ಅಂತ ನಾವೇನ್ ಮಾಡ್ತೀವಿ, ನಾವು ನೋಡ್ತೀವಿ ಅದರ. ವೆರಿ ಗುಡ್. ಅದರ ಸೊ ಅದಕ್ಕೆ ಇದು ರೆವಲೇಷನ್ 12 ಚಾಪ್ಟರ್ ಕೊಟ್ಟಂತ ಪಿಕ್ಚರ್. ಇವತ್ತು ಏನ್ ಮಾಡೋಣ ಅಂದ್ರೆ ಈ ಪೇಪರ್ಸ್ ಇದು ನೆಕ್ಸ್ಟ್ ಒಂದು ಪೋರ್ಷನ್ ಆಫ್ ಡೆವಲಪ್ಮೆಂಟ್. ಏನಾಯ್ತು ಅದರ ದೇವರು ಇನ್ನು ಮುಂದಕ್ಕೆ ಯಾವ ರೀತಿ ಈ ಒಂದು ಅಂತ್ಯಕ್ರಿಸ್ತನ ಕಾಲದಲ್ಲಿ ಅನೇಕ ವಿಚಾರಗಳನ್ನ ನಡೆಸುವಂತ ನಾವೇನ್ ಮಾಡೋಣ ಮುಂದಕ್ಕೆ ಒಂದು 13 ಚಾಪ್ಟರ್ ನಾವೇನ್ ಮಾಡೋಣ ಓದೋಣ. ಅದರ ಅದಕ್ಕೆ ಪ್ರಕಟಣೆ 13 ಅಧ್ಯಾಯ 1 ವಚನ ಓದ್ಬೇಕು ಅಂತ ಕೇಳ್ಕೊಂತೀನಿ. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆಗಳ ಮೇಲೆ ದೇವ ದೋಷಣ ನಾಮಗಳು ಇದ್ದವು. ನೋಡ್ಬೇಕಾದ್ರೆ ಇಲ್ಲಿ ಒಂದು ಸಮುದ್ರದಿಂದ ಮೃಗವು ಏರಿ ಬರೋದನ್ನ ನೋಡಿದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಸೊ ಸಮುದ್ರದಿಂದ ನೋಡ್ಬೇಕಾದ್ರೆ ಏನಪ್ಪ ಏರ್ ಬಂತು ಅಂತ ನೋಡ್ಬೇಕು, ಅವ್ನು ಮೃಗ ಅದರ ಒಂದು ಬೀಸ್ಟ್ ಏನ್ ಮಾಡ್ತಂತ ಅಲ್ಲಿ ಏರ್ ಬರೋದನ್ನ ನೋಡಿದ್ರಂತದ್ರ. ಸೊ ಆ ಒಂದು ಮೃಗ ಹೆಂಗಪ್ಪ ಇತ್ತು ಅಂತ ನಾವು ನೋಡ್ತೀರಿ ಅಂತಂದ್ರೆ ಆ ಒಂದು ಮೃಗಕ್ಕೆ ಬಂದ್ಬಿಟ್ಟು 7 ತಲೆಗಳಿತ್ತಂತೆ, 10 ಕೊಂಬುಗಳಿತ್ತಂತೆ, 10 ಕೊಂಬುಗಳ ಮೇಲೆ ಇತ್ತಂತೆ ಮುಕುಟಗಳು ಇತ್ತು ಅಂತ ನೋಡ್ತಿದ್ರ. ಅಯ್ಯೋ ಇದು ನೋಡಿ, ಇದು ಟೋಟಲ್ ಸಿಂಬಾಲಿಕ್ ಮೀನಿಂಗ್. ಇದನ್ನ ಈಸಿ ಡಿಕೋಡ್ ಮಾಡ್ಬೋದು. ನೋಡಿ, ಬೈಬಲ್ ಅರ್ಥ ಮಾಡ್ಕೊಬೇಕು, ಎಸ್ಪೆಷಲ್ ರೆವಲೇಷನ್ ಬುಕ್ನ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ನಮ್ಗೆ ಕೋಡ್ಗಳೇನ್ರಿ ಇಂಪಾರ್ಟೆಂಟ್ ಅಲ್ವರ. ಅದಕ್ಕೆ ನಮ್ಮ ಬಸವರಾಜ್ ಬ್ರದರ್ ಕೂಡ ಒಂದು ಕೋಡ್ ಲಿಸ್ಟ್ ಮಾಡ್ತಾ ಇದಾರೆ, ಒಂದು ನಿಯರ್ಲಿ ಒಂದು 400 ಬೈಬಲ್ ಕೋಡ್ಸ್ ಗಳನ್ನ ರೆಡಿ ಮಾಡಿದ್ದಾರೆ. ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಅದನ್ನ ಮಾಡ್ತಾರೆ ಬ್ರದರ್ ಬಸವರಾಜ್ ರಿಲೀಸ್ ಮಾಡ್ತಾರೆ, ಅದನ್ನ ನೀವೆಲ್ಲ ಸೇವ್ ಮಾಡ್ಕೊಳ್ಳಿ, ನಿಮ್ಗೆ ಖಂಡಿತಕ್ಕೂ ಪ್ರಯೋಜನ ಆಗ್ತದೆ. ಆಮೇಲೆ ಇಲ್ಲಿ ನೋಡ್ಬೇಕಾದ್ರೆ ಏನಪ್ಪ ಅಂತಂದ್ರೆ ಮೊದಲನೇದಾಗಿ ಸಮುದ್ರ, ಬೈಬಲ್ ಅಲ್ಲಿ ಸಮುದ್ರ ಅಂದ್ರೆ ಏನರ್ಥ? ಜನಸಮೂಹ ಬ್ರದರ್. ಖಂಡಿತ ಅದಕ್ಕೆ ಓದಿತೀರಿ ರೆವಲೇಷನ್ 17 ಚಾಪ್ಟರ್ 15 ವರ್ಸ್. ರೆವಲೇಷನ್ 17:15 ಇನ್ನು ಆ ದೇವದೂತನು ನನಗೆ ಹೇಳಿದ್ದು, ಆ ಜಾರ ಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ ಸಮೂಹ ಜನ ಭಾಷೆಗಳನ್ನು ಸೂಚಿಸುತ್ತವೆ. ಪ್ರಜೆ ಸಮೂಹ ಜನ ಭಾಷೆಗಳೇನ್ ಮಾಡ್ತದೆ ಸೂಚಿಸ್ತದೆ. ಅದಕ್ಕೆ ಏಷಾಯ 57:27 ಹೇಳೋದು, ದುಷ್ಟರು ಹೆಂಗಿದಾರೆ ಅಂದ್ರೆ ಅಲ್ಲೋ ಲೋ ಕಲ್ಲೋರವ ಅಂತ ಸಮುದ್ರದಂತೆ ಇದಾರೆ. ಅದಕ್ಕೆ ಹೆಸರನ್ನ ಏನ್ ಮಾಡ್ತಾರೆ ಕಾರ್ತದೆ ಅಂತ ಅಂತಂದ್ರೆ ಅದೇ ನೋಡ್ಬೇಕ್ರೆ ಈ ಜನಾಂಗವನ್ನು ಬೈಬಲ್ ಏನ್ ಮಾಡ್ತಾರೆ ಸಮುದ್ರಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಯಾಕೆ ಸಮುದ್ರ ಅಂತಂದ್ರೆ ಸಮುದ್ರಕ್ಕೆ ಎಷ್ಟು ಪವರ್ ಇದೆ ಅಂತಂದ್ರೆ ಏನ್ರಿ, ಸಮುದ್ರ ಏನಾರ ನಗರಕ್ಕೆ ನುಗ್ಬಿಟ್ಟ ಅಂತಂದ್ರೆ ಆ ಸಮುದ್ರ ತಡೆಯೋದಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ ಅಲ್ವರ. ಸುನಾಮಿ ಬರ್ಬೇಕಾದ್ರೆ ಹೆಂಗ್ ಬಂತು ನಾ ನೋಡಿದಿರಲ್ಲ, ದೂರದಿಂದ ಜನಗಳು ನಿಂತ್ಕೊಂಡು ನೋಡ್ತಾನೆ ಇದ್ರು,
ಅಲ್ರಾ ಗೊತ್ತೇ ಆಗಿಲ್ಲ ಅದು ಏನ್ರಿ ಅದು ಕುಚ್ಕೊಂಡು ಹೋಗ್ಬಿಡ್ತಾರಂತ ಮಾಮೂಲಿ ಅಲೆಗಳು ತರನೇ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬಂದು 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 ಏನಾಗ್ಬಿಡ್ತು ಜಾಸ್ತಿ ಆಗ್ಬಿಡ್ತು ಹೆಂಗೆ ವಿಪರೀತ ಆಗ್ಬಿಡ್ತು ಅಂತಂದ್ರೆ ಇರೋದನ್ನೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತಾವೆ ಅಂತೀನಿ ಎಂತಂತಹ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎಂತಂತಹ ಬ್ರಿಡ್ಜ್ಗಳು ಅರ ಸರ್ವನಾಶ ಮಾಡಾಕ್ಬಿಟ್ರು ನೆಲ ಸಮ ಅದರ ಇದೆಲ್ಲ ಏನಪ್ಪ ಮೀನಿಂಗ್ ಅಂದ್ರೆ ಇದು ಫ್ಯೂಚರ್ ಬರೋದಂತ ಒಂದು ದಿನಗಳಲ್ಲಿ ಜನಸಮೂಹದ ರಿವೋಲ್ಟ್ ಲೋಕದಲ್ಲಿ ಹೆಂಗಿರ್ತಾರೆ ಅಂದ್ರೆ ಯಾವ ಮನುಷ್ಯ ಕೂಡ ಏನ್ ಮಾಡಕ್ಕಾಗಲ್ಲ ಯಾವ ಗೌರ್ಮೆಂಟ್ ಕೂಡ ಕಂಟ್ರೋಲ್ ಮಾಡಕ್ ಆಗ್ತಾರೆ ಅಂತ ಭಯಂಕರವಾಗಿ ಬರ್ತಾರೆ. ಸೊ ಇಲ್ಲಿ ನೋಡ್ಬೇಕ್ರೆ ಈ ಸಮುದ್ರದಿಂದ ಒಂದು ಮೃಗ ಏರ್ ಬರೋದು ನೋಡಿದ್ರು ಅಂತಂದ್ರೆ ಜನರ ನಡುವೆನೆ ಈ ಸಮಾಜದಲ್ಲಿ ಏನ್ ಮಾಡ್ತು ಅಂತಂದ್ರೆ ಒಂದು ಮೃಗ ಏನ್ ಮಾಡ್ತಂತೆ ಅಲ್ಲಿ ಏರ್ ಬರೋದು ನೋಡುತ್ತೆ ಅಲ್ವರ. ಹಂಗೆ ಬೈಬಲ್ ಅಲ್ಲಿ ಮೃಗ ಅಂದ್ರೆ ಏನ್ ಹೇಳಿ ಬೀಸ್ಟ್ ರಾಜ್ಯ. ವೆರಿ ಗುಡ್, ರಾಜ್ಯ. ದಾನಿಯಲ್ ಏಳನೇ ಅಧ್ಯಾಯದಲ್ಲಿ ನಾವ್ ಏನ್ ನೋಡ್ತೀರಿ ನಾಲ್ಕು ಮೃಗಗಳು ಅಂದ್ರೆ ನಾಲ್ಕು ರಾಜ್ಯಗಳು ಅದರ ಹಂಗ್ರೆ ಗೌರ್ಮೆಂಟ್ ಅದರ. ಇಲ್ಲಿ ಯಾವ ಗೌರ್ಮೆಂಟ್ ಬಗ್ಗೆ ನೋಡ್ತೀರಿ ಅಂತಂದ್ರೆ ಈ ಮೃಗ ಬಂದ್ಬಿಟ್ಟು ಟೋಟಲ್ ಡಿಫ್ರೆಂಟ್ ಆಗಿದ್ದಂತೆ. ದಾನಿಯಲ್ ತರ ಆ ಮೃಗ ಇರ್ಲಿಲ್ವಂತೆ. ಈ ಮೃಗಕ್ಕೂ ದಾನಿಯಲ್ ಬರೆದಂತ ಮೃಗಕ್ಕೂ ತುಂಬಾ ವ್ಯತ್ಯಾಸ ಇರ್ತೈತೆ. ಏನ್ ವ್ಯತ್ಯಾಸ ಇತ್ತು ಅಂತಂದ್ರೆ ಎರಡನೇ ವಚನದಲ್ಲಿ ಓದೋಣ, ಓದಿತೀನಿ ಪ್ರಕಟಣೆ 13ನೇ ಅಧ್ಯಾಯ ಎರಡನೇ ವಚನ. ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ ಅದರ ಬಾಯಿ ಸಿಂಹದ ಬಾಯಿಯಂತೆಯೂ ಇದ್ದವು. ಅದಕ್ಕೆ ಘಟಸರ್ಪನು ಶಕ್ತಿಯನ್ನು ಸಿಂಹಾಸನವನ್ನು ಮಹಾ ಅಧಿಕಾರವನ್ನು ಕೊಟ್ಟನು. ನೋಡ್ರ ಅದರ ಒಂದು ಏನ್ರಿ ದೇಹ ಹೆಂಗಪ್ಪ ಇತ್ತು ಅಂತ ನೋಡಿದ್ರೆ ಚಿಡತೆ ತರ ಇತ್ತು ಅಂತ ನೋಡ್ತೀರಿ. ಅದರ ಕೈ ಕಾಲುಗಳು ಕರಡಿಗಳ ತರ ಇತ್ತು ಅಂತ ನೋಡ್ತೀರಿ. ತಲೆ ಸಿಂಹದ ತರ ಏನಾಯ್ತಂತೆ ಇತ್ತಂತೆ. ಅದಕ್ಕೆ ಏನ್ರಿ ಘಟಸರ್ಪ ಶಕ್ತಿ ಮತ್ತೆ ಅಧಿಕಾರ ಕೊಡ್ತು ಅಂತ ನೋಡ್ತೀರಿ. ಅದರ ಇಲ್ಲಿ ನೋಡ್ಬೇಕಾರೆ ನಾಲ್ಕು ಏನ್ರಿ ಜೀವಿಗಳ ಬಗ್ಗೆ ಮಾತಾಡ್ತಾರೆ. ಯಾವುದು ಇಲ್ಲಿ ಮಾತಾಡೋಂತ ನಾಲ್ಕು ಜೀವಿಗಳು ಅಂತಂದ್ರೆ ಏನ್ರಿ ಚಿರತೆ, ಆಮೇಲೆ ಕರಡಿ, ಆಮೇಲೆ ಸಿಂಹ, ಆಮೇಲೆ ಘಟಸರ್ಪ. ನಾಲ್ಕು ರಾಜ್ಯಗಳ ಬಗ್ಗೆ ಮಾಡ್ತಾರೆ, ನಾಲ್ಕು ಮೃಗಗಳ ಬಗ್ಗೆ. ಇದೇ ಮೃಗಗಳ ಬಗ್ಗೆ ನಾವ್ ಎಲ್ಲಿ ನೋಡಿದಿರಿ ಅಂದ್ರೆ ದಾನಿಯಲ್ ಏಳನೇ ಅಧ್ಯಾಯ ನೋಡಿದಿರಿ ಅದರ. ಅದಕ್ಕೆ ಅಲ್ಲಿ ನೋಡ್ರಿ ಇಲ್ಲಿ ಕೊಟ್ಟ ಪ್ರಕಟಣೆಯಲ್ಲಿ ಬರೆದಂತ ಆರ್ಡರ್ ದಾನಿಯಲ್ ಬರೆದಂತ ಆರ್ಡರ್ ಅಪ್ಸೈಡ್ ಡೌನ್ ಇದೆ. ಗಮನಿಸಿದ್ರ ದಾನಿಯಲ್ನಲ್ಲಿ ಮೊದಲು ಸಿಂಹ ಬರ್ತಾರೆ, ಎರಡನೇದು ಎಂತ ಕರಡಿ ಬರ್ತಾರೆ, ಮೂರನೇದು ಚಿರತೆ, ನಾಲ್ಕನೇ ಘಟಸರ್ಪ. ಇಲ್ಲಿ ಬರ್ಬೇಕಾದ್ರೆ ಹೆಂಗಪ್ಪ ಬರ್ತಾ ಇದ್ದಾರೆ, ಮೊದಲು ಬರೋದೇನ್ರಿ ಚಿರತೆ, ಎರಡನೇದು ಕರಡಿ, ಮೂರನೇದು ಸಿಂಹ ಅದರ. ಸೊ ಕೊನೆದಾಗ ಬರೋದೇನ್ರಿ ಘಟಸರ್ಪ. ಓಕೆ ಏನಿದು ನೋಡ್ಬೇಕ್ರೆ ಮೊದಲನೇ ರಾಜ್ಯ ಅದರ ಚಿರತೆ ಅಂದ್ರೆ ಯಾವ ರಾಜ್ಯ? ಗ್ರೀಸ್. ಗ್ರೀಸ್ ಸಾಮ್ರಾಜ್ಯ ಅದರ. ಚಿರತೆ ಸಾರಿ ಕರಡಿ ಅಂತಂದ್ರೆ ನೋಡ್ಬೇಕ್ರೆ ಮೀದೋ ಪರ್ಷ್ಯಾ ರಾಜ್ಯ. ಸಿಂಹ ಅಂತ ನೋಡ್ಬೇಕ್ರೆ ಬಾಬಿಲೋನ್ ರಾಜ್ಯ ಅದರ. ನೋಡ್ಬೇಕ್ರೆ ಈ ಮೂರ್ ರಾಜ್ಯಗಳನ್ನ ಇಲ್ಲಿ ಏನ್ ಮಾಡಿದ್ರು ಇಲ್ಲಿ ಸಿಗ್ನಿಫೈ ಮಾಡೋದು ಅಂದ್ರೆ ಈ ಮೂರ್ ರಾಜ್ಯಗಳಿಗಿರಂತ ಎಲ್ಲಾ ಒಂದು ಗುಣಲಕ್ಷಣಗಳು ಈ ಮೃಗದಲ್ಲಿ ಏನಾಗಿತ್ತಂತೆ ಇತ್ತಂತೆ. ಅಂದ್ರೆ ಇದು ಯಾವ್ದಪ್ಪ ಮೃಗ ಅಂತಂದ್ರೆ ಜನಸಮೂಹಗಳ ನಡುವೆ ಏರಿ ಬಂದಿರಂತ ಈ ಮೃಗ ಯಾವ್ದಪ್ಪ ಅಂದ್ರೆ ದ ಗ್ರೇಟ್ ಆಂಟಿ ಕ್ರೈಸ್ಟ್ ಸಿಸ್ಟಮ್ ಅದರ. ಈ ಆಂಟಿ ಕ್ರೈಸ್ಟ್ ಸಿಸ್ಟಮ್ ಎಷ್ಟು ಪವರ್ಫುಲ್ ಆಗಿತ್ತು, ಎಷ್ಟು ವಿಭಿನ್ನವಾಗಿತ್ತು ಅಂದ್ರೆ ಬೇರೆ ಎಲ್ಲಾ ರಾಜ್ಯಗಳಿಗೆ ಕಂಪೇರ್ ಮಾಡಿದವಾಗ ಈ ಮೃಗ ಹೆಂಗಿತ್ತು ಅಂತ ನೋಡ್ಬೇಕ್ರೆ ಟೋಟಲ್ ಆಗಿ ಏನಾಗಿತ್ತಂತ ಅಲ್ಲಿ ಡಿಫ್ರೆಂಟ್ ಆಗಿತ್ತು ಅಂತ ನಾವೇನ್ ಮಾಡ್ತೀವಿ ನಾವಲ್ಲಿ ಅಲ್ಲಿ ನೋಡ್ತೀರಿ ಅದರ. ಏನಪ್ಪ ಡಿಫ್ರೆಂಟ್ ಅಂತಂದ್ರೆ ನಾಲ್ಕು ರಾಜ್ಯಗಳಿಗಿರಂತ ಗುಣಲಕ್ಷಣಗಳು ಈ ಒಂದು ಮೃಗದಲ್ಲಿ ಏನಾಗಿತ್ತಂತೆ ಇತ್ತಂತೆ. ಅದಕ್ಕೆ ಮೊದಲನೇ ನೋಡಿದ್ರೆ ಫಸ್ಟ್ ಏನ್ ಮಾಡ್ತಾರೆ ಚಿರತೆ ಅಂತ ಕೊಡ್ತಾರೆ. ಚಿರತೆ ಅಂತ ನಾವೇನ್ ನೋಡಿದಿರಿ ಅಂತಂದ್ರೆ ಗ್ರೀಸ್ ರಾಜ್ಯಕ್ಕೆ ಏನ್ ಮಾಡಿದ್ರಿ ನಾವು ನೋಡಿದಿರಿ ಅದರ. ಸೊ ಗ್ರೀಸ್ ಅಂತ ಹೇಳ್ಬೇಕ್ರೆ ನಾವು ದಾನಿಯಲ್ ಏಳನೇ ಅಧ್ಯಾಯದಲ್ಲಿ ಬೇಸಿಕ್ ಕ್ಲಾಸ್ ಅಲ್ಲಿ ಓದಿದಿರಿ. ಚಿರತೆ ಅಂದ್ರೆ ತುಂಬಾ ಅಧಿಕವಾಗಿ ವೇಗವಾಗಿ ಹೋಗಂತ ಒಂದು ಪ್ರಾಣಿ ಅದರ. ಸೊ ಅದೇ ರೀತಿ ಅಲೆಕ್ಸಾಂಡರ್ ಗ್ರೇಟ್ ಇಡೀ ಲೋಕ ಏನ್ ಮಾಡ್ದ ಅಷ್ಟು ವೇಗವಾಗಿ ಏನ್ ಮಾಡ್ದ ಅವ್ನು ಕಾಂಕರ್ ಮಾಡ್ಕೊಂಡ ಅಂತ ಹೇಳ್ತಲ್ವರ. ಅದೇ ರೀತಿ ಚಿರತೆದು ಇನ್ನೊಂದ್ ಏನಪ್ಪಾ ಸ್ಪೆಷಾಲಿಟಿ ಅಂತಂದ್ರೆ ಚಿರತೆ ಬಂದ್ಬಿಟ್ಟು ಏನ್ರಿ ತುಂಬಾ ಏನ್ರಿ ವಿಜಿಲೆಂಟ್ ಅನಿಮಲ್, ತುಂಬಾ ಜಾಗರೂಕತೆಯಿಂದ ಇರ್ತದೆ. ಆಮೇಲೆ ತುಂಬಾ ಸೀಕ್ರೆಟ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ನಡ್ಕೊಂಡು ಏನ್ ಮಾಡ್ತಾರೆ ತಿರ್ಗಾಡ್ತಾರೆ. ಸಿಂಹತ್ರ ಎಲ್ಲ ಒಂದು ಜಿಜಾಂಟಿಕ್ ಬಾಡಿ ಏನೇ ಇಲ್ಲ ಅದಕ್ಕೆ, ಅದಿಲ್ಲ ಅದರ ವೆರಿ ಫ್ಲೆಕ್ಸಿಬಲ್ ಬಾಡಿ. ಅದೇ ತರ ಅಟ್ಯಾಕ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ತುಂಬಾ ಗುಪ್ತವಾಗಿ ಏನ್ ಮಾಡ್ತಾರೆ ಅದು ಅದು ಅಟ್ಯಾಕ್ ಮಾಡ್ತಾರೆ ಅಲ್ವರ. ಸೊ ಇದೇ ರೀತಿ ನೋಡ್ಬೇಕ್ರೆ ಈ ಗ್ರೀಸ್ ರಾಜ್ಯದಲ್ಲಿ ಇರೋಂತ ಗುಣ ಏನಪ್ಪಾ ಅಂತ ನೋಡ್ಬೇಕ್ರೆ ಏನ್ರಿ ಈ ಗುಣಗಳು ಏನಾಗಿತ್ತು ಅಲ್ಲಿ ಇತ್ತು. ಇದೇ ತರ ಈ ಕ್ಯಾರೆಕ್ಟರು ಪೇಪಸಿ ಇಲ್ಲಿ ಕೂಡ ಏನಾಗಿತ್ತು ಅಲ್ಲಿತ್ತು ಅಲ್ವರ. ಸೊ ಪೇಪಸಿ ಹೆಂಗಪ್ಪ ಇತ್ತು ಅಂತಂದ್ರೆ ಇಟ್ ವಾಸ್ ಏನ್ರಿ ವೆರಿ ಏನ್ ವಿಜಿಲೆಂಟ್ ಅದರ, ತುಂಬಾ ಎಚ್ಚರಿಕೆಯಿಂದ ಏನಾಗಿದ್ರು ಇದ್ರು. ಆಮೇಲೆ ತುಂಬಾ ಸೀಕ್ರೆಟ್ ಆಗಿ ಏನ್ ಮಾಡಿದ್ರು ಕೆಲಸ ಮಾಡ್ತಿದ್ರು. ಅದು ಏನ್ರಿ ಕೆಲವೊಂದು ವಿಚಾರಗಳು ಇವರೇ ಮಾಡಿದ್ದು ಅಂತ ಅಂದ್ಬಿಟ್ಟು ಗೊತ್ತೇ ಆಗ್ತಾ ಇರ್ಲಿಲ್ಲ ಅನ್ಕಿನ ಆ ತರ ಏನ್ ಮಾಡೋರು ಇವರು ಇದು ಮಾಡೋರಂತೆ ಅದರ. ಅದು ಮಾತ್ರ ನೋಡ್ಬೇಕ್ರೆ ಗ್ರೀಸ್, ಗ್ರೀಸ್ ಅವ್ರು ಏನಕ್ಕಪ್ಪ ಫೇಮಸ್ ಅಂತಂದ್ರೆ ಸತ್ಯವೇದಲ್ಲಿ ನೋಡ್ಬೇಕ್ರೆ ದೇ ವಾಸ್ ಅ ಸೀಟ್ ಆಫ್ ಲರ್ನಿಂಗ್ ಅದರ. ಇಡೀ ಲೋಕಕ್ಕೆ ಜ್ಞಾನಕ್ಕೆ ಅಸ್ಥಿಭಾರನೇ ಯಾವುದು ಅಂತಂದ್ರೆ
ಗ್ರೀಸ್ ಅಂತ ಹೇಳ್ತಾರೆ. ಅದಕ್ಕೆ ಅರಿಸ್ಟಾಟಲ್ ಅದರ ಪ್ಲೇಟೋ ಅದರ ಇವರೆಲ್ಲ ಎಲ್ಲಪ್ಪ ಬಂದಿದ್ದಂತಂದ್ರೆ ಎಲ್ಲ ಗ್ರೀಸ್ ನ ಏನಾಗಿರೋದವ್ರಲ್ಲ ಅವರೆಲ್ಲ ಬಂದಿರೋದು. ಅದರ ಅದಕ್ಕೆ ಓದಿ ಬೈಬಲ್ ಕೂಡ ಕೊಟ್ಟಿದೆ ಫಸ್ಟ್ ಕೊರಿಂಥಿಯನ್ಸ್ 1:22. ಯಹೂದ್ಯರು ಸೂಚಕ ಕಾರ್ಯವನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ, ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಗ್ರೀಕರು ಜ್ಞಾನವನ್ನು ಏನ್ ಮಾಡಿದ್ರೆ ಜ್ಞಾನ ಜ್ಞಾನಕ್ಕೆ ಫೇಮಸ್ ಯಾವ ರಾಜ್ಯ ಅಂತಂದ್ರೆ ಗ್ರೀಸ್ ರಾಜ್ಯ. ಅಂದ್ರೆ ಅದೇ ನೋಡ್ಬೇಕಾದ್ರೆ ಪೇಪರ್ಸ್ ವೇರ್ ವೆರಿ ಇಂಟೆಲಿಜೆಂಟ್ ತುಂಬಾ ಏನ್ರೀ ಜ್ಞಾನಿಗಳು. ಅದ ನೋಡ್ಬೇಕಾದ್ರೆ ಇಡೀ ಬೈಬಲ್ ನ ಬರೀ ಲ್ಯಾಟಿನ್ ಭಾಷೆಯಲ್ಲಿ ಎಷ್ಟೋ ಸಾವಿರಾರು ವರ್ಷ ಇಟ್ಟಿರೋದು ಯಾವ್ದಂದ್ರೆ ಪೇಪರ್ ಸಿಸ್ಟಮ್. ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಅಲ್ಲಿರಂತ ಎಲ್ಲ ಆಲ್ಮೋಸ್ಟ್ ಫಾದರ್ಗಳು ಏನಾಗಿದೆ ಅಂತ ಎಲ್ಲ ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಹೈ ಲೆವೆಲ್ ಏನ್ ಮಾಡಿದವರು ಓದ್ದವರು ಅಂದ್ರೆ ಅಷ್ಟೊಂದು ಜ್ಞಾನ ಇತ್ತು. ಆದ್ರೂ ಕೂಡ ಏನ್ ಮಾಡೋರು ಅಂತಂದ್ರೆ ಅವರು ಒಂದು ಬೈಬಲ್ ನ ಮಾತ್ರ ಏನ್ ಮಾಡಕ್ ಹೋಗಿಲ್ಲ, ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಷನ್ ಏನ್ ಮಾಡಕ್ ಹೋಗಿಲ್ಲ ಅಲ್ವರ. ಅದು ಮಾತ್ರ ಎಲ್ಲ ನೋಡ್ಬೇಕಾದ್ರೆ ನೋಡ್ರಿ ಏನ್ರಿ ಆ ಒಂದು ಚಿರತೆ ಮೈ ಮೇಲೆ ಏನ್ ವಿಶೇಷತೆ ಅಂತಂದ್ರೆ ಅಲ್ಲಲ್ಲಿ ಎಂತ ಪ್ಯಾಚ್ 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 ಮಚ್ಚ 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 ಏನ್ ಮಾಡ್ತೀವಿ ನಾವು ನೋಡ್ತೀರಿ ಇದೇನಪ್ಪ ಇದು ಅಂತಂದ್ರೆ ಅದು ಮೈಯೆಲ್ಲ ಇರ್ತದೆ, ಎಲ್ಲೂ ಇಲ್ದಿರೋ ಜಾಗನೇ ಇಲ್ಲ. ಆಯ್ತರ ಪೇಪರ್ಸಿ ತನ್ನ ಒಂದು ಸಭೆಗಳನ್ನ ಅಂದ್ರ ಎಲ್ಲಿ ಸ್ಥಾಪನೆ ಮಾಡ್ತು ಲೋಕದಲ್ಲಿ ಎಲ್ಲಾ ಕಡೆ ರೀ, ಯಾವ್ದೋ ಒಂದು ಹಳ್ಳಿಗೆ ಹೋಗಿ ಅಲ್ಲೆಲ್ಲ ಒಂದ್ ಕಡೆ ಏನಾಗಿರ್ತಾರೆ ಎಲ್ಲ ಒಂದ್ ಕಡೆ ದೂರದಲ್ಲಿ ಒಂದು ಚರ್ಚ್ ಏನಾಗಿರ್ತಾರೆ ಇರ್ತಾರೆ. ಇದು ಯಾರಪ್ಪ ಸ್ಥಾಪನೆ ಮಾಡಿದ್ರು ಬ್ರಿಟಿಷರ್ಸ್ ಆ ಕಾಲದಲ್ಲಿ ಮಾಡಿದ್ರು ಮಾಡಿದ್ರು ಉಂಟು. ಆ ರೀತಿ ನೋಡ್ಬೇಕ್ರೆ ಅವರು ಜಗತ್ತಲ್ಲಿ ಏನ್ರಿ ಈ ಮಿಷಿನರಿ ಆಕ್ಟಿವಿಟಿ ಮಾಡಿದ್ರಂತ ಸ್ಥಳನೇ ಇಲ್ಲ. ಪೇಪರ್ಸ್ ಏನಾಯ್ತು ಅಂದ್ರೆ ಎಲ್ಲಾ ಕಡೆ ತನ್ನ ಏನ್ ಮಾಡ್ತಂತೆ ತನ್ನ ರಿಮಾರ್ಕ್ಸ್ ಏನಾಗಿದೆ ಅಲ್ಲಿ ಅಲ್ಲಿ ಬಿಟ್ಟು ನೋಡ್ತಿದ್ರ. ಅದು ಮಾತ್ರ ಅಲ್ಲ ನೋಡಿ ಅಲ್ಲಿ ಪ್ಯಾಚಸ್ ಗಳು ಹೆಂಗಪ್ಪ ಇತ್ತು ಅಂದ್ರೆ ಬಿಳಿ ಕಪ್ಪು ಕಪ್ಪು ಬಿಳಿ ಅದರ ಇದೇನಿದು ಅಂತಂದ್ರೆ ಅವ್ರದ್ದು ಕೆಲವೊಂದು ಪಾಲಿಸಿಗಳು ಹೆಂಗಪ್ಪ ಇತ್ತು ಅಂದ್ರೆ ಕೆಲವೊಂದು ನಿರ್ಮಲವಾಗಿ ಶುದ್ಧವಾಗಿ ಒಳ್ಳೆ ಪಾಲಿಸಿಗಳಿತ್ತು. ಇನ್ ಕೆಲವು ಪಾಲಿಸಿಗಳು ಭಯಂಕರವಾಗಿನಂತೆ ಒಂದು ಕಪ್ಪದಾಗಿತ್ತು ಅದರ ಏನಪ್ಪ ಇದು ಒಳ್ಳೆ ಬಿಳಿ ಆಗಿರೋಂತ ಪಾಲಿಸಿ ಅಂತಂದ್ರೆ ಎಷ್ಟೋ ಒಳ್ಳೆ ವಿಚಾರಗಳು ಮಾಡಿದ್ರು ಅದರ ಹಾಸ್ಪಿಟಲ್ಸ್ ಅಂತೆ ಡಾಕ್ಟರ್ಗಳಿಗೆ ಎಜುಕೇಶನ್ ಸ್ಕೂಲು ಅದರ ನರ್ಸಿಂಗು ಅಲ್ವರ. ಆಮೇಲೆ ನೋಡ್ಬೇಕಾದ್ರೆ ಏನ್ರಿ ಕಷ್ಟದಲ್ಲಿರೋರಿಗೆ ಬಡತನದಲ್ಲಿರೋರಿಗೆ ಏನ್ರಿ ದಾನ ಧರ್ಮ ಮಾಡೋದು ಇವೆಲ್ಲ ಅನೇಕ ವಿಚಾರಗಳು ಏನ್ ಮಾಡಿದ್ರು ಮಾಡಿದ್ರು ಅಂದ್ರೆ ಅದೇ ರೀತಿ ಇದಕ್ಕೆ ಡೆಡ್ ಆಪೋಸಿಟ್ ಆಗಿ ಅಷ್ಟೇ ಕಪ್ಪಾಗಿ ಏನ್ ಮಾಡಿದ್ರು ಕೆಲವು ವಿಚಾರಗಳನ್ನ ಮಾಡಿದ್ರು. ಅಂದ್ರೆ ಏನಪ್ಪ ಅದು ಅಂತಂದ್ರೆ ಯಾರು ಇವ್ರ ಮಾತನ್ನ ಕೇಳಲ್ವೋ ಕಂಪ್ಲೀಟ್ ಆಗಿ ಏನ್ ಮಾಡುದು ಅಂದ್ರೆ ನಾಶ ಮಾಡಕ್ ಬಿಡ್ತಾ ಇದ್ರು ಅದರ ಕಂಪ್ಲೀಟ್ ಆಗಿ ಏನ್ರಿ ಅವ್ರನ್ನ ತೆಗ್ದೇ ಹಾಕ್ಬಿಡ್ತಾ ಇದ್ರು ಅದರ ಅಷ್ಟೊಂದು ಭಯಂಕರವಾಗಿ ಕ್ರೂರವಾಗಿ ಏನ್ರೆ ಮಾಡ್ತಾ ಇದ್ರು. ಅದ್ಗೆ ಆ ಪೇಪರ್ ಸಿ ಪೀರಿಯಡ್ಗೆ ಏನಂತಾರೆ ಡಾರ್ಕ್ ಏಜಸ್ ಅಂತ ನಾವೇನ್ ಮಾಡ್ತೀವಿ ಸತ್ಯವಾದಲ್ಲಿ ನೋಡ್ತಾ ಇದ್ರು. ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಕ್ಯಾರೆಕ್ಟರ್ ಯಾವ ಒಂದು ಮೃಗದಲ್ಲಿತ್ತು ಅಂದ್ರೆ ಪೇಪರ್ಸಿ ಸಿಸ್ಟಮ್ ನಲ್ಲಿತ್ತು. ಎರಡನೇದು ಮೃಗ ಯಾವ ಮೃಗ ಅಂತ ನೋಡ್ತೀವಿ ಅಂದ್ರೆ ಕರಡಿ. ಅಂದ್ರ ಕರಡಿ ಅಂದ್ರೆ ಯಾವ ರಾಜ್ಯಪ್ಪ ಅಂತಂದ್ರೆ ಮೀಡೋ ಪರ್ಷದ ರಾಜ್ಯ. ಸರಿ ಮೀಡೋ ಪರ್ಷಕ್ಕೆ ಏನಪ್ಪ ಇತ್ತು ಗುಣ ಅಂತ ನೋಡ್ಬೇಕ್ರೆ ಮೀಡೋ ಪರ್ಷ ಎಂಪೈರ್ ಬ್ಯಾಬಿಲೋನ್ ಒಂದು ದೊಡ್ಡ ಕೋಟೆನ ಏನ್ ಮಾಡ್ತಾರೆ ಅದ್ ಕಾಂಕರ್ ಮಾಡ್ತಾರೆ. ಹೆಂಗೆ ಕಾಂಕರ್ ಮಾಡ್ತಾರೆ ಅಂದ್ರೆ ನಿಯರ್ಲಿ ಮೋರ್ ದನ್ 11 ಇಯರ್ಸ್ ಏನ್ ಮಾಡ್ತಾರೆ ಅವ್ರು ಮುತುಕಿ ಹಾಕ್ತಾರೆ. ಮುತುಕಿ ಹಾಕ್ಬಿಟ್ಟು ಕಿಂಗ್ ಸೈರಸ್ ಅದನ್ನ ಏನ್ ಮಾಡ್ತಾರೆ ಕೋಟೆನ ಒಡೆದು ಬಿಸಾಕ ತನಕ ಒಡೆ ಹೋಗಿ ಬಾಬಿಲೋನ ನಾಶ ಮಾಡೋ ತನಕ ಸೈರಸ್ ಬಿಡ್ಲೇ ಇಲ್ಲ. ಅದಕ್ಕೆ ಮೀಡೋ ಪರ್ಷ ಅವರು ಒಂದ್ಸರಿ ನಿರ್ಧಾರ ತಗೊಂಡ್ಬಿಟ್ಟ ಅಂತಂದ್ರೆ ಏನೇ ಕಾರಣಕ್ಕೂ ತನ್ನ ಮನಸ್ಸಿನ ಬದಲಾವಣೆಗೆನೆ ಮಾಡ್ತಾ ಇಲ್ಲ. ಕರಡಿಯಲ್ಲಿರಂತ ಗುಣ ಕೂಡ ಏನ್ರಿ ಇದೆ. ಕರಡಿಯಲ್ಲಿ ಏನಪ್ಪ ಗುಣ ಇರ್ತಾರೆ ಅಂದ್ರೆ ಕರಡಿ ಯಾರನ್ನ ಹಿಡಿಬೇಕು ಅಂತ ಮನ್ಸು ಮಾಡ್ಬಿಟ್ಟ ಅಂದ್ರೆ ಕರಡಿ ಕೈಯಿಂದ ತಪ್ಪಿಸ್ಕೊಳಕ್ ಭಾರಿ ಕಷ್ಟ ಅಂತ ನಾವೇನ್ ಮಾಡಿದೀವಿ ನಾವ್ ಎಷ್ಟೋ ಸರಿ ನಾವು ಕೇಳಿದಿರಿ ಅದರ. ಯಾಕಂದ್ರೆ ನಮ್ಮ ಮರದ ಮೇಲೆ ಹತ್ರ ಬರ್ತದೆ, ನೀರಲ್ಲಿ ಹೋದ್ರು ಬರ್ತದೆ, ಬೆಟ್ಟ ಹತ್ರ ಬರ್ತದೆ. ಕರಡಿಯಿಂದ ತಪ್ಪಿಸಿ ಮಗನ ಒಂದೇ ಒಂದ್ ಮಾರ್ಗ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ಸತ್ತೋತ್ತರ ಮಲ್ಕೊಂಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಈ ರಾಜ್ಯಕ್ಕೆ ಸರೆಂಡರ್ ಆಗ್ಬಿಡ್ಬೇಕು. ಸರೆಂಡರ್ ಆಗ್ಬಿಟ್ರೆ ಮಾತ್ರ ತಪ್ಪಿಸ್ಕೊಳಕ್ ಸಾಧ್ಯ ಹೊರತು ಇಲ್ಲ ಅಂದ್ರೆ ಮೀಡೋ ಪರ್ಷಕ್ಕೆ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಸತ್ಯವೇದಲ್ಲಿ ನೋಡ್ಬೇಕ್ರೆ ದಾನಿಯಲ್ಗೆ ಬನ್ನಿ ಅಂತ ಪುಸ್ತಕ ನೋಡ್ಬೇಕ್ರೆ ಅವ್ರದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಹೆಂಗಪ್ಪ ಇತ್ತು ಅಂತಂದ್ರೆ ರಾಜ ಒಂದ್ಸತಿ ತನ್ನ ಒಂದು ಏನ್ರಿ ಮುದ್ರೆ ಉಂಗುರದಲ್ಲಿ ಮುದ್ರೆ ಹಾಕ್ಬಿಟ್ಟ ಅಂತಂದ್ರೆ ರೂಲ್ಸ್ ಮಾಡ್ಬಿಟ್ಟ ಅಂತಂದ್ರೆ ಇವನ್ ರಾಜಾನೇ ಆ ರೂಲ್ಸ್ ನ ಏನೇ ಕಾರಣಕ್ಕೂ ಏನ್ ಮಾಡಂಗಿಲ್ಲ, ಚೇಂಜ್ ಏನ್ ಮಾಡಂಗಿಲ್ಲ ಅಂತ. ಅದಿಗೆ ನಮ್ಮ ದಾನಿಯಲ್ನ ಏನ್ ಮಾಡ್ತಾರೆ ಅವ್ರ ಶತ್ರುಗಳೆಲ್ಲ ಸೇರ್ಬಿಟ್ಟು ಸಿಂಹದ ಒಂದು ಗುಹೆಗೆ ಏನ್ ಮಾಡ್ತಾರೆ ಆಗ್ತಾರೆ ಅಲ್ರ. ಏನಕ್ಕೆ ಸಿಂಹದ ಗುಹೆಗೆ ಆಗ್ತಾರೆ ಅಂತ ನೋಡ್ಬೇಕಾದ್ರೆ ಏನ್ರಿ ಅವ್ರಿಗೆ ದಾನಿಯಲ್ ಮೇಲೆ ಏನಿತ್ತು ದ್ವೇಷ ಇತ್ತು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಇವನ್ನ ಬೇರೆ ಏನಲ್ಲೂ ಫಾಲ್ಟ್ ಕಂಡು ಹಿಡಿಕ ಸಾಧ್ಯ, ದೇವರಲ್ಲಿ ಮಾತ್ರ ಫಾಲ್ಟ್ ಕಂಡು ಹಿಡಬೇಕು. ಅದರ ದೇವ್ರಂತ ಹೇಳಿದ್ರೆ ದಾನಿಯಲ್ ಏನ್ಬಿಡ್ತಾನೆ ಸೈಲೆಂಟ್ ಆಗ್ಬಿಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ದೇವ್ರ ವಿಚಾರದಲ್ಲಿ ಒಂದು ನೀತಿ ನಿಯಮ ತರ್ತಾರೆ. ಏನಪ್ಪ ನೀತಿ ನಿಯಮ ತರ್ತಾರೆ ಅಂತಂದ್ರೆ ರಾಜನ ಹತ್ರ ಹೋಗ್ಬಿಟ್ಟು ರಾಜ ನಾವೆಲ್ಲರೂ ಸೇರ್ಬಿಟ್ಟು ಏನ್ ಮಾಡಿದಿರಿ ನಾವು ನಿರ್ಧಾರ ತಗೊಂಡಿದ್ದೀರಿ ಅಂತ ಏನ್ ಮಾಡ್ತಾರಲ್ಲಿ ಹೇಳ್ತಾರೆ. ಏನ್ ನಿರ್ಧಾರ ತಗೊಂಡಿದ್ದೀರಿ ಏನ್ರಿ ಇನ್ಮೇಲೆ
ಮೂರು ತಿಂಗಳವರೆಗೂ ನಿನ್ನ ಸಾರಿ 30 ದಿವಸದವರೆಗೂ ನಿನ್ ಬಿಟ್ರೆ ಬೇರೆ ಯಾರ್ದು ಏನ್ ಮಾಡ್ಕೋಬಾರ್ದು ದೇವ್ರಂತ ಆರಾಧನೆ ಮಾಡ್ಬಾರ್ದು ಅಂತ ಮಟ್ಟೆ ಮಾಡಿದ್ರೆ ನಾವೆಲ್ಲ ಒಂದು ನಿರ್ಧಾರ ತಗೊಂಡಿದ್ರೆ ಅದಕ್ಕೆ ದಯವಿಟ್ಟು ನೀವೇನ್ ಮಾಡಿ ನೀವು ಸ್ವಲ್ಪ ಸೈನ್ ಮಾಡ್ಕೊಡಿ ಅಂತ ಕೇಳ್ತಾರೆ. ಅವಾಗ ಇವ್ರೇನ್ ಮಾಡ್ತಾರೆ, ರಾಜ ಸರಿ ಅಂತ ಅಂದ್ಬಿಟ್ಟು ಸೈನ್ ಮಾಡ್ಕೊಬಿಡ್ತಾರೆ. ನೋಡಿ ಅದು ಓದನ ದಾನಿಯಲ್ಲು ಆರನೇ ಅಧ್ಯಾಯ, ದಾನಿಯಲ್ ಆರನೇ ಅಧ್ಯಾಯ ವಚನ ಏಳು. ಯಾವನಾದರೂ 30 ದಿನಗಳ ತನಕ ರಾಜನಾದ ನಿಮಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ಖಚಿತ ನಿಬಂಧನೆಯನ್ನು ರಾಜಾಜ್ಞೆಯನ್ನು ರೂಪವಾಗಿ ವಿಧಿಸುವುದು ಒಳ್ಳೆಯದೆಂದು ರಾಜ್ಯದ ಸಕಲ ಮುಖ್ಯಾಧಿಕಾರಿ, ನಾಯಕ, ದೇಶಾಧಿಪತಿ, ಮಂತ್ರಿ, ಸಂಸ್ಥಾನಾಧ್ಯಕ್ಷರು ಆಲೋಚನೆ ಮಾಡಿಕೊಂಡಿದ್ದಾರೆ. ನೋಡ್ರ ಸಕಲ ಅಂತ ಹೇಳ್ಬೇಕಾರೆ ರಾಜಂಗೇನ ಬಿಡ್ತಾರೆ, ಓ ಸರಿ ಬಿಡಪ್ಪ ದಾನಿಯಲ್ಲಿ ಹೇಳ್ಬಿಡಿದನಲ್ಲ, ದಾನಿಯಲ್ಲಿ ಹೇಳ್ಮೇಲೆ ಇನ್ನೇನಂತೆ ಮಾತಾಡೋದು ಅಂತ ಏನ್ ಮಾಡ್ತಾರೆ, ರಾಜ ಬ್ಲಂಟ್ ಆಗಿ ಸೈನ್ ಮಾಡ್ಬಿಡ್ತಾರೆ. ನೋಡಿದ್ದೀನಿ 8-9. ರಾಜನೇ, ಈಗ ನೀನು ಈ ನಿಬಂಧನೆಯನ್ನು ವಿಧಿಸಿ ಇದು ನಿಂತು ಹೋಗದೆ ಮೇಧ್ಯರ ಮತ್ತು ಪಾರಸಿಯರ ಎಂದಿಗೂ ರದ್ದಾಗದ ಧರ್ಮವಿಧಿಗಳ ಪ್ರಕಾರ ಊರ್ಜಿತವಾಗುವಂತೆ ಶಾಸನಕ್ಕೆ ಹಸ್ತಾಕ್ಷರ ಮಾಡು ಎಂದು ಭಿನ್ನವಿಸಲು ರಾಜನಾದ ದರ್ಯಾವೇಶನು ನಿಬಂಧನ ಶಾಸನಕ್ಕೆ ರುಜು ಹಾಕಿದನು. ಎಂತ ಬಂದಂತೆ ಮೇಧೋ ಪರಿಷದ ಎಂದಿಗೂ ಬದಲಾವಣೆಗೆ ಆಗದಿರಂತ ಒಂದು ನೀತಿ ನಿಯಮದ ಪ್ರಕಾರ ನೀನ್ ಹಾಕು ಅಂತ ಹೇಳಿದ ತಕ್ಷಣ ರಾಜ ಏನ್ ಮಾಡ್ತಾರೆ, ಟಕ್ ಅಂತ ಏನ್ ಮಾಡ್ತಾರೆ, ಸೀಲ್ ಹಾಕ್ಬಿಡ್ತಾರೆ. ಹಿಂಗ್ ಹಾಕಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಏನಂತ ಇದು ಯಾರು ಗೊತ್ತಾಗ್ತಾರೆ, ದಾನಿಯಲ್ಲಿ ಗೊತ್ತಾಗಿದ ತಕ್ಷಣ ದಾನಿಯಲ್ಲಿ ಏನ್ ಮಾಡ್ತಾರೆ, ಯಥಾ ಪ್ರಕಾರ ಹೋಗ್ಬಿಟ್ಟು ಕಿಟಕಿನ ತೆಗ್ದು ಮುನಾವರ್ತಿ ಏನ್ ಮಾಡ್ತಾರೆ ದೇವ್ರಿಗೆ ಮಣ್ಕಾಲ ಮುರಿ ಪ್ರೇಯರ್ ಮಾಡಿದ ತಕ್ಷಣ ಇವ್ ಶತ್ರುಗಳು ಕರೆಕ್ಟ್ ಆಗಿ ಬಂದು ಹಿಡಿದ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ರಾಜನ ಹತ್ರ ಬಂದು ಕೇಳ್ತಾರೆ. ಏನಂತ ಕೇಳ್ತಾರೆ ನೋಡಿ 12ನೇ ವಚನ ಓದ ನೋಡಿ, ಎಷ್ಟು ಚೆನ್ನಾಗಿ ಟ್ರ್ಯಾಪ್ ಮಾಡ್ಕೊಂಡಿದ್ದೀನಿ 12th verse. ರಾಜನೇ, ಯಾವನಾದರೂ 30 ದಿನಗಳ ತನಕ ನಿನಗೆ ಹೊರತು ಬೇರೆ ದೇವರಿಗಾಗಲಿ ಮನುಷ್ಯರಿಗಾಗಲಿ ವಿಜ್ಞಾಪನೆ ಮಾಡಿದರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ನಿಬಂಧನೆಗೆ ರುಜು ಹಾಕಿದೆಯಲ್ಲ ಎಂದು ಕೇಳಲು ರಾಜನು ಹೌದು, ಮೇಧ್ಯರ ಮತ್ತು ಪಾರಸಿಯರ ರದ್ದಾಗದ ಧರ್ಮ ವಿಧಿಗಳಂತೆ ಇದು ಸ್ಥಿರ ಎಂದು ಉತ್ತರ ಕೊಟ್ಟನು. ಉತ್ತರ ಕೊಟ್ರು ನೋಡಿ, ಅವ್ ರಾಜ ಈ ತರ ಹೇಳಿದ್ದೆಲ್ಲ ನೀನ್ ಕರೆಕ್ಟ್ ಅಲ್ವಾ ಅಂತ ಕೇಳ್ಬೇಕು. ರಾಜನ ಹೇಳ್ತಾ ಹೌದಪ್ಪ ಕರೆಕ್ಟು, ಮೇಧೋ ಪರಿಷತ್ ಎಂದಿಗೂ ಬದಲಾಗದೆ ಅಂತ ರೂಲ್ಸ್ ಪ್ರಕಾರ ನಾನೇ ಇದ್ ಮಾಡಿದೀನಿ ಅಂತ ಏನ್ ಮಾಡಿದ್ರೆ ಹೇಳ್ತಾರೆ. ಯೋಚನೆ ಮಾಡಿ, ರಾಜನ್ಗೆ ಏನ್ ಮಾಡೋದ್ರಲ್ಲ, ಚೆಕ್ ಮೇಟ್ ಕೊಟ್ಟಾರ ನೋಡ್ರಿ ಅಂತೀನಿ. ರಾಜನ್ ಏನಾಗ್ತಾರೆ ನೆಕ್ಸ್ಟ್ ಹಿಂಗ್ ಹೇಳಿದ ತಕ್ಷಣ ಅವ್ರು ರಿಯಲ್ ಮ್ಯಾಟರ್ ಹೇಳ್ತಾರೆ, ಸರ್ ನೀವ್ ಹೇಳಿದ್ರೆ ಕರೆಕ್ಟು, ಆದ್ರೆ ದಾನಿಯಲ್ಲು ಏನ್ರಿ ನಿಮ್ ಶತ್ರುಗಳಿಗೆ ಅಂದ್ರೆ ಸೆರೆಯಲ್ಲಿ ಬಂದಿರಂತ ದಾನಿಯಲ್ಲು ನಿಮ್ಮ ಮಾತನ್ನ ಏನ್ ಮಾಡ್ತಾ ಇಲ್ಲ, ಅವ್ನ್ ಕೇಳ್ತಾ ಇಲ್ಲ, ಅದ್ ಬದ್ಲಾಗೆ ಅವನೇನ್ ಮಾಡ್ತಾನೆ 3 times a day ಪ್ರೇಯರ್ ಮಾಡ್ತಾನೆ ಅಂತ ಹೇಳಿದ ತಕ್ಷಣ ರಾಜನ್ ನೋಡಿ ಹೆಂಗ್ ಆಗ್ತಾರೆ ಅಂತಂದ್ರೆ 14th verse ಓದಿಂತೀನಿ. ರಾಜನು ಈ ಮಾತುಗಳನ್ನು ಕೇಳಿ ಬಹಳ ವ್ಯಸನಗೊಂಡು ದಾನಿಯೇಲನನ್ನು ತಪ್ಪಿಸಬೇಕೆಂದು ಮನಸ್ಸು ಮಾಡಿ ಇವನನ್ನು ಹೇಗೆ ರಕ್ಷಿಸಲಿ ಎಂದು ಸೂರ್ಯಾಸ್ತಮದ ತನಕ ಪ್ರಯಾಸ ಪಟ್ಟನು. ನೋಡ್ರ ಸೂರ್ಯ ಮುಳುಗದ ತನಕ ಹೆಂಗ್ ಈ ಮನುಷ್ಯನ ಬಿಡಿಸ್ಲಿ ಅಂತ ಸಿಕ್ಕಾಪಟ್ಟೆ ಏನ್ ಮಾಡೋದು ಇವರು ಪ್ರಯಾಸ ಪಟ್ಟರು ಅಂತ. ನೆಕ್ಸ್ಟ್ ಏನಂತೆ, ಇದನ್ನು ತಿಳಿದು ಆ ಜನರು ಸನ್ನಿಧಿಗೆ ಕೂಡಿ ಬಂದು, ಪ್ರಭುವೇ, ರಾಜನು ವಿಧಿಸಿದ ಯಾವ ನಿಬಂಧನೆಯಾಗಲಿ ನಿಯಮವಾಗಲಿ ರದ್ದಾಗಬಾರದು ಎಂದು ಧರ್ಮ ಸೂತ್ರವು ಮೇಧ್ಯರಲ್ಲಿಯೂ ಪಾರಸಿಯರಲ್ಲಿಯೂ ಉಂಟೆಂಬುದು ನಿನಗೆ ಗೊತ್ತಿರಲಿ ಎಂದು ಹೇಳಲು ರಾಜನಿಗೆ ಏನ್ ಮಾಡವ್ರೆ, ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲ ವರ್ಗೂ ಏನೆಲ್ಲ ಆಗ್ತದೋ ದಾನಿಯೆಲ್ಲ ಬಿಡಿಸೋದಕ್ಕೆ ಎಷ್ಟೆಲ್ಲ ಆಗ್ತದೋ ಪೆಟಿಷನ್ ಕೊಡಕ್ಕೆ ಪ್ರಯತ್ನ ಮಾಡೋರು ಆಗಿಲ್ಲ. ಅವಾಗ ಏನ್ ಬಂದ್ ಹೇಳವ್ರೆ ರಾಜನ್ಗೆ, ರಾಜ ಗ್ಯಾಪ್ನ ಇರ್ಲಿ ಮೇಧೋಪಕ್ಷ ರೂಲ್ಸ್ ಪ್ರಕಾರ ಏನ್ ಮಾಡಂಗಿಲ್ಲ ನೀನು ಚೇಂಜ್ ಮಾಡಂಗಿಲ್ಲ ಅಂದ್ಬಿಟ್ಟು ನೋಡ್ರ ಹೆಂಗ್ ಇರ್ಬೇಕು ನೋಡಿರ್ತೀನಿ. ಸ್ಟ್ರಿಕ್ಟ್ ರೂಲ್ಸ್ ಮೀಡಿಯಾ ಪರಿಷಲ್ ಒಂದ್ಸತಿ ನೀನ್ ಇಂಪ್ಲಿಮೆಂಟ್ ಮಾಡ್ಬಿಟ್ರೆ ಯಾವುದೇ ಕಾರಣಕ್ಕೆ ಏನ್ ಮಾಡಂಗಿಲ್ಲ, ರದ್ದು ಮಾಡಂಗಿಲ್ಲ. ಅದಕ್ಕೆ ನಾವ್ ಎಸ್ತರ್ ಪುಸ್ತಕದಲ್ಲಿ ಓದ್ತಿರಲ್ಲ, ಎಸ್ತರ್ ರಾಣಿ ರಾಜನ ಸನ್ನಿಧಾನದಲ್ಲಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ರಾಜನ ಪರ್ಮಿಷನ್ ಇರ್ಬೇಕು. ರಾಜನ ಪರ್ಮಿಷನ್ ಇಲ್ದ್ರೆ ಬಂದ ಅಂದ್ರೆ ಮರಣದಂಡನೆ. ಯಾವ ವ್ಯಕ್ತಿ ಇದ್ರು ಸರಿ ಅಂಬಿಟ್ಟಲ್ರ, ಅದ್ ಬದಲಾಗಿ ರಾಜ ತನ್ನ ಏನ್ ಮಾಡಕ್ಕೊ ಒಂದು ಕೊಲ್ಲ ನೀಟಬೇಕು, ಇಲ್ಲ ಅಂತಂದ್ರೆ ಮರಣ ಶಿಕ್ಷಣೆ. ಅದೇ ರೀತಿ ಪೇಪರ್ಸಿ ಕೈಲಿ ಸಿಗಾಕೊಂಡ್ಬಿಟ್ರೆ ತಪ್ಪಿಸ್ಕೊಳ್ಳೋದು ಭಾರಿ ಕಷ್ಟ. ಅವ್ರು ಒಂದ್ಸೈಡ್ ಡಿಸೈಡ್ ಮಾಡ್ಬಿಟ್ಟ ಅಂತಂದ್ರೆ ಯಾವುದೇ ಕಾರಣಕ್ಕೂ ಅವರ ಪಾಲಿಸಿಗಳನ್ನ ಚೇಂಜ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಯೋಚನೆ ಮಾಡಿ, 1500-600 ವರ್ಷಕ್ಕಿಂತ ಮುಂಚೆ ಮಾಡಿರೋಂತ ಒಂದು ಪಾಲಿಸಿಗಳು ಇವತ್ತು ಕೂಡ ಏನಾಗಿದೆ ಇಲ್ಲಿ ಅಲ್ಲಿ ಪೇಪರ್ಸ್ ಇಲ್ಲಿ ಹಂಗೆ ಇದೆ. ಎಂಥ ಮಾಡರ್ನ್ ಟೆಕ್ನಾಲಜಿ ಇದೆ, ಎಂಥ ಒಂದು ಲೆವೆಲಲ್ಲಿ ನಾವ್ ಏನ್ ಮಾಡಿದಿರಿ ಇವತ್ತು ನಾವು ಬದುಕ್ತಾ ಇದ್ರಿ. ಇವೆಲ್ಲ ಇದ್ರು ಸರಿ ಪೇಪರ್ಸಿ ಸಿಸ್ಟಮ್ ಪಾಲಿಸಿ ಮಾತ್ರ ಏನಾಗಲ್ಲ,
ಚೇಂಜೇ ಆಗಲ್ಲ. ವ್ಯಾಟಿಕನ್ ಸಿಟಿ ಸಪರೇಟ್ ಆಗಿದೆ, ವ್ಯಾಟಿಕನ್ಗೆ ಸಪರೇಟ್ ಮಿಲಿಟರಿ, ವ್ಯಾಟಿಕನ್ಗೆ ಸಪರೇಟ್ ಪೊಲೀಸು, ಅದಕ್ಕೆ ಸಪರೇಟ್ ಬ್ಯಾಂಕು, ಎಲ್ಲ ಸಪರೇಟ್ ಸಪರೇಟ್ ಸಪರೇಟ್. ಯೋಚನೆ ಮಾಡಿಂತೀನಿ, ಒಂದು ಯೂನಿಯನ್ ಟೆರಿಟರಿ ಇಟ್ರ ಪೋಪ್ ಹಿಮ್ಸೆಲ್ಫ್ ಈಸ್ ಎ ಕಿಂಗ್ ಆಫ್ ದಟ್ ಏರಿಯಾ ಆಫ್ ದಟ್ ಇಂಡಿವಿಜುವಲ್ ಕಂಟ್ರಿ. ಅದಕ್ಕೆ ಏರ್ಪೋರ್ಟ್, ಅದಕ್ಕೆ ಸಪರೇಟ್ ಅಲ್ಲ, ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಕಂಟ್ರಿ. ಅದಕ್ಕೆ ವ್ಯಾಟಿಕನ್ ಸಿಟಿ ಅಂತಂದ್ರೆ ಅದನ್ನೇನು ಚೇಮಣಕೈತದ, ಏನಾಗಲ್ಲ. ಅದಕ್ಕೆ ಮೂರನೇ ಮುರುಗ ಯಾವ್ದಪ್ಪ ಅಂತ ನೋಡ್ತೀನಿ ಅಂತಂದ್ರೆ ಸಿಂಹ. ಸಿಂಹ ಅಂದ್ರೇನು? ಬಾಬಿಲೋನ್ ರಾಜ್ಯ, ಅದರ ಕಿಂಗ್ ಆಫ್ ದ ವರ್ಲ್ಡ್. ಅದರ ಅದಕ್ಕೆ ಹೇಳ್ತಾನೆ ದಾನಿಯಲು, ಆ ಚಿನ್ನದ ತಲೆ ನೀನೇ ರಾಜ, ಲೋಕದ ಎಲ್ಲಾ ಒಂದು ರಾಜ್ಯಾಧಿಕಾರ ದೇವ್ರು ನಿನಗೇನ್ ಮಾಡಿದಾರೆ, ದಯಪಾಲಿಸಿದ್ರೆ ಅಂತ ಹೇಳ್ಬೇಕ್ರೆ ಆ ರೀತಿ ನೋಡ್ಬೇಕು. ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ವರುಗಳೇ ಅದರ ಏನ್ರಿ. ಸಿಂಹ ಅಂತ ಹೇಳ್ಬೇಕ್ರೆ ಪೇಪರ್ಸಿ ವಾಸ್ ಅ ವರ್ಲ್ಡ್ ಎಂಪರರ್. ಪೋಪು ಇಡೀ ಲೋಕನ ರಾಜಂತರ ಏನ್ ಮಾಡ್ದ, ಅವನು ಆಳ್ವಿಕೆ ಮಾಡ್ದ. ಸರಿ, ಇವನ್ಗೆ ಪವರ್ ಇಂದ ಬಂತು ಅಂತ ನೋಡ್ಬೇಕ್ರೆ ಘಟ ಸರ್ಪ ಏನ್ ಮಾಡ್ತಂತೆ ಇದ್ಗೆ, ಶಕ್ತಿ ಮತ್ತೆ ಏನ್ ಕೊಡ್ತಂತೆ ನೋಡ್ತೀರಿ ವಚನದಲ್ಲಿ ಏನ್ರಿ ಓದಿಂತೀನಿ, ಸಿಂಹಾಸನವನ್ನು. ಆಮೇಲೆ ಘಟ ಸರ್ಪನು ಶಕ್ತಿಯನ್ನು, ಸಿಂಹಾಸನವನ್ನು, ಮಹಾ ಅಧಿಕಾರವನ್ನು ಕೊಟ್ಟನು. ಸಿಂಹಾಸನ, ಆಮೇಲೆ ಏನ್ರಿ ಮಹಾ ಅಧಿಕಾರ, ಆಮೇಲೆ ಏನ್ರಿ ಏನ್ ಬಂತು ಇಲ್ಲಿ ಮೂರು, ಶಕ್ತಿ ಸ್ತ್ರೀ ಸೀಟು, ಶಕ್ತಿ ಆಮೇಲೆ ಮಹಾ ಅಧಿಕಾರ. ಅದ್ರ ಈ ಮೂರು ಕೊಟ್ಟಿದ್ದು ಏನ್ರಿ ಪೇಪರ್ಸ್ ಯಾರಂದ್ರೆ ರೋಮ್ ರಾಜ್ಯ. ಅಲ್ಲಿವರೆಗೂ ಏನ್ರಿ ಎಂಪರರ್ ಅಂತ ಫುಲ್ ಸುಪ್ರೀಂ ಪವರ್ ಏನಾಗಿತ್ತು ಇತ್ರಿ ಅದ್ರ. ಅದಕ್ಕೆ ಎಂಪರರ್ಗೆ ವಿಶೇಷವಾಗಿ ಒಂದು ಟೈಟಲ್ ಇತ್ತು. ಅದ ಏನಪ್ಪ ಟೈಟಲ್ ಇತ್ತಂದ್ರೆ ಪಾಂಟಿಫಿಸ್ ಮ್ಯಾಕ್ಸಿಮಸ್ ಅಂತ, ಚೀಫ್ ರಿಲಿಜಿಯಸ್ ರೂಲರ್. ಅಂದ್ರೆ ರೂಲರ್ ಆಸ್ ವೆಲ್ ಆಸ್ ರಿಲಿಜಿಯಸ್ ರೂಲರ್, ಇವೆರಡು ಆಸ್ಪೆಕ್ಟ್ ಇತ್ತು, ಪೊಲಿಟಿಕಲ್ ಮತ್ತೆ ರಿಲಿಜಿಯಸ್ ಪವರ್. ಎಂಟೈರ್ ಕಂಟ್ರೋಲ್ ರೋಮ್ ಅಂತ ಅಧಿಪತಿ ಏನಾಗಿತ್ತು ಇದ್ನಿತ್ತು. ಫಸ್ಟ್ ಏನ್ ಮಾಡ್ತಾ ಇದ್ರೆ ಆ ರಾಜ ಕಾನ್ಸ್ಟಂಟಿನ್ ರಾಜ ಏನ್ ಮಾಡ್ತಾ ಇದ್ರೆ ತನ್ಗಿರಂತ ಒಂದು ಏನ್ರಿ ರಿಲಿಜಿಯಸ್ ಪವರ್ ಏನ್ ಮಾಡ್ತಾನೆ ಕೊಡೋದಕ್ಕಿಂತ ಮುಂಚೆ ಸಿವಿಲ್ ಪವರ್ ಏನ್ ಮಾಡ್ತಾನೆ ಫಸ್ಟ್ ಕೊಡ್ತಾನೆ. ಅದ್ರ ಕಾನ್ಸ್ಟಂಟಿನ್ ಎಂಪೈರ್ ಎಂಪೈರ್ನ ಎಂಪೈರ್ನ ತೆಗ್ಬಿಟ್ಟು ಸೀದಾ ರೋಮಿಂದ ಕಾನ್ಸ್ಟಂಟಿನೋಪಲ್ ಶಿಫ್ಟ್ ಮಾಡ್ಬೇಕು. ರೋಮ್ ಅಲ್ಲಿ ಯಾರು ಇರಲ್ಲ, ಆಗ ರೋಮ್ ಅಲ್ಲಿ ಅಂತ ಫುಲ್ ಸಿವಿಲ್ ಪವರ್ ಫಸ್ಟ್ ಇವ್ನಿಗೆ ಏನಾಗ್ತಾರೆ ಬರ್ತಾರೆ. ಆಮೇಲೆ ನೆಕ್ಸ್ಟ್ ಜಸ್ಟಿನನ್, ಅವನ್ ಬಂದ್ ಏನ್ ಮಾಡ್ತಾನೆ ಅಂತಂದ್ರೆ ಸೀದಾ ಬಂದ್ಬಿಟ್ಟು ಅವನಿಗಿರಂತ ರಿಲಿಜಿಯಸ್ ಪವರ್ ಕೂಡ ಏನ್ ಮಾಡ್ತಾನೆ ಕೊಟ್ಬಿಡ್ತಾನೆ. ಸೀಟ್ ಅಂಡ್ ಗ್ರೇಟ್ ಅಥಾರಿಟಿ ಅಂಡ್ ಸ್ಟ್ರೆಂತ್ ಯಾರಿಗೆ ಬಂದ್ಬಿಡ್ತು ಅಂದ್ರೆ ಆ ಪೇಪರ್ ಸಿಸ್ಟಮ್ ಏನಾಯ್ತು ಅಲ್ಲಿ ಅಲ್ಲಿ ಬರ್ದಿಸ್ತಾರೆ. ಅದ್ಗಡೆ ಪಾಂಟಿಫಿಕ್ಸ್ ಮ್ಯಾಕ್ಸಿಮಸ್ ಅಂದ್ರೆ ಟೈಟ್ ಯಾರು ಕೊಡ್ತಾರೆ ಅಂದ್ರೆ ಇವ್ರಿಗೆ ಕೊಡ್ತಾ ಇದ್ರ. ಹಿಂಗೆ ನೋಡ್ತಾ ಇರ್ಬೇಕ್ರೆ ಆ ಮುರುಗಕ್ಕೆ ಏನಾಯ್ತಂತೆ ಓದಿ ನೋಡಿ ಅಂತಾನೆ ಪ್ರಕಟಣೆ 13:3 ಅದರ ತಲೆಗಳಲ್ಲಿ ಒಂದು ತಲೆ ಗಾಯ ಹೊಂದಿ ಸಾಯುವ ಹಾಗಿರುವುದನ್ನು ಕಂಡೆನು. ಆ ಮರಣಕರ ಮರಣಕರವಾದ ಗಾಯವು ವಾಸಿಯಾಯಿತು. ಭೂಲೋಕದವರೆಲ್ಲರೂ ಆ ಮೃಗವನ್ನು ನೋಡುತ್ತಾ ಆಶ್ಚರ್ಯಪಟ್ಟರು. ನೋಡ್ರ ಏನಂತ ನೋಡ್ತೀನಿ ಅಂತಂದ್ರೆ ಆ ತಲೆಗೆ ಏನ್ರಿ ಏಳು ತಲೆಗೆ ಇರ್ತಾನೆ, ಏಳು ತಲೆಗಳಲ್ಲಿ ಒಂದು ತಲೆಗೆ ಏನ್ರಿ ಗಾಯ ಆಯ್ತಂತೆ. ಹೆಂಗ ಗಾಯ ಆಯ್ತಂದ್ರೆ ಮರಣಕರವಾದಂತ ಗಾಯ ರೀ, ಅದರ ಒಟ್ಟ ಬಿಡ್ಬೇಕಾಯ್ತು. ಆ ಒಂದೇಟು ಆ ತಲೆಗೆ ಬಿದ್ದಿರೋದ್ರಿಂದ ಇಡೀ ಮೃಗನೇ ಉಡ್ಬೇಕಾಯ್ತು. ಆದ್ರೆ ಏನಾಗಿಲ್ವಂತೆ ಮೃಗ ಹೋಗ್ಲಿ ಅಂತ, ಅದು ಬದಲಾಗಿ ವಾಸಿ ಆಗ್ಬಿಡ್ತಂತೆ. ಇದನ್ನ ನೋಡ್ಬಿಟ್ಟು ಭೂಲ ಹೋಗ್ತವ್ರು ಎಲ್ಲರೂ ಏನ್ರಿ ಆಶ್ಚರ್ಯ ಪಟ್ಬಿಟ್ರಂತೆ. ಅದರ ಇದೇನಪ್ಪ ಇದು ಏಟು, ಈ ಏಟ್ ಎಲ್ಲಿಂದ ಬಿತ್ತು, ಹೆಂಗ ಕೊಟ್ರು ಏಟು? 14 ಓದಿ ಅದಲ್ಲೇ 14th verse. ಆ ಮೊದಲನೆಯ ಮೃಗದ ಸನ್ನಿಧಿಯಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವ ಅಧಿಕಾರವಿರುವುದರಿಂದ ಭೂ ನಿವಾಸಿಗಳನ್ನು ಮರಳುಗೊಳಿಸುತ್ತದೆ. ಅವರಿಗೆ ಕತ್ತಿಯಿಂದ ಗಾಯ ಹೊಂದಿ ಸಾಯದೆ ಬದುಕಿದ ಮೃಗದ ಘನಕ್ಕಾಗಿ ವಿಗ್ರಹವನ್ನು ಮಾಡಿಸಿಕೊಳ್ಳಬೇಕೆಂದು ಬೋಧಿಸುತ್ತದೆ. ಯಂಗ್ಸ್ಟರ್ ಏಟಾಯ್ತು, ಕತ್ತಿಯಿಂದ ಗಾಯ ಆಗಿರೋದು. ಹಂಗಾರೆ ದೇವರು ಈ ಮೃಗಕ್ಕೆ ಹೆಂಗ ಹೊಡೆದು ಅಂದ್ರೆ ಕತ್ತಿ, ಕತ್ತಿ ಅಂದೇನು ಏನ್ರಿ ದೇವರ ವಾಕ್ಯ, ವೆರಿ ಗುಡ್. ಅಂದ್ರ ದೇವರ ವಾಕ್ಯದ ಮುಖಾಂತರ ಆಂಟಿಕರ ಸಿಸ್ಟಮ್ ಏನ್ ಮಾಡೋದು, ದೇವರು ಒಂದ್ ಏಟ್ ಕೊಟ್ರು ನೋಡಿ ಅಂತೀನಿ. ಯಾವಾಗಪ್ಪ ಏಟ್ ಕೊಟ್ಟಿದ್ದು ಅಂತ ಸಖತ್ ಏಟು ಅಂತಂದ್ರೆ ಹೋಗ್ಬಿಡ್ಬೇಕಾಯ್ತು. ಯಾವ ಟೈಮ್ ಅಲ್ಲಿ ಅಂದ್ರೆ ಮಾರ್ಟಿನ್ ಲೂಥರ್, ಅದರ ಮಾರ್ಟಿನ್ ಲೂಥರ್ ಟೈಮ್ ಅಲ್ಲಿ ಪೇಪರ್ಸ್ ಭಯಂಕರ ಆಗಿರೋ ಏಟ್ ಬಿತ್ತು ರಿಫಾರ್ಮೇಷನ್ ಟೈಮ್ ಅಲ್ಲಿ. ಅದರ ಪ್ರೊಟೆಸ್ಟೆಂಟ್ಸ್ ಎಲ್ಲ ಏನ್ ಮಾಡೋದು, ರಿವೋಲ್ಟ್ ಮಾಡಿ ಏನ್ರಿ ಹೊರಗಡೆ ಏನ್ ಮಾಡಿದ್ರು ಬಂದ್ರು ಇಡೀ ಜರ್ಮನಿ ಇಡೀ ವರ್ಲ್ಡ್ ಅಲ್ಲಿ ಏನಾಗ್ಬಿಟ್ಟಂಗೆ ವೈಲ್ಡ್ ಫೈರ್ ತರ ಸ್ಪ್ರೆಡ್ ಆಗಿ ನೋಡಿದ್ನಿ. ಅವಾಗ ಪೇಪರ್ಸಿಗೆ ರಿಯಲ್ ಆಗಿ ಒಂದ್ ಸಖತ್ ಆಗಿರಂತ ಏನ್ರಿ ಏಟ್ ಬಿದ್ದಿದ್ದು. ಅದರ ಅದಕ್ಕೆ ಪೇಪರ್ಸ್ ಏನ್ ಮಾಡ್ಬೇಕಾಯ್ತಲ್ಲಿ ಒಟ್ಟ ಬಿಡ್ಬೇಕಾಗಿತ್ತು. ಅರೆ ಏನಾಗಿಲ್ವಂತೆ ಪೇಪರ್ಸ್ ಒಟ್ಟೋಗಿಲ್ವಂತೆ, ಅದು ಬದಲಾಗಿ ಕೊಟ್ಟಿರಂತ ಏಟು ವಾಸಿ ಆಗ್ಬಿಡ್ತು. ಹೆಂಗ್ ವಾಸಿ ಆಗ್ಬಿಡ್ತು ಅಂದ್ರೆ ಪ್ರೊಟೆಸ್ಟೆನ್ಸ್ ಎಲ್ಲ ಹೊರಗಡೆ ಬಂದಿದ್ಮೇಲೆ ಆ ರಿವೋಲ್ಟ್ ಹಂಗೆ ಪ್ರೊಟೆಸ್ಟ್ ಹಂಗೆ ಕಂಟಿನ್ಯೂ ಮಾಡಿ ಡೆವಲಪ್ ಆಗ್ಬೇಕಾಯ್ತು. ಇವ್ರೇನ್ ಮಾಡ್ಬಿಟ್ರು ಅಂದ್ರೆ ಹೊರಗಡೆ ಬಂದಿದ್ಮೇಲೆ ಅಲ್ಲೆಲ್ಲ ಏನಾಗ್ಬಿಟ್ರಲ್ಲ ಕ್ಲೀನಾಗೆ ಸ್ಯಾಚುರೇಟ್ ಆಗ್ಬಿಟ್ರು, ಅಲ್ಲೆಲ್ಲ ಏನಾಗ್ಬಿಟ್ರು ಸೆಟ್ಲ್ ಆಗ್ಬಿಟ್ರು.
ಅವ್ರ ಲೀಡರ್ಸ್ ಗಳೇನೇನು ಉಪದೇಶ ಕಲ್ಸ್ಕೊಟ್ಟಿದ್ರು ಅದಲ್ಲಿಗೆ ಫಿಕ್ಸ್ ಮಾಡ್ಕೊಂಡು ಏನ್ ಮಾಡ್ಬಿಟ್ರೆ ಒಂದೊಂದು ಡಿನಾಮಿನೇಷನ್ ಮಾಡ್ಕೊಂಡ್ಬಿಟ್ರು. ಜಾನ್ ಕ್ಯಾಲ್ವಿನ್ ಏನ್ರೆ ಆ ರಿವಾಲ್ಟ್ ಮಾಡಿ ಹೊರಗಡೆ ಬಂದ್ರು, ಪ್ರೊಟೆಸ್ಟ್ ಮಾಡಿ ಹೊರಗಡೆ ಬಂದ್ರು, ಪ್ರೊಟೆಸ್ಟನ್ಸ್ ತರ. ಜಾನ್ ಕ್ಯಾಲ್ವಿನ್ ಇರೋ ತನಕ ಚೆನ್ನಾಗಿತ್ತು, ಜಾನ್ ಕ್ಯಾಲ್ವಿನ್ ಹೋಗಿದ್ಮೇಲೆ ಏನಾಯ್ತು ಅಂತ ಅಲ್ಸಿದಾ, ಜಾನ್ ಕ್ಯಾಲ್ವಿನಿಸ್ಟ್ ಅಂತ ಏನಾಗ್ಬಿಡ್ತೊಂದು ಡಿನಾಮಿನೇಷನ್ ಫಾರ್ಮ್ ಆಗ್ಬಿಡ್ತು. ಮಾರ್ಟಿನ್ ಲೂಥರ್ ಸಂಘಟಕರು ಎಲ್ಲರೂ ಮಾರ್ಟಿನ್ ಲೂಥರ್ ಜೊತೆಗೆ ರಿವಾಲ್ಟ್ ಸೇರ್ಕೊಂಡು ಏನ್ ಮಾಡ್ದು ಎಲ್ಲ ಹೊರಗಡೆ ಬಂದ್ರು. ಬಂದಿದ್ಮೇಲೆ ಏನ್ ಮಾಡೋದು ಅಂದ್ರೆ, ಮಾರ್ಟಿನ್ ಲೂಥರ್ ಹೋಗಿದ ತಕ್ಷಣ ಏನಾಗ್ಬಿಡ್ತಂತೆ ಸಭೆ, ನಿದ್ರೆ ಹೋಗ್ಬಿಡ್ತು. ಎಲ್ಲಾರು ಲೂತ್ರನ್ ಅಂತ ಏನ್ ಮಾಡ್ಬಿಟ್ರೆ ಒಂದ್ ಸಭೆನ ಮಾಡ್ಕೊಬಿಟ್ರು. ಈ ತರನೇ ಪ್ರಿಸ್ಬಿಟೇರಿಯನ್ ಅಂತೆ, ಅದರ ಬ್ಯಾಪ್ಟಿಸ್ಟ್ ಅಂತೆ, ಒಬ್ಬೊಬ್ರು ಮೆಥೋಡಿಸ್ಟ್ ಅಂತ, ಒಬ್ರು ಏನ್ ಮಾಡಿದ್ರು ಸೆಕೆಂಡ್ ಡೇ ಅಡ್ವೆಂಟಿಸ್ಟ್ ಅಂತ ಅಂದ್ಬಿಟ್ಟು ಏನ್ರಿ ಇವೆಲ್ಲ ಏನ್ ಮಾಡೋ ಡಿನಾಮಿನೇಷನ್ ಮಾಡ್ಕೊಳಕ್ ಶುರು ಮಾಡುದು. ಅವಾಗ ಏನಾಗಿತ್ತು ಅಂದ್ರೆ, ಕೊಟ್ಟಿರಂತ ಏಟು ಏನಾಗೋಯ್ತು, ವಾಸಿ ಆಗೋಯ್ತು ಅದರ. ಅದಕ್ಕೆ ಮಾರ್ಟಿನ್ ಲೂಥರ್ ಪ್ರೊಟೆಸ್ಟ್ ಮಾಡಿ ಹೊರಗೆ ಬಂದ ಮೇಲೆ ಅವರು ಒಂದು ಬೈಬಲ್ ನ ಪಬ್ಲಿಷ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ, ಅದು ಜರ್ಮನಿಗೆ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಪ್ರಿಫೇಸ್ ಅಲ್ಲಿ ಪೇಪರ್ಸಿ ಇಸ್ ದ ಗ್ರೇಟ್ ಆಂಟಿಕ್ರೈಸ್ಟ್ ಸಿಸ್ಟಮ್ ಅಂತ ಅಂದ್ಬಿಟ್ಟು ಹಾಕ್ತಾರೆ. ಇವಾಗ ನೀವು ಜರ್ಮನಿಲಿ ತಗೊಂಡ್ರೆ ಬೈಬಲ್ ತಗೊಂಡು ನೋಡಿರ್ತೀನಿ, ಅಥವಾ ಯಾಕೆ ವರ್ಲ್ಡ್ ಅಲ್ಲಿ ಇರ್ಬೇಕಾ ತಗೊಂಡ್ರೆ ಬೈಬಲ್ ಅಲ್ಲಿ ಆ ಪ್ರಿಫೇಸ್ ಅಲ್ಲಿ ಅದು ಕಾಣಿಸದೇ ಇಲ್ಲ. ಯಾಕೆ ಯಾಕೆ ಅಂದ್ರೆ, ಹೋಗಿ 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 ಏನಾಗ್ಬಿಡೈತೆ ಅಂತಂದ್ರೆ, ಇವಾಗ ಆಂಟಿಕ್ರೈಸ್ಟ್ ಪಿಕ್ಚರೇ ಏನಾಗ್ಬಿಡಿದೆ ಜನಗಳಿಗೆ, ಟೋಟಲ್ ಆಗಿ ಮರ್ತೋಗ್ಬಿಡ್ತದ್ರ. ಅದಕ್ಕೆ ನೋಡ್ಬೇಕಾದ್ರೆ ಏನಾಗ್ಬಿಡ್ತು ಅಂದ್ರೆ, ಆ ಬಿದ್ದಂತ ಏಟ್ ಏನಾಯ್ತಂತೆ, ವಾಸಿ ಆಯ್ತು. ಇದನ್ನ ನೋಡ್ಬಿಟ್ಟು ಜಗತ್ತೆಲ್ಲ ಏನ್ ಮಾಡೋರಂತೆ, ಆಶ್ಚರ್ಯಪಟ್ಟಂತೆ. ಆಶ್ಚರ್ಯಪಟ್ಬಿಟ್ಟು ಏನಂತ ಹೇಳಿದ್ರು ಪ್ರಕಟಣೆ 13:4, ಆ ಘಟಸರ್ಪನು ಆ ಮೃಗಕ್ಕೆ ಅಧಿಕಾರವನ್ನು ಕೊಟ್ಟವನಾದದ್ದರಿಂದ ಅವರು ಆ ಘಟಸರ್ಪನಿಗೆ ನಮಸ್ಕಾರ ಮಾಡುವವರಾದರು. ಇದಲ್ಲದೆ ಆ ಮೃಗಕ್ಕೂ ನಮಸ್ಕಾರ ಮಾಡಿ ಈ ಮೃಗಕ್ಕೆ ಸಮಾನರು ಯಾರು, ಇದರ ಮೇಲೆ ಯುದ್ಧ ಮಾಡುವುದಕ್ಕೆ ಯಾಕೆ ಅದರ ಯಾವ್ದು ಈ ಮೃಗಕ್ಕೆ ಸಮಾನನ ಯಾರು, ಈ ಮೃಗಕ್ಕೆ ಸಮಾನನು ಯಾರು, ಇದರ ಮೇಲೆ ಯುದ್ಧ ಮಾಡುವುದಕ್ಕೆ ಯಾರು ಶಕ್ತರು ಅಂದರು. ಇದಕ್ಕೆ ಮೇಲೆ ಯುದ್ಧ ಮಾಡಕ್ ಯಾರಕಲ್ಪ ಶಕ್ತರು, ಯಾಕ್ರೆ ಕೊಟ್ಟರೆ ಏಟ್ಕೆನ ಬಿಡಕ್ ಸತ ಬಿಡ್ಬೇಕಾಯ್ತು. ಇದನ್ನ ನೋಡ್ಬಿಟ್ಟು ಎಲ್ಲ ಲೋಕ ಜನಗಳು ಏನಪ್ಪ ಇಂಥ ಸೂಪರ್ ಆಗಿರಂತ ಒಂದು ಏಟ್ ತಿಂದು ಕೂಡ ಇವತ್ತು ಕೂಡ ಪೇಪರ್ಸಿ ಅದೇ ಒಂದು ಪವರ್ ಅಲ್ಲಿ ಏನಾಗಿದೆ ಇದೆ ಅಲ್ಲ. ಆದ್ರೆ ಫಸ್ಟ್ ಗಿರಂತ ಪವರ್ ಏನಾಗಿಲ್ಲ, ಆತರ ಇಲ್ಲ, ಆದ್ರೂ ಕೂಡ ಏನಾಗಿದೆ ಪೇಪರ್ಸಿ ಇಸ್ ಸ್ಟಿಲ್ ಅಲೈವ್ ಅಲ್ರ. ಇವತ್ ನೋಡ್ಬೇಕಾದ್ರೆ ಏನ್ರಿ ಇಡೀ ವರ್ಲ್ಡ್ ಪವರ್ ಪೇಪರ್ಸಿನ ಯಾವ ತರ ನೋಡ್ತಾರೆ, ಪೋಪ್ ನ ಯಾವ ತರ ನೋಡ್ತಾರೆ ಏನ್ರಿ, ಒಂದ್ ವರ್ಲ್ಡ್ ರಿಲಿಜನ್ಗೆ ಅವರೇ ಫಾದರ್ ಅಂತಂದ್ಬಿಟ್ಟು ಆ ದೃಷ್ಟಿಲಿ ಏನ್ ಮಾಡ್ತಾರೆ ನೋಡ್ತಾರೆ. ಅದೇ ತರ ಏನಾಗ್ಬಿಡ್ತಂದ್ರೆ, ಯಾವಾಗ ಇದು ವಾಸಿ ಆಯ್ತೋ ಏನಪ್ಪ ಈ ಪೇಪರ್ಸ್ ಸಿಸ್ಟಮ್ ಎದುರ್ಕೆಲ್ಲಿ ಎದುರ್ಸಕ್ಕೆ ಯಾರ ಕೆಲ್ಸ ಸಾಧ್ಯ ಇದೆ, ಖಂಡಿತವಾಗ ಏನಿಲ್ಲ, ಸಾಧ್ಯನೇ ಇಲ್ಲ. ಇದನ್ನ ಯಾರು ನಾಶ ಮಾಡಕ್ ಆಗಲ್ಲ, ಇದು ಶಾಶ್ವತವಾಗಿ ಇರ್ತಾರೆ ಅಂತಂದ್ಬಿಟ್ಟು ಏನಾಗ್ಬಿಟ್ರೆ ಜನಗಳು ಎಷ್ಟೋ ಜನ ಶಾಕ್ ಆಗ್ಬಿಟ್ರು. ಅದಕ್ಕೆ ಏನ್ರಿ ಮಾರ್ಟಿನ್ ಲೂಥರ್ ರಿವೋಲ್ಟ್ ಮಾಡಿ ಎಂಪರರ್ ಎಲ್ಲ ಏನ್ ಮಾಡೋದು ಸಪೋರ್ಟ್ ಮಾಡ್ತಾರೆ. ಅದು ಯಾವಾಗ ಈ ಪ್ರೊಟೆಸ್ಟನ್ಸ್ ಎಲ್ಲ ಕೂಲ್ ಆಗ್ಬಿಡ್ತು, ಎಂಪರರ್ಗಳು ಏನಾಗ್ಬಿಟ್ರು ಆಶ್ಚರ್ಯ ಆಗ್ಬಿಟ್ರು, ಏನಪ್ಪ ಇಂಥ ಒಂದು ಪೇಪರ್ಸಿ ಪವರ್, ಇಂಥ ಒಂದು ಪವರ್ಫುಲ್, ಇದ್ ಯಾರು ಏನ್ ಮಾಡಕ್ ಆಗ್ತಲ್ವಲ್ಲ ಅಂತ ಹೇಳಿದ್ರ. ಅದಕ್ಕೆ ನೋಡಿ ವರ್ಸ್ 5 and 6 ಏನ್ ಹೇಳ್ತಾರೆ ನೋಡೋಣ, ವಚನ 5 ಮತ್ತೆ 6. ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು, ಮತ್ತು 42 ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತ್ತು. ಬಡಾಯಿ ಕೊಚ್ಕೊಂಡಂತ ಬಾಯಿ ಅದಕ್ಕೆ ಕೊಟ್ಟಿತ್ತಂತೆ. ಅದರ ಅಂದ್ರೆ ಬಡಾಯಿ ಕೊಚ್ಕೊಂಡಂತ ಬಾಯಿಂದ ಏನ್ ಮಾತಾಡ್ತು, ನಾವು ದಾನಿಯೇಲ್ 7ನೇದೇ ನೋಡಿದ್ರೆ ಆ ತಲೆ ಮೇಲೆ 10 ಕೊಂಬುಗಳಿದ್ರಂತೆ, 10 ಕೊಂಬುಗಳಲ್ಲಿ 3 ಕೊಂಬಿದಾಯ್ತು, ಒಂದ್ ಚಿಕ್ಕ ಕೊಂಬು ಬೆಳಿತಾ ಬಂತು. ಆ ಚಿಕ್ಕ ಕೊಂಬುಗಳಲ್ಲಿ ಮನುಷ್ಯಂಗಿರಂತ ಕಂಡು ಮತ್ತೆ ಬಡಾಯಿ ಕೊಚ್ಕೊಂಡಂತ ಬಾಯಿ ಇತ್ತು ಅಂತ ಹೇಳ್ತಾರೆ. ಪರಾತ್ಮನ ವಿರುದ್ಧವಾಗಿ ಏನ್ ಮಾಡ್ತಾರೆ, ಮಾತಾಡ್ತು ಅಂತ ಹೇಳ್ತಿರಲ್ವ. ಅಂದ್ರೆ ಇಲ್ಲಿ ಆ ಒಂದು ಬಾಯಿಂದ ಏನ್ ಮಾತಾಡ್ತಂತೆ, 6ನೇ ವಚನ ಓದಿ. ಅದು ಬಾಯಿ ತೆರೆದು ದೇವರನ್ನು ದೂಷಿಸಲದೆ ಆತನ ನಾಮವನ್ನು ಆತನ ನಿವಾಸವನ್ನು ಪರಲೋಕ ನಿವಾಸಗಳನ್ನು ದೂಷಿಸಿತು. ನೋಡ್ರ ಆತನ ಏನ್ರಿ ದೇವರನ್ನು, ದೇವರ ನಾಮವನ್ನು, ಆಮೇಲೆ ಏನ್ರಿ ಪರಲೋಕದಲ್ಲಿ ಆತನ ಒಂದು ಏನ್ರಿ ಆಲಯವನ್ನು ಅದನ್ನೇ ಮಾಡ್ತಂತ ಅಲ್ಲಿ ಅಲ್ಲಿ ಸೂಚಿಸ್ತು ಅಂತಂದ್ರೆ. ಅದೇ ನೋಡ್ಬೇಕ್ರೆ ಏನಪ್ಪ ದೇವರು, ದೇವರ ಒಂದು ನಾಮ ಅಂತಂದೇನು, ದೇವರು ಹೆಸರು ಅಂತಂದೇನು, ದೇವ್ರ ಕ್ಯಾರೆಕ್ಟರ್ ಅರ, ದೇವ್ರ ಕ್ಯಾರೆಕ್ಟರ್ ಏನ್ ಮಾಡಕ್ ಬಿಟ್ರ ಸ್ಪಾಯ್ಲ್ ಮಾಡಕ್ ಬಿಟ್ರ. ಹೆಂಗೆ ಅಂತಂದ್ರೆ ದೇವರು ಅಗ್ನಿ ನರ್ಕ ಮಾಡಿದ್ದಾರೆ, ಅದರ ನರ್ಕದಲ್ಲಿ ವೇದನೆ ಕೊಡ್ತಾರೆ, ಬೆಂಕಿಗೆ ಹಾಕಿ ನಿಮ್ನ ಏನ್ ಮಾಡ್ತಾರೆ, ನಿಮ್ನ ಹಂಗೆ ಬೆಂಕಿಗೆ ಹಾಕಿ ಹಂಗೆ ಉರಿಸ್ತಾ ಇರ್ತಾರೆ ಅಂತಂದ್ಬಿಟ್ಟು ಏನ್ ಮಾಡಿದ್ರು ದೇವ್ರ ಕ್ಯಾರೆಕ್ಟರ್ನ ಸ್ಪಾಯ್ಲ್ ಮಾಡಕ್ ಬಿಟ್ರು. ಆ ಕಾಲದಲ್ಲಿ ಈಗಿನ ಕಾಲ ತರ ಏನಿಲ್ಲ, ಪೇಂಟಿಂಗ್ ಇಟ್ಟಿಂಗ್ ಎಲ್ಲ ದೊಡ್ಡ ದೊಡ್ಡ ವಿನೈಲ್ ಪ್ರಿಂಟ್ ಫ್ಲೆಕ್ಸ್ ಎಲ್ಲ ಇರಲ್ಲ. ಆ ಕಾಲದಲ್ಲಿ ಮಾಡೋ ಬ್ಯಾನರ್ಗಳು ಇರೋದು ನೋಡಿದ್ದೀನಿ, ಬಟ್ಟೆಗಳಲ್ಲಿ ಬ್ಯಾನರ್ ತರ ಮಾಡ್ಬಿಟ್ಟು ಏನಪ್ಪ ಮಾಡೋರು ಅಂತಂದ್ರೆ ಅದನ್ನ ಬೀದಿ ಬೀದಿಗಳು ಕಟ್ಬಿಡೋರು. ಏನಂತ ಮಾಡ್ಬಿಟ್ಟು ನರ್ಕ ಅಂದ್ರೆ ಹೆಂಗಿರ್ತದೆ, ಪಾಪಿಗಳಿಗೆಲ್ಲ ಏನ್ ಮಾಡ್ತಾರೆ, ಯಾವ ತರ ಹಗ್ಗ ಹಾಕಿ ಎಳ್ದಿ ಚಿತ್ರಹಿಂಸೆ ಕೊಟ್ಟು ಅವ್ರಿಗೆ ಏನ್ ಮಾಡ್ತಾ ಇರ್ತಾರೆ, ಟಾರ್ಚರ್ ಕೊಡ್ತಾ ಇರ್ತಾರೆ ಅಂದ್ಬಿಟ್ಟು ಇವೆಲ್ಲ ಪೇಂಟಿಂಗ್ಸ್ ಹಾಕ್ಬಿಟ್ಟು ದಿಸ್ ಈಸ್ ಹೆಲ್ ಅಂತಂದ್ಬಿಟ್ಟು ಏನ್ ಮಾಡೋರು ಅಂದ್ರೆ ಹಾಕ್ಬಿಟ್ಟು ಇಡೀ ರೋಮಲ್ಲಿ ಎಲ್ಲಾ ಕಡೆ ಮಾಡೋರು ಪ್ರಚಾರ ಮಾಡ್ಬಿಡೋರು ಅಂತಂದ್ರ. ಈ ತರ
ದೇವ್ರ ಕ್ಯಾರೆಕ್ಟರ್ ಏನ್ ಮಾಡಿದ್ರು ಅಲ್ಲಿ ಸ್ಪಾಯ್ಲ್ ಮಾಡಿದ್ರು. ಆಮೇಲೆ ದೇವ್ರ ಗುಣಾರ ದೇವ್ರ ಪರಿಶುದ್ಧ ಆಲಯವನ್ನ ಏನ್ ಮಾಡಂತ ಅಲ್ಲಿ ಅಲ್ಲಿ ಎಂತಾರೆ ಅದು ಸ್ಪಾಯ್ಲ್ ಮಾಡುದು ಅಂತ ಹೇಳ್ಬೇಕು. ನಮ್ಗೆ ಚೆನ್ನಾಗಿ ಗೊತ್ತದೆ ಅಂದ್ರೆ ಸಭೆ ಅದ್ರ ನೋಡ್ಬೇಕ್ರೆ ಇವರು ಮಾಡಂತ ಒಂದು ಕೆಲಸಗಳು ಹೆಂಗಾಯ್ತು ಅಂದ್ರೆ ನಿಜ ನೋಡ್ಬೇಕ್ರೆ ಏನ್ರಿ ಅಗೇನ್ಸ್ಟ್ ದ ವರ್ಡ್ ಆಫ್ ಗಾಡ್ ಏನ್ರಿ ಬಾಯಿಂದ ದೇವ ದುಷ್ಟ ನಾಮಗಳನ್ನು ಅದರ ಏನು ದೇವ ದುಷ್ಟ ಅಂತಂದ್ರೆ ದೇವ್ರಿಗೆ ವಿರುದ್ಧವಾಗಿರಂತ ಅನೇಕ ಉಪದೇಶಗಳು ಅದರ ನೋಡ್ಬೇಕ್ರೆ ಫಾದರ್ ಅದರ ನಮ್ಗೆ ಚೆನ್ನಾಗಿ ಗೊತ್ತು ಫಾದರ್ ಅಂತ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ನಿಮ್ಮ ತಂದೆನ ಒಬ್ಬರನ್ನೇ ಬಿಟ್ರೆ ಯಾರ್ದೋ ತಂದೆ ಅಂತ ಕರಿಬೇಡ್ರಿ. ಪರಲೋಕದ ದೇವ್ರ ಒಬ್ಬರೇ ನಿಮ್ಗೆ ತಂದೆ ಬೇರೆ ಇನ್ಯಾರು ತಂದೆ ಇಲ್ಲ ಅಂತಂದ್ಬಿಟ್ಟು ಇಷ್ಟು ಕ್ಲಿಯರ್ ಆಗಿ ಸತ್ಯವಲ್ಲಿ ಇದ್ರು ಸರಿ ಏನ್ರಿ ನಮ್ಗೆ ತಂದೆಗಳಿದ್ದಾರೆ ತಂದೆಗಳಿದ್ದಾರೆ ಅಂತ ಏನ್ ಮಾಡಿದ್ರು ಫಾದರ್ಸ್ ಅಂತ ಕ್ಲೇಮ್ ಮಾಡ್ಕೊಳಕ್ಕೆ ಶುರು ಮಾಡಿದ್ರು. ಆಮೇಲೆ ರೆವರೆಂಡ್ ಯಾರಪ್ಪ ಸತ್ಯವೇದಲ್ಲಿ ರೆವರೆಂಡ್ ಅಂತಂದ್ರೆ ಆಲ್ ಮೈಟಿ ಗಾಡ್ ಬಿಟ್ರೆ ಬೇರೆ ಯಾರು ರೆವರೆಂಡ್ ಇಲ್ಲ. ಅದರ ಸಾಮಾನ್ಯವಾಗಿ ಇದರಂತ ಮನುಷ್ಯನ್ಗೆ ಭಯಂಕರರು ಅಂತ ಏನ್ ಮಾಡಿದ್ರು ಹೆಸರು ಕೊಡಕ್ಕೆ ಶುರು ಮಾಡಿದ್ರು. ಆಮೇಲೆ ಏನ್ರಿ ಹೋಲಿ ಫಾದರ್ ಪೋಪ್ ಅಂತಂದ್ಬಿಟ್ಟು ಅದರ ಪೋಪನ್ ಏನ್ರಿ ಪಪ್ಪನೇನು ತಿರ್ಗಾ ಫಾದರ್ ಅಂತಂದ್ಬಿಟ್ಟು ಅದರ. ಆಮೇಲೆ ಹೋಲಿ ಫಾದರ್ ಆಫ್ ಫಾದರ್ಸ್ ಅಂತೆ ಎಲ್ಲಾ ತಂದೆಗಳಲ್ಲಿ ತುಂಬಾ ಅತಿ ಪರಿಶುದ್ಧವಾಗಿರಂತ ಒಂದೇನ್ರಿ ತಂದೆ ಎಲ್ಲಾ ತಂದೆಗಳಲ್ಲಿ ಏನ್ರಿ ತಂದೆ ಅಂತಂದ್ರೆ. ಆಮೇಲೆ ಕುರುಬ ಎಲ್ಲಾ ಕುರುಬಗಳಲ್ಲಿ ಏನ್ರಿ ತುಂಬಾ ಮುಖ್ಯವಾದ ಕುರುಬ ಯಾರಪ್ಪ ಅಂತ ನೋಡ್ಬೇಕ್ರೆ ಏನ್ರಿ ಪೋಪು. ಅದರ ಬೈಬಲ್ ಹೇಳ್ತಾರೆ ಯೇಸು ಕ್ರಿಸ್ತನಿಗೆ ಕುರುಬನ್ಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ನಾಳೆ ಒಳ್ಳೆ ಕುರುಬ ಅಂತಂದ್ಬಿಟ್ಟು. ಅದಕ್ಕೆ ಇವರೇ ಅಂತ ಕ್ಲೇಮ್ ಮಾಡಕ್ ಶುರು ಮಾಡಿದ್ರೆ ಇವರು ಕುರುಬ ಇವ ಎಂತ ಕುರುಬ ಅಂತಂದ್ರೆ ಎಲ್ಲಾ ಕುರುಬಗಳಲ್ಲಿ ತುಂಬಾ ಮುಖ್ಯವಾದಂತ ಒಂದು ಕುರುಬ. ಯಾಕಂದ್ರೆ ಪೀಟರ್ಗೆ ಹೇಳ್ತಾರಲ್ಲ ಯೇಸು ಕ್ರಿಸ್ತು ನಿನ್ನ ಮಂದೇನ ಏನ್ ಮಾಡೋದು ನೀನು ಮೇಯ್ಸು ಪೀಟರೇ ಫಸ್ಟ್ ಪೋಪು ಅಂದ್ರೆ ಯೇಸು ಕ್ರಿಸ್ತು ಮಂದೇನ ಮೇಯ್ಸು ಅಂತ ಹೇಳಿದ್ರೆ ಅದಕ್ಕೆ ನಾವೆಲ್ಲ ಪಾಸ್ಟರ್ಗಳು ಅದಕ್ಕೆ ಹೇಳ್ತಾ ಇರೋದು ಎಷ್ಟು ಜನ ಏನ್ ಹೇಳ್ತಾರೆ ಏನಪ್ಪ ನೀವ್ ಮಾಡೋದಂದ್ರೆ ನಿಮ್ಮ ಪಾಸ್ಟರ್ ಪಾಸ್ಟರ್ ಏನ್ರಿ ಕುರಿ ಮೇಯ್ಸೋನು ಕುರುಬ ಅಂತಂದ್ರ ಆತರ ಏನ್ ಮಾಡಿದ್ರು ಪಾಸ್ಟರ್ ಆಫ್ ಪಾಸ್ಟರ್ಸ್ ಚೀಫ್ ಪಾಸ್ಟರ್. ಆಮೇಲೆ ದ ಮೋಸ್ಟ್ ಡಿವೈನ್ ಆಫ್ ಆಲ್ ದ ಹೆಡ್ಸ್ ಅದರ ಸಭೆಗೆ ತಲೆ ಯಾರು ಅಂತ ನೋಡ್ತೀರಿ ಬೈಬಲಲ್ಲಿ ಕ್ರಿಸ್ತನ್ಗೆ ತಲೆ ದೇವರು ಅದರ ಅದೇ ತರ ಸಭೆಗೆ ತಲೆ ಯಾರು ಅಂತ ನೋಡ್ತೀವಿ ಅಂದ್ರೆ ಏನ್ರಿ ಯೇಸು ಕ್ರಿಸ್ತ ಅಂತ ನೋಡ್ತೀವಿ ಅದರ ಸ್ತ್ರೀಗೆ ಪುರುಷ ಏನ್ರಿ ತಲೆ ಅಂತ ನೋಡ್ತೀವಿ. ಅದೇ ತರ ಏನ್ ಮಾಡಿದ್ರೆ ಸಭೆಗೆಲ್ಲ ನಾವೇ ಹೆಡ್ಡು ವಿಕಾರ್ ಆಫ್ ಕ್ರೈಸ್ಟ್ ಅದರ ಕ್ರಿಸ್ತರ ಸ್ವರೂಪದಲ್ಲಿರುವಂತ ಅವರೇ ದ ಮೋಸ್ಟ್ ಡಿವೈನ್ ಆಫ್ ಆಲ್ ಹೆಡ್ಸ್. ಆಮೇಲೆ ಕ್ರೈಸ್ಟ್ ಬೈ ಅಂಕ್ಷನ್ ದೇವ್ರು ಯಾವ ತರ ಯೇಸು ಕ್ರಿಸ್ತನಿಗೆ ಪವಿತ್ರ ಆತ್ಮದ ಅಭಿಷೇಕ ಮಾಡಿದ್ರು ಅದೇ ತರ ಇವ್ರನ್ನ ಅಭಿಷೇಕ ಮಾಡಿ ಆ ಸ್ಥಾನಕ್ಕೆ ಏನ್ ಮಾಡ್ರೆ ನಿಲ್ಸಿದಾರೆ ಅಂತಂದ್ರೆ ಅಬ್ರಹಾಮ್ ಬರೀ ಪೇಟ್ರಿಯಾಕ್ ಅದರ ಏನ್ರಿ ಅಬ್ರಹಾಮ್ ಏನ್ರಿ ದೇವ್ರಿಗೋಸ್ಕರ ಏನ್ ತನ್ನ ಎಲ್ಲಾ ಒಂದು ಇದನ್ನ ತ್ಯಾಗ ಮಾಡಕ್ ಸಿದ್ಧವಾಗಿರೋ ರೈತರ ಪೋಪು ತನ್ನ ಒಂದು ಏನ್ರಿ ಮ್ಯಾರೇಜ್ ಲೈಫ್ ನ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟು ಏನಾಗ್ಬಿಟ್ಟವ್ರೆ ಅಂತ ಒಂದು ಏನ್ರಿ ಫಾದರ್ ಪೇಟ್ರಿಯಾಕ್ ಆಗ್ಬಿಟ್ಟವ್ರೆ ಅಂತಂದ್ರೆ. ಆಮೇಲೆ ಮೆಲ್ಕಿಸಿಡಕ್ ಇನ್ ಆರ್ಡರ್ ಮೆಲ್ಕಿಸಿಡಕ್ ಏನ್ ಮಾಡ್ತಾನೆ ಅಬ್ರಹಾಮ್ಗೆ ದೊಡ್ಡನಾಗಿರಂತ ಅಬ್ರಹಾಮ್ಗೆ ಮೆಲ್ಕಿಸಿಡಕ್ ಆಶೀರ್ವಾದ ಮಾಡಿರ್ಬೇಕ್ರೆ ಅಬ್ರಹಾಮ್ ದೊಡ್ಡನ ಮೆಲ್ಕಿಸಿಡಕ್ ದೊಡ್ಡನ ಅಂತ ಹೇಳ್ಬೇಕ್ರೆ ಅಬ್ರಹಾಮ್ಕಿಂತ ಮೆಲ್ಕಿಡ್ಸೋದಕ್ಕೇನ್ರಿ ದೊಡ್ಡವ್ರ ರೈತ ನೋಡ್ಬೇಕ್ರೆ ಪೋಪು ಎಲ್ಲಾರ್ಕಿಂತ ಏನ್ರಿ ದೊಡ್ಡವರು ಅಂತಂಬಿಟ್ಟಲ್ರ. ಅದಕ್ಕೆ ಅವ್ರ ಕೈನಲ್ಲಿ ಏನಿದೆ ಆಶೀರ್ವಾದಗಳಿದೆ ಮೆಲ್ಕಿಸಿಡಕ್ ಯಾವ ತರ ಆಶೀರ್ವಾದ ಕೊಟ್ಟು ಪೋಪ್ ಯಾರ ತಲೆ ಮೇಲೆ ಕೈ ಇಡ್ತಾರೋ ಏನ್ ಬರ್ತಾರೆ ಅವ್ರಿಗೆ ಆಶೀರ್ವಾದ ಅಂತಂದ್ರೆ ಮೋಸಸ್ ಇನ್ ಅಥಾರಿಟಿ. ಮೋಸಸ್ ಏನ್ ಮಾಡ್ತಾರೆ ಇಸ್ರೇಲ್ ಜನಗಳಿಗೆ ಅದರ ನ್ಯಾಯ ವಿಚಾರಣೆ ಮಾಡೋದಿಂದ ಹಿಡ್ದು ಎಲ್ಲ ಒಂದು ನಡ್ಸ್ಕೊಂಡು ಕಾನಾನ್ ದೇಶದವರೆಗೂ ಕ್ಲೀನ್ ಆಗಿ ನಡ್ಸ್ಕೊಂಡು ಹೋಗಿರಂತ ವ್ಯಕ್ತಿ ಯಾರಂದ್ರೆ ಮೋಸಸ್ ಅಲ್ವರ. ಅದ್ ನೋಡ್ಬೇಕ್ರೆ ಪೋಪ್ ಅದರ ಪೋಪ್ ಏನ್ ಹೇಳ್ತಾರೆ ಈಸ್ ದ ಮೋಸಸ್ ಇನ್ ಅಥಾರಿಟಿ. ಎಲ್ಲ ಒಂದು ದೇವರ ನಿಬಂಧನೆಗಳನ್ನ ಪ್ರಮಾಣಗಳನ್ನ ಅದರ ಕೊಡೋದಕ್ಕೆ ಯಾರಿಗೆ ಅಥಾರಿಟಿ ಇದೆ ಅಂತಂದ್ರೆ ಪೋಪ್ಗೆ ಅದರ ಹೈ ಪ್ರೀಸ್ಟ್. ಅದಕ್ಕೆ ಏನಂತಾರೆ ಈಸ್ ಅ ಹೈ ಪ್ರೀಸ್ಟ್ ಅಂತ ಕ್ಲೇಮ್ ಮಾಡ್ಕೊತಾವ್ರ ಏನೋ ಹೈ ಪ್ರೀಸ್ಟ್ ಸುಪ್ರೀಂ ಬಿಷಪ್ ಅಂತಂದ್ಬಿಟ್ಟು. ಅದಕ್ಕೆ ಈ ಹೈ ಪ್ರೀಸ್ಟ್ ತರನೇ ಡ್ರೆಸ್ ಯಾರು ಹಾಕೊಳೋದು ಪೋಪ್ಗಳು ಮತ್ತೆ ಮಾಡ್ತಾರೆ ಹಾಕೊಂತಾರೆ ಅಲ್ವರ. ಏನಪ್ಪ ಯೇಸು ಕ್ರಿಸ್ತ ಎಲ್ಲ ಹಾಕೊಂಡಿದ್ರಿ ಈ ತರ ಡ್ರೆಸ್ಗಳು ಗ್ರ್ಯಾಂಡ್ ಆಗಿ ವ್ಯವಸ್ಥೆ ಮಾಡ್ರಿ ಅಂತೀನಿ ಅಲ್ವರ. ಅದು ಮಾತ್ರ ಅಲ್ಲ ಏನ್ರಿ ಇವ್ರು ಕೂತ್ಕೊಂಡಂತ ಸಿಂಹಾಸನ ಮೇಡ್ ಔಟ್ ಆಫ್ ಗೋಲ್ಡ್ ಅಂಡ್ ವೆಲ್ವೆಟ್. ಸತ್ಯವೇದಲ್ಲಿ ನಾವ್ ಏನ್ ನೋಡ್ತೀರಿ ಯೇಸು ಕ್ರಿಸ್ತ ಹೇಳ್ತಾರೆ ನೀತ್ ಇರೋದನ್ನೆಲ್ಲ ಮಾರ್ಬಿಟ್ಟು ದರಿದ್ರನ್ ಕೊಟ್ಬಿಟ್ಟು ಏನ್ ಮಾಡಿ ಹಿಂದೆ ಬಾ ಅಂತಂದ್ರೆ ಇವ್ರು ಏನ್ ಮಾಡೋದು ಅಂದ್ರೆ ಏನ್ರಿ ದರಿದ್ರಗಳ ಹತ್ರ ಏನ್ ಮಾಡೋದು ಕಿತ್ಕೊಳಕ್ಕೆ ಶುರು ಮಾಡಿದ್ರು. ಅಂದ್ರೆ ಅದಕ್ಕೆ ಚೀಟಿಗಳನ್ನ ಸೇಲ್ ಮಾಡೋದು ಪಾಪ ನಿವಾರಣೆಯ ಒಂದು ಚೀಟಿಗಳು ಕನ್ಫೆಕ್ಷನ್ ಬಾಕ್ಸ್ಗಳು ಅದರ ಈ ಒಂದು ದುಡ್ಡಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ನಮ್ಗೆ ಸ್ವರ್ಗಕ್ಕೆ ನರಕಕ್ಕೆ ಬಿಗಿದ ಕೈ ಕೊಟ್ಟಿದ್ರೆ ಯಾರೆಲ್ಲ ಸ್ವರ್ಗದಲ್ಲಿರೋ ನರಕಕ್ಕೆ ಹಾಕೋದಿಕ್ಕೆ ನರಕದಲ್ಲಿರೋ ಸ್ವರ್ಗಕ್ಕೆ ಹಾಕೋದಿಕ್ಕೆ ದೇವ್ರ ನಿಮಗೆ ಪರ್ಮಿಷನ್ ಕೊಟ್ಟರೆ ಅದಕ್ಕೆ ಯಾರೆಲ್ಲ ನಿಮ್ಮ ತಂದೆ ತಾಯಿಗಳು ಪಿತೃಗಳೆಲ್ಲ ನರಕದಲ್ಲಿದ್ರೋ ಅವನ್ನೆಲ್ಲ ನಾವು ಟ್ರಾನ್ಸ್ಫರ್ ಮಾಡ್ತೀರಿ ದಯವಿಟ್ಟು ನೀವೇನ್ ಮಾಡಿ ಇದನ್ನ ಬಿಡುಗಡೆಗೆ ಚೀಟಿ ತಗೊಳ್ಳಿ ಅಂತ ಅಂತ ಹೇಳ್ಬೇಕ್ರೆ ಎಷ್ಟೋ ಜನಗಳ ಅಮಾಯಕರು ಏನ್ ಮಾಡದಂತೆ ಇದನ್ನೆಲ್ಲ ತೋಣಕ್ಕೆ ಶುರು ಮಾಡಿ. ಅದ್ ನೋಡ್ಬೇಕ್ರೆ ಈ ಬಿದ್ದಂತ ಏಟ್ ನೋಡ್ಬಿಟ್ಟು ಜನಗಳಿಗೆ ಏನಾಗೋಯ್ತು ಅಲ್ಲಿ ಆಶ್ಚರ್ಯ ಆಗೋಯ್ತು ಅಲ್ವರ. ಆಶ್ಚರ್ಯ ಆಗೋದ್ ಮಾತ್ರ ಅಲ್ಲ ಅಲ್ಲಿ ಏನಾಯ್ತು ಅಂತ ನೋಡ್ತೀರಿ ಅಲ್ಲಿ ಅಲ್ಲಿ ದೇವ ದೂಷಣ
ಏನ್ರೀ ಅದು ಬಾಯಿನಲ್ಲಿಯೇ ಅದರ ಬಡಾಯಿ ಕೊಚ್ಕೊಳ್ಳುವಂತ ಬಾಯಿನಲ್ಲಿ ದೇವ ದೋಷ ನಾಮಗಳನ್ನ ಆಡುವಂತಲ್ವರ ಅದಕ್ಕೆ ಆಡ್ಬೇಕ್ರೆ ಯಾರೆಲ್ಲ ಅವಾಗ ಕಷ್ಟಪಟ್ಟು ದೇವ್ರಿಗೆ ಸತ್ಯಕ್ಕಾಗಿ ನಿಂತ್ಕೊಂಡು ರಿವಲ್ಟ್ ಮಾಡಿದ್ರು ದೇವ್ರ ಮಕ್ಳಿಗೆ ಆಗಿರೋದಿಲ್ಲ ಏನಪ್ಪ ಅಂದ್ರೆ ಬರೀ ಹಿಂಸೆ ತೊಂದರೆ ವೇದನೆ ಅದರ ಅವ್ರನ್ನ ಜೀವಂತವಾಗಿ ಕೆಲವು ಜನಕ್ಕೆ ಕಟ್ಬಿಟ್ಟು ಕಂಬಕ್ಕೆ ಏನ್ ಮಾಡಾಕ್ಬಿಟ್ರು ಸುಟ್ಟಾಕ್ಬಿಟ್ರು ಕೆಲವು ಜನ ಏನ್ ಮಾಡಿದಾರೆ ಅಂತಂದ್ರೆ ಏನ್ರಿ ಕ್ರೂಸೇಡರ್ಸ್ ಆಮೇಲೆ ಹೋಲಿ ಇನ್ಕ್ವಿಸಿಷನ್ಸ್ ಎಲ್ಲ ಮಾಡಿ ಮನೆ ಮನೆಗೆ ಹೋಗಿ ಏನ್ ಮಾಡಿದಾರಂತೆ ಪೋಪ್ ಅನ್ನ ಹೇಳಿದಂತ ಮಾತನ್ನ ಕೇಳಿದ್ರನ್ನೆಲ್ಲ ಏನ್ರಿ ಸ್ಲಾಟರ್ ಮಾಡಕ್ ಬಿಟ್ರಿ ಕೋಟ್ಯಾಂತರ ಜನಗಳು ಒಬ್ರು ಇಬ್ರು ಅಲ್ಲ ಅದರ ಲಕ್ಷಾಂತರ ಕೋಟ್ಯಾಂತರ ಜನಗಳನ್ನ ಏನ್ ಮಾಡಿದ್ರೆ ಏನ್ರಿ ಅಲ್ಲಿ ಸಮರಸಿ ಇದೇ ಮಾಡಿದ್ರೆ ಅಧಿಕಾರಕ್ಕೆ ಬಂದ್ರು ಅದ್ರ ಅದಕ್ಕೆ ನೋಡ್ಬೇಕಾರೆ ಏನ್ರಿ ನಾವು ಕಳೆದ ವಾರ ಕೂಡ ನೋಡಿದಲ್ಲ ಅದರ ಅವರು ಆ ಯುದ್ಧನ ಗೆದ್ರು ಆ ಯುದ್ಧ ಗೆದ್ದಿದ್ದು ಏನ್ರಿ ಯೇಸು ಕೃಷ್ಣ ಒಂದು ನಾಮದಿಂದಾನೇ ಹೊರತು ಕತ್ತಿನೇ ಮಾಡಲ ಯುದ್ಧನ ಗೆಲ್ಲಿಲ್ಲ ಅಂತ ಅದಕ್ಕೆ ನೋಡ್ಬೇಕಾರೆ ಈ ಟಾರ್ಚರ್ ಚೇಂಬರ್ ಗಳಲ್ಲಿ ಏನ್ರಿ ನಂಬಿಕಸ್ತಾಗಿರುತ್ತ ಕ್ರೈಸ್ತವ್ರಿಗೆ ಭಯಂಕರವಂತ ವೇದನೆಗಳು ಏನ್ ಮಾಡೋರು ಕೊಡೋರು ಆ ವೇದನೆ ಕೊಡ್ಬೇಕಾರೆ ಏನ್ ಕೇಳೋರು ಅಂತ ಪ್ರಶ್ನೆಗಳನ್ನ ಪೋಪ್ ಹೇಳಂತ ಮಾತನ್ನ ನೀವು ಕನ್ಫೆಸ್ ಮಾಡ್ತೀರಾ ಅಗ್ರಿ ಮಾಡ್ತೀರಾ ಅಂತ ಅಲ್ವರ ಅಗ್ರಿ ಮಾಡಿದ್ರೆ ಏನ್ ಮಾಡೋರು ಬಿಟ್ಬಿಡೋರು ಇಲ್ಲ ಅಂದ್ರೆ ಚಿತ್ರ ಚಿತ್ರ ವಿಧವಾದಂತ ರೀತಿಯಲ್ಲಿ ಹಿಂಸೆ ಕೊಡೋರು ಇದನ್ನೆಲ್ಲ ಪೇಂಟಿಂಗ್ ಮಾಡಿ ಹೊರಗಡೆ ಇರುವಂತ ಜನಗಳಿಗೆ ಏನ್ ಮಾಡೋರು ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ನೋಡ್ಸೋರು ಅಂತ ನೋಡ್ರಿ ತರ ನರ್ಕ ಅಂದ್ರೆ ಹಿಂಗಿರ್ತದೆ ಅಂತ ಇದರಿಂದ ಜನಗಳಿಗೆ ಏನಾಗದು ಭಯಂಕರವಾಗಿ ಭಯ ಬರೋದು ಅಲ್ವರ ಅದಕ್ಕೆ ನಾವು ವಚನದಲ್ಲಿ ಏನಂತ ನೋಡ್ತೀರಿ 13ನೇ ಅಧ್ಯಾಯ ನೋಡ್ಬೇಕಾರೆ ಇವ್ರಿಗೆ ಏನ ಲೋಕ ಜನಗಳು ಏನ್ ಮಾಡಂತಲ್ಲಿ ಅಲ್ಲಿ ಆಶ್ಚರ್ಯಪಟ್ರು ಅಲ್ವರ ಏನಂತ ಆಶ್ಚರ್ಯಪಟ್ರು ಅಂತ ಓದಿಂತೀನಿ 4ನೇ ವಚನ ಇನ್ನೊಂದ್ಸತಿ ಓದಿ 4th ವರ್ಸ್ ಘಟ ಸರ್ಪನು ಆ ಮೃಗಕ್ಕೆ ಅಧಿಕಾರವನ್ನು ಕೊಟ್ಟವನಾದ್ದರಿಂದ ಅವರು ಆ ಘಟ ಸರ್ಪನಿಗೆ ನಮಸ್ಕಾರ ಮಾಡುವವರಾದರು ಇದಲ್ಲದೆ ಆ ಮೃಗಕ್ಕೂ ನಮಸ್ಕಾರ ಮಾಡಿ ಈ ಮೃಗಕ್ಕೆ ಸಮಾನರು ಯಾರು ಇವರ ಮೇಲೆ ಯುದ್ಧ ಮಾಡುವುದಕ್ಕೆ ಯಾರು ಶಕ್ತರು ಅಂದರು ಬಡಾಯಿ ಮಾತುಗಳನ್ನು ಯುದ್ಧ ಮಾಡಕ್ಕೆ ಯಾರಿಗಪ್ಪ ಶಕ್ತಿ ಇದೆ ಅಂತ ಅಂದ್ಬಿಟ್ಟು ವರ್ಲ್ಡ್ ವಾಸ್ ಟೋಟಲಿ ಏನ್ ಮಾಡೋದು ಈ ಮೃಗಕ್ಕೆ ಯಾರು ಯಾರು ಇದನ್ನ ಜಯಿಸಕ್ ಸಾಧ್ಯ ಅಂತಂದ್ಬಿಟ್ಟು ಒಂದು ಪ್ರಶ್ನೆ ಬಂತು ಅವಾಗ ದೇವರು ತನ್ನ ಡಿವೈನ್ ಪ್ಲಾನ್ ಅಲ್ಲಿ ಕೊಟ್ಟಂತ ಉತ್ತರ ಏನ್ ಗೊತ್ತಾ 42 ತಿಂಗಳುಗಳು ಏನಾಗಿದೆ ಅದಕ್ಕೆ ಟೈಮು ಕೊಡಲ್ಪಟ್ಟಿದೆ ಅದಕ್ಕೂ ಒಂದು ಟೈಮ್ ಇದೆ ಅದರ ಶಾಶ್ವತ ಏನಲ್ಲ 42 months ಆರ್ ಗಿವನ್ ಗ್ರೇಸ್ ಪೀರಿಯಡ್ ಯಾರಿಗೆ ಅಂತಂದ್ರೆ ಆಂಟಿ ಕ್ರಿಸ್ಟಿಯನ್ ತಿಳ್ಕೊಂಡು ಅದಕ್ಕೆ ನೆಕ್ಸ್ಟ್ ವಚನ ಹೇಳ್ತಾ ನೋಡಿದ್ದೀನಿ ನೆಕ್ಸ್ಟ್ ವಚನ 5th ವರ್ಸ್ ದೂಷಣೆಯ ಮಾತು ಬಡಾಯಿ ಮಾತುಗಳನ್ನು ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು ಮತ್ತು ಆಡುವಂತ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು ಗಾಡ್ ಹ್ಯಾಡ್ ಗಿವನ್ ಇಟ್ ಪರ್ಮಿಷನ್ ದೇವ್ರ ಅನುಮತಿ ಕೊಡ್ತಾ ಇದ್ರೆ ಇದನ್ನ ಮಾಡಕ್ ಸಾಧ್ಯನೇ ಆಗ್ತಿಲ್ಲ ಹಂಗ್ರಿ ಕೊಟ್ಟಿರೋದು ಯಾರು ಪರ್ಮಿಷನ್ ದೇವ್ರ ಏನ್ ಮಾಡಂತೆ ಅನುಮತಿ ಕೊಟ್ರಂತೆ ದೇವ್ರ ಏನ್ ಮಾಡಿದ್ರೆ ಗ್ರ್ಯಾಂಟ್ ಮಾಡದಂತೆ ಈ ಮಾಡಿ ಅಂತ ಏನ್ ಮಾಡಂತೆ ದೇವ್ರ ಅದ್ನಿಗೆ ಅದಿಗೆ ಪರ್ಮಿಷನ್ ಕೊಟ್ರಂತೆ ಎಷ್ಟು ತಿಂಗಳು 42 ತಿಂಗಳು ಅಂತ ನಾವ್ ನಾವ್ 42 ತಿಂಗಳು ನಾವ್ ಏನ್ ಮಾಡಿ ಬೇಸಿಕ್ ಕ್ಲಾಸ್ ಅಲ್ಲಿ ಓದಿರಿ ಜಸ್ಟ್ ರಿವಿಷನ್ ತರ ನಿಮ್ಗೆ ಅಲ್ವರ ದಾನಿಯಲ್ಲಿ 7:25 ಬಂದಂಗೆ ಸೇಮ್ ಇದೇ ಮಾಡ್ರನ ಏನ್ ಮಾಡ್ತಾರ ಅದಲ್ಲಿ ಅಲ್ಲಿ ಹೇಳ್ತಾರದು ಅಲ್ವರ ಸೊ ನೋಡ್ಬೇಕ್ರೆ ದಾನಿಯಲ್ಲು 7:25 3.5 years ನ ಏನ್ ಹೇಳ್ತಾರೋ ಅದನ್ನೇ ಇಲ್ಲಿ ಏನ್ ಮಾಡ್ತಾರೋ ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾರ ಕಳ್ಸತಿ ನಾವು ನೋಡ್ಬೇಕ ಏನ್ ನೋಡಿದ್ರೆ ದಾನಿಯಲ್ ಪ್ರಕಟಣೆ 12:6 1260 ದಿವಸಗಳು ಪ್ರಕಟಣೆ 12:14 ಮೂರುವರೆ ವರ್ಷ ಅದೇ ಸಮಯನ ಇಲ್ಲಿ 42 months ಮುಖಾಂತರ ಕೊಟ್ಟಿದ್ದಾರೆ ತಿಂಗಳುಗಳ ಒಂದು ಮುಖಾಂತರ ಕೊಟ್ಟಿದ್ದಾರೆ ಅಲ್ವರ ಇನ್ನ ಕ್ರಾಸ್ ವೆರಿಫೈ ಮಾಡ್ಬೋದು ನೋಡಿದ್ದೀನಿ 1260 ದಿವಸಗಳನ್ನ 42 ತಿಂಗಳಲ್ಲಿ ನಾವು ವಿಭಾಗಿಸಿದ್ರೆ ನಮಗ್ ಬರೋದು 1 ತಿಂಗಳಿಗೆ 30 ದಿನ ತರ ಈ ಒಂದು ತಿಂಗಳಿಗೆ 30 ದಿನ ಅಂತ ಇಟ್ಕೊಂಡು 12 ತಿಂಗಳಿಗೆ ನಾವು ಮಲ್ಟಿಪ್ಲೈ ಮಾಡಿದ್ರೆ ಒಂದು ವರ್ಷಕ್ಕೆ ಬರೋದು 300 ದಿವಸಗಳು ನಮ್ಗೆ ಚೆನ್ನಾಗ್ ಗೊತ್ತಿದೆ ಏನ್ರಿ ನಮ್ಮ ಬಿಬ್ಲಿಕಲ್ ಕ್ಯಾಲೆಂಡರ್ ಅಲ್ಲಿ ಒಂದು ವರ್ಷಕ್ಕೆ ಎಷ್ಟು ದಿವಸ ಅಂತಂದ್ರೆ 360 ದಿವಸಗಳು 365 ಅಲ್ಲ 360 ಅದರ ಸತಿಗೆ ನೋಡ್ಬೇಕಾರೆ ನಾವು ಏನಿದು ಲೆಕ್ಕಾಚಾರ ಅಂತ ನಾವು ನೋಡ್ಬೇಕಾರೆ ಈ 360 ದಿವಸಗಳು ಒಂದು ವರ್ಷಕ್ಕೆ ಅದನ್ನ 3.5 ವರ್ಷಕ್ಕೆ ನಾವು ಮಲ್ಟಿಪ್ಲೈ ಮಾಡಿದವಾಗ ನಮಗ್ ಬರೋಂತ ಸಮಯ ಎಷ್ಟು ಅಂದ್ರೆ 1260 ದಿವಸಗಳು ಅದರ ನಮ್ಗೆ ಚೆನ್ನಾಗ್ ಗೊತ್ತಿದೆ ಪ್ರವಾದಿಗೆ ಒಂದಿನ ಅಂದ್ರೆ ಎಷ್ಟು ವರ್ಷ ಒಂದು ವರ್ಷ 4:6 ಅಲ್ಲಿ ಹೇಳ್ತಾರೆ ಅದರ ಅದ್ರ ಪ್ರಕಾರ ತಗೊಂಡವಾಗ 1260 ದಿವಸಗಳು ಅಂತಂದ್ರೆ 1260 ವರ್ಷಗಳು ಸೊ ಇದು ಎಲ್ಲಿಂದ ಆರಂಭ ಆಯ್ತು ಎಲ್ಲಿಗೆ ಅಂತ ಆಯ್ತು ನೋಡ್ ನಮಗ 539 AD ಕ್ರಿಸ್ತ ಶಕ 539 ಇಸ್ವಿಯಿಂದ ಹಿಡ್ದು ಕ್ರಿಸ್ತ ಶಕ 1799 ಇಸ್ವಿವರೆಗೂ ಬರ್ತಾರೆ 1799 AD ವರ್ಗ ಏನಾಗ್ತದೆ ಅದು ಬರ್ತಾರೆ ಅದರ ಸೊ ಆ 1799 ಅಲ್ಲಿ
ಏನಪ್ಪಾ ಆಯ್ತಂದ್ರೆ ನೆಪೋಲಿಯನ್ ಬೋನಪಾರ್ಟ್ ಅವ್ರೇನ್ ಮಾಡ್ತಾರೆ ತನ್ನ ಈಜಿಪ್ಷಿಯನ್ ಕ್ಯಾಂಪೇನ್ ಅಂತ ಮಾಡ್ತಾರೆ ಈಜಿಪ್ಟ್ ಯುದ್ಧ ಆಡೋದಂತ ಸಂದರ್ಭದಲ್ಲಿ ಅವಾಗ ಏನ್ ಮಾಡ್ತಾರೆ ಪೋಪ್ಗಿರಂತ ಪವರ್ಗಳನ್ನ ಟೋಟಲ್ ಆಗಿ ರಿಸ್ಟ್ರಿಕ್ಟ್ ಮಾಡ್ಬಿಟ್ಟು ಪೋಪ್ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಫಸ್ಟ್ ಟೈಮ್ ಏನ್ ಮಾಡ್ತಾರೆ ಪೋಪ್ಗೆ ಏನ್ ಮಾಡ್ತಾರೆ ಟ್ಯಾಕ್ಸ್ ಹಾಕ್ತಾರೆ. ಅವಾಗ ಪೋಪ್ ಟ್ಯಾಕ್ಸ್ ಎಲ್ಲ ಕಟ್ಟೋದಕ್ಕೆ ಏನ್ ಮಾಡ್ತಾರೆ ಅದನ್ನ ಒಪ್ಕೊಳ್ಳೋದಿಲ್ಲ. ಅವಾಗ ನೋಡಷ್ಟು ನೋಡಿ ಪೋಪ್ಗೆ ಏನ್ ಮಾಡ್ತಾರೆ ಬಂದ್ಬಿಟ್ಟು ನೆಪೋಲಿಯನ್ ಬೋನಪಾರ್ಟ್ ಅರೆಸ್ಟ್ ಮಾಡಿ ಏನ್ ಮಾಡ್ತಾರೆ ಪ್ಯಾರಿಸ್ಗೆ ಏನ್ ಮಾಡ್ತಾರೆ ಗೃಹ ಹಾಕ್ತಾರೆ. ಜೈಲಿಂದ ಜೈಲ್ಗೆ ಜೈಲಿಂದ ಜೈಲ್ಗೆ ಟ್ರಾನ್ಸ್ಫರ್ ಆಗ್ತಾ ಆಗ್ತಾ ಪೋಪ್ ಪಯಸ್ ಸಿಕ್ಸ್ ಏನಾಗ್ತಾನೆ ಕೊನೆಗೆ ಜೈಲಲ್ಲಿ ಅವ್ರ ಮರಣ ಏನ್ ಮಾಡ್ತಾರೆ ಕೊಂದು ಬಿಡ್ತಾರೆ. ಅವಾಗ ಜನಗಳಿಗೆ ಏನಪ್ಪ ಗೊತ್ತಾಗ್ಬಿಡ್ತಾರೆ ಅಂತಂದ್ರೆ ಓ ಪೇಪರ್ಸಿಗೆ ನಿಜವಾದ ಏನಿಲ್ಲ ಪವರ್ ಇರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಈ ಒಂದು ಮೃದು ವಿರುವಾಗೆ ಅಂತಂದ್ಬಿಟ್ಟು ನೋಡ್ಬಿಟ್ಟು ಜನಗಳು ಆಶ್ಚರ್ಯ ಪಟ್ರಲ್ಲ. ಅದಕ್ಕೆ ಏನ್ ಹೇಳ್ತಾ ದೇವರು 42 ತಿಂಗಳು ಏನಾಗಿದೆ ಇದೆ. ಯಾಕಂದ್ರೆ 42 ತಿಂಗಳವರೆಗೂ ಅವ್ರಿಗೆ ಅಂತ ಅಧಿಕಾರ ಕೊಡಲ್ಪಟ್ಟಿದೆ. ಆ 42 ತಿಂಗಳಲ್ಲಿ ಏನಪ್ಪ ಮಾಡ್ತಾರೆ ಅಂತಂದ್ರೆ ಏನ್ರಿ ದೇವ್ರಿಗೆ ಏನ್ ಮಾಡ್ತಾರೆ ದೂಷಣೆ ಮಾಡ್ತಾರೆ. ದೇವರ ಆಲಯದ ವಿರುದ್ಧ ಕೂಡ ಏನ್ ಮಾಡ್ತಾರೆ ಅವರು ಮಾತಾಡ್ತಾರೆ. ಆಮೇಲೆ ನೋಡಿ ಏನ್ ಹೇಳ್ತಾರೆ 7ನೇ ವಚನ ಮತ್ತೆ 8ನೇ ವಚನ ಪ್ರಕಟಣೆ 13ನೇ ಅಧ್ಯಾಯ ವಚನ 7 ಮತ್ತೆ 8. ಇದಲ್ಲದೆ ದೇವರ ಮೇಲೆ ಯುದ್ಧ ಮಾಡಿ ಅವರನ್ನು ಜಯಿಸುವುದಕ್ಕೆ ಅದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು ಮತ್ತು ಸಕಲ ಕುಲ ಪ್ರಜೆ ಭಾಷೆ ಜನಾಂಗಗಳ ಮೇಲೆ ಅದಕ್ಕೆ ಅಧಿಕಾರವೂ ಕೊಡಲ್ಪಟ್ಟಿತು. ಸಕಲ ಕುಲ ಜನಾಂಗ ಭಾಷೆಗಳ ಮೇಲೆ ಕಂಪ್ಲೀಟ್ ಪವರ್ ಯಾರಿಗಪ್ಪ ಕೊಟ್ಟಿತ್ತು ಅಂತಂದ್ರೆ ಪೇಪರ್ ಸಿಸ್ಟಮ್ ಅದರ ಸೌಂಡ್ಬೇಕ್ರೆ ಪೋಪ್ ಏನ್ ಮಾಡಿದ್ರೆ ಏನ್ರಿ ವರ್ಲ್ಡ್ ಗೆ ಒಂದು ದೇವ್ರ ತರ ಏನ್ ಮಾಡಿದ್ರು ಅವರು ಅವ್ರ ಆಳಿಕೆ ಮಾಡ. ಅದಕ್ಕೆ ಇವತ್ತು ಕೂಡ ನೋಡ್ಬೇಕಾದ್ರೆ ಪೋಪ್ ಏನಂತಂದ್ರೆ ಪೋಪ್ ಪಾಂಡವರ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ದೇವ್ರಿಗಿರಂತ ಸ್ಥಾನದಲ್ಲಿ ಏನ್ ಮಾಡ್ತಾರ ಅವ್ರನ್ನ ನೋಡ್ತಾರೆ. ಅದರ ಅದಕ್ಕೆ ನೋಡ್ಬೇಕ್ರೆ ಯಾಕೆ ಅಂದ್ರೆ ದೇವ್ರ ಏನ್ ಮಾಡಿದ ಅವ್ರಿಗೆ ಅವ್ರಿಗೆ ಪರ್ಮಿಟ್ ಮಾಡಿದ್ರೆ ಅಂತಂದ್ರ ನೋಡಿ 8ನೇ ವಚನ ಅಷ್ಟೇ. ನೆಕ್ಸ್ಟ್ 8 ವರ್ಸ್ ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆಯದಿಲ್ಲವೋ ಹಾ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು. ನೋಡ್ರ ಏನ್ರಿ ಎಲ್ಲಾರು ಅದಕ್ಕೆ ನಮಸ್ಕಾರ ಮಾಡ್ತಾರೆ. ಭೂ ನಿವಾಸಿಗಳು ಎಲ್ಲರೂ ನಮಸ್ಕಾರ ಮಾಡ್ತಾರಂತೆ. ಎಕ್ಸೆಪ್ಟ್ ಒಂದ್ ಕ್ಲಾಸ್ ಆಫ್ ಪೀಪಲ್. ಯಾರದು ಏನ್ ಹೇಳ್ತಾರೆ ಅಂತಂದ್ರೆ ಜಗತ್ತು ಉತ್ಪತ್ತಿಕ್ಕಿಂತ ಮುಂಚೆ ಕುಯ್ಯಲ್ಪಟ್ಟಂತ ಕುರಿಯಾದಾತನ ಏನ್ರಿ ಜೀವ ಬಾಧ್ಯರ ಒಂದು ಪಟ್ಟಿಯಲ್ಲಿ ಯಾರ ಹೆಸರು ಏನ್ರಿ ಬರದಿದೆಯೋ ಬರದಿಲ್ವೋ ಅವ್ರೆಲ್ಲಾರು ಏನ್ ಮಾಡ್ತಾರೆ ಹಂಗ್ರೆ ಮೀನಿಂಗ್ ಏನು ಆ ಹೆಸರು ಬರ್ದಿರೋರ್ ಮಾತ್ರ ಏನ್ ಮಾಡೋದಿಲ್ಲ ಇದ್ಗೆ ಅಡ್ಡ ಬಿದ್ದೆ ನಮಸ್ಕರಿಸೋದಿಲ್ಲ. ಮಿಗ್ದವ್ರು ಎಲ್ಲಾರು ಇಡೀ ವರ್ಲ್ಡ್ ಏನ್ ಮಾಡ್ತಾರೆ ಇವ್ರಿಗೆ ಇವ್ರಿಗೆ ಸರೆಂಡರ್ ಆಗ್ತಾರೆ ಇವ್ನ ಅಕ್ನಾಲೆಜ್ ಮಾಡ್ತಾರೆ ಅಂತ ಹೇಳ್ತಾರೆ. ಇದ್ಯಾರು ಇದಂಗ್ರೆ ಇದ್ಯಾರು ಜೀವ ಬಾಧ್ಯರ ಪಟ್ಟಿ ಅದ್ರಲ್ಲಿ ಹೆಸರು ಬರ್ದವ್ರು ಯಾರು ಅಂಗ್ರೆ ಅದರ ಅಂಗ್ರೆ ಇವ್ರು ಮಾತ್ರ ಯಾರು ಯಾವ ಕ್ಲಾಸ್ ಆಫ್ ಪೀಪಲ್ ಅಂತಂದ್ರೆ ಏನಿದು ಜೀವ ಬಾಧ್ಯರ ಪಟ್ಟಿ ಅಂತಂದ್ರೆ ಏನ್ರಿ ನಮ್ಗೆ ಗೊತ್ತು ಮೋಸೆಸ್ ಏನ್ ಹೇಳ್ತಾರೆ ದೇವ್ರ ದೇವ್ರೆ ದೇವ್ರ ಹೇಳ್ತಾರೆ ಇಸ್ರೇಲ್ ಜನಗಳನ್ನ ನಾನು ಏನ್ ಮಾಡ್ತೀನಿ ನಾಶ ಮಾಡ್ಬಿಡ್ತೀನಿ ಅಂತ ಹೇಳ್ಬೇಕಾರೆ ಮೋಸೆಸ್ ಏನಂತ ಕೇಳ್ಕೊಂತ ದೇವ್ರ ದೇವ್ರೆ ಸಾಧ್ಯವಾದ್ರೆ ನನ್ನ ಹೆಸರನ್ನ ತೆಗೆದ್ಬಿಡು ಅದರ ಆದ್ರೆ ಇಸ್ರೇಲ್ ಜನಗಳ ಮಾತ್ರ ಮಾಡಿ ನೀನು ಕಾಪಾಡ ಅಂತ ಕೇಳ್ಕೊಂತಾರೆ. ಓದಿಂತೀನಿ ವಿಮೋಚನಾ ಕಾಂಡ 32:32 Exodus 32:32 ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿ ಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಅದರ ಏನ್ರಿ ಜೀವ ಬಾಧ್ಯರ ಪಟ್ಟಿ ಅಲ್ದರ. ಆಮೇಲೆ ನೋಡಿ ಇನ್ನೊಂದ್ ಕಡೆ ಓದಿಂತೀನಿ ಫಿಲಿಪ್ಪಿಯರ್ 4:3 ಓದಿ ಫಿಲಿಪ್ಪಿಯರ್ 4:3 ಅವರಿಗೆ ಸತ್ಯ 4:3 ಸತ್ಯ ನಿನ್ನನ್ನು ಕೇಳಿ ನಿನ್ನನ್ನು ಕೇಳಿಕೊಳ್ಳುತ್ತೇನೆ ಅವರು ಓದಿ ಓದಿ ಜೊತೆ ಕೆಲಸದವರ ಸಹಿತವಾಗಿ ಕೂಡ ಕುಮಾರ್ತಿಗೋಸ್ಕರ ಪ್ರಯಾಸ ಪಟ್ಟವರು ಅವರವರ ಹೆಸರುಗಳು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆದವೆ. ಅವ್ರ ಹೆಸರು ಏನಾಗಿದಂತೆ ಸುವಾರ್ತೆಗೆ ಪ್ರಯಾಸ ಪಟ್ಟವರು ಹೆಸರುಗಳು ಜೀವ ಬಾಧ್ಯರ ಪಟ್ಟಿಲಿ ಬರ್ತಿದ್ರು ಅಂತಾರೆ. ಏನಿದು ಜೀವ ಬಾಧ್ಯರ ಪಟ್ಟಿ ಆಗ ದೇವ್ರಿಗೆ ರೆಕಾರ್ಡ್ ಬುಕ್ ಇಟ್ಟಿದ್ರ ಅಂತಂದ್ರೆ ಇಲ್ಲ. ನಾವೆಲ್ಲ ಒಂದ್ ಬುಕ್ ಮೇಂಟೈನ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ನಮ್ಮ ಮೆಮೊರಿ ವೀಕ್ ಆಗಿರೋದ್ರಿಂದ ರೆಕಾರ್ಡ್ ಮೇಂಟೈನ್ ಮಾಡಕ್ಕೆ ನಾವು ಬುಕ್ಸ್ ಏನ್ ಮಾಡ್ತೀವಿ ಮೇಂಟೈನ್ ಮಾಡ್ತೀವಿ. ಅದೇ ತರ ದೇವ್ರ ಮೇಂಟೈನ್ ಮಾಡಕ್ಕೆ ಯಾವ್ದು ರೆಕಾರ್ಡ್ ಏನ್ ಬೇಕಾಗಿಲ್ಲ. ಅವ್ರ ರೆಕಾರ್ಡ್ ಯಾವ್ದು ಅಂದ್ರೆ ಅವ್ರ ಮೈಂಡ್. ಅದಕ್ಕೆ ಮಲಾಖಿಯಲ್ಲಿ ಹೇಳ್ತಾರಲ್ಲ
ಏನೋ ನಿಮಗ್ ಜ್ಞಾಪಕದ ಪುಸ್ತಕ ಅಂತ ನಾವು ಸತ್ಯವೇದದಲ್ಲಿ ಹೇಳ್ತೀವಿ. ಓದಿಂತೀನಿ ಮಲಾಖಿ 3:16 Malachi 3:16. ಇಂಥ ಮಾತುಗಳನ್ನು ಕೇಳಿ ಯಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳಲು ಯಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮ ಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ತನ್ನ ನಾಮಸ್ಮರಣೆ ಮಾಡಿದವ್ರನ್ನ ಎಲ್ಲಾರನ್ನೂ ಅಲ್ಲ, ತನ್ನ ನಾಮಸ್ಮರಣೆ ಏನ್ ಮಾಡ್ಬೇಕು ಮಾಡ್ಬೇಕು ಅದು ಹೇಳ್ತಾರೆ. ಹಾಗಲ್ಲಿ ಇರಲು ಅಲ್ರ ದೇವರ ವಾಕ್ಯದಲ್ಲಿ ಧ್ಯಾನ ಮಾಡಂತ ಮನುಷ್ಯನೇನ್ರಿ, ಎಷ್ಟೋ ಭಾಗ್ಯವಂತ. ಧರ್ಮಕಾಂಡ ನಾವೇನ್ ನೋಡಿದ್ವಿ ಲಾಸ್ಟ್ ನಿಮ್ ಶಡಿಯಲ್ಲಿ, ನೀವು ಕೂತ್ಕೊಂಡ್ಬೇಕಾರೆ ಎದ್ದೇಳ್ಬೇಕಾರೆ ಹೊರಗಡೆ ಹೋಗ್ಬೇಕಾರೆ ಬರ್ಬೇಕಾರೆ ಮಲಗ್ಬೇಕಾರೆ ಏನ್ ಮಾಡಿ ನೀವು, ನೀವು ವಚನಗಳನ್ನೇ ಮಾಡಿ, ನೀವು ನೀವು ಹೇಳಿ ನಿಮ್ ಮಕ್ಳುಗಳಿಗೆ ಮಾಡಿ, ನೀವು ಇದನ್ನ ಅಭ್ಯಾಸ ಮಾಡಿಸಿ, ನೀವು ಸತ್ಯವೇದ ವಿಚಾರಗಳೇ ಮಾಡಿ ನೀವು ತಿಳಿಸಿ ಅಂತ ಹೇಳ್ತಾರೆ. ಅದನ್ನೇ ಹೇಳದಿಲ್ಲಿ ಏನಂತ ಹೇಳ್ತಾರೆ, ನಾವೇಂತ ನೋಡಿದ್ರಿ ಏನ್ರಿ, ದೇವರ ಒಂದು ನಾಮವನ್ನು ಸ್ಮರಣೆ ಮಾಡಿದವ್ರ ಹೆಸರನ್ನ ದೇವರಲ್ಲಿ ಬರೀತಂತೆ, ಜ್ಞಾಪಕದ ಪುಸ್ತಕದಲ್ಲಿ ಏನ್ ಮಾಡ್ತಂತೆ ದೇವರಲ್ಲಿ ಅಲ್ಲಿ ಬರೀತಾರಂತೆ ಅಲ್ವರ. ಅಂದ್ರೆ ಯಾವ್ದಿದ್ರು ಜ್ಞಾಪಕದ ಪುಸ್ತಕ ಅಂತಂದ್ರೆ ಇದೇ ಏನ್ರಿ, ದೇವರ ಮೈಂಡ್. ದೇವರು ಅವ್ರ ರೆಕಾರ್ಡ್ನ ಎಲ್ಲಪ್ಪ ಇಡ್ತಾರೆ ಅಂತಂದ್ರೆ ಎಲ್ಲೂ ಮೇಂಟೈನ್ ಮಾಡೋದಿಲ್ಲ, ದೇವರು ಅವ್ರ ಮೈಂಡ್ ಯಾವತ್ತು ಇಟ್ಕೊಂಡಿದ್ದಂತೆ, ಅವ್ರನ್ನ ಯಾವತ್ತೂ ಮರೆಯಲ್ವಂತೆ ದೇವರು. ಅದರ ಅದಕ್ಕೆ ನೋಡ್ಬೇಕ್ರೆ ದಾನಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾರೆ ದೇವರು ಪರಲೋಕದಿಂದ ಯಾರನ್ನ ಕಳ್ಸಿದ್ರು, ಗಬ್ರಿಯಲ್ನ ಕಳಿಸ್ತಾರೆ. ಯಾಕೆ ದಾನಿಯಲ್ ಹೆಸರು ದೇವ್ರು ಎಲ್ಲಿ ಬರ್ಕೊಂಡಿದ್ರು ಅವ್ರ ಹೆಸರಲ್ಲಿ, ಅದಕ್ಕೆ ಯು ಗ್ರೇಟ್ಲಿ ಬಿಲವೆಡ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದೇ ತರ ಏನ್ರಿ ಮತ್ತೆಯ 18:10 ಓದಿ ಅಂತೀನಿ, Matthew 18:10 ನೋಡೋಣ. Matthew 18:10 ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು, ನೋಡಿರಿ ಪರಲೋಕದಲ್ಲಿ ಅವರು ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ. ಚಿಕ್ಕವರಲ್ಲಿ ಒಬ್ರನ್ನು ಏನ್ರಿ ಯಾರ್ದಂತೆ, ಚಿಕ್ಕವರಲ್ಲಿ ಒಬ್ರನ್ನು ಕೂಡ ಏನ್ ಮಾಡಕ್ ಹೋಗ್ಬಿಡಿ ನೀವು, ತಾತ್ಸಾರ ಮಾಡಕ್ ಹೋಗ್ಬಿಡಿ. ಅದರ ಇವರು ಏನ್ರಿ ದೂತರುಗಳು ಪರಲೋಕದಲ್ಲಿ ದೇವ್ರ ಏನ್ ಮಾಡ್ತಿರ್ತಾರೆ ಅಲ್ಲಿ ಏನ್ ಮಾಡ್ತಾ ಇತ್ತಂತೆ, ನೋಡ್ತಾ ಇತ್ತಂಗ ಏನ್ ಮೀನಿಂಗು, ಹಿಂಗೆ ನೋಡ್ಕೊಂಡೆ ಕೂತಿರ್ತಾರಂತನ. ಅದರ ಏನಂತ ಮೀನಿಂಗ್ ಅಂದ್ರೆ ದೇವ್ರ ಏನ್ ಕಮ್ಯಾಂಡ್ ಕೊಡ್ತಾರೆ ಈ ಮಕ್ಳುಗಳಿಗೆ ಏನ್ ಮಾಡೋದಕ್ಕೆ ದೇವ್ರು ಹೇಳ್ತಾರೆ, ಬಿಕಾಸ್ ದೀಸ್ ಆರ್ ಹೆವೆನ್ಸ್ ಫೇವರೇಟ್. ಅದರ ಅದ್ ಹೇಳ್ತಾರಲ್ಲ ಪ್ರೆಷಸ್ ಇನ್ ದ ಸೈಟ್ ಆಫ್ ಗಾಡ್ ದ ಡೆತ್ ಆಫ್ ಎ ಸೈಂಟ್ಸ್ ಅಂದ್ಬಿಟ್ಟು. ಅದರ ಏನಂತ ಕಣದಲ್ಲಿ ಅದಕ್ಕೆ ಅದರ ಭಕ್ತರ ಮರಣವನ್ನು ದೇವ್ರು ಏನ್ ಮಾಡಕ್ ಹೋಗಲ್ಲ ಅಲ್ಪವಾಗಿ ಎಣಿಸೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನನ್ನ ಸಂಗಡ ಮರಣವನ್ನು ಮರಣದ ಮುಖಾಂತರ ಒಡಂಬಡಿಕೆ ಮಾಡ್ಕೊಂಡವ್ರನ್ನ ಮಾಡಿ ನೀವು ಒಟ್ಟಿಗೆ ಸೇರಿಸಿ ಅಂತ ಹೇಳ್ತಾರ. ಇವ್ರ ಮರಣನ ದೇವ್ರು ಕೇವಲವಾಗಿ ಎಣಿಸೋದಿಲ್ಲ ಅಂತೆ, ಕಾಯ್ತಾ ಇರ್ತಾರಂತೆ ಏನ್ ಕಮ್ಯಾಂಡ್ ಕೊಡ್ತಾರಂತೆ. ಯೋಚನೆ ಮಾಡಿ ಹಂಗಿರ್ಬೇಕಾರೆ ದೇವ್ರು ನಮ್ಮ ಪ್ರಾರ್ಥನೆಗಳ ಹೆಂಗ್ ಫಾಸ್ಟ್ ಆಗಿ ಹೇಳ್ತಾರೆ. ಅದಕ್ಕೆ ಹೇಳೋದಲ್ಲಿ ಸತ್ಯವೇದ ಹೇಳ್ತಾರೆ ಏನ್ರಿ ಇಡೀ ಜಗತ್ತು ಇವ್ರಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿದ್ರೆ ಯಜ್ಞದ ಕುರಿಯಾದಾತನ ಒಂದು ಹೆಸರಲ್ಲಿ ಆ ಪುಸ್ತಕದ ಹೆಸರು ಪುಸ್ತಕದಲ್ಲಿ ಯಾರ ಒಂದು ಹೆಸರು ಬರ್ದಿದ್ಯೋ ಅವ್ರು ಬಿಟ್ಟಿ ಅಂತಂದ ಹೇಳ್ಬೇಕ್ರಿ. ಯಾರಪ್ಪ ಇದು ಅಂತಂದ್ರೆ 144,000 ಅದರ ಇವರೇ ಆ ಮೃಗದ ಗುರುತನ್ನು ತಲೆ ಮೇಲಾಗ್ಲಿ ಕೈ ಮೇಲಾಗ್ಲಿ ಏನ್ ಮಾಡಲಿಲ್ಲ ಒತ್ತಿಸ್ಕೊಂಡು ಕೊಂಡಿರೋರು ಅಲ್ವರ. ಅದಕ್ಕೆ ನೋಡಿ ಪ್ರಕಟಣೆ 20:4 ಯೇಸು ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ತರುವಾಯ ಸಿಂಹಾಸನಗಳನ್ನು ಕಂಡೆನು ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ಹಕ್ಕಿದ ನಿಮಿತ್ತವಾಗಿಯೂ ತಲೆ ವಹಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಯಾರ ಮೇಲೆ ಅಂತೆ, ತಲೆ ಮೇಲೆ ಆಗ್ಲಿ ಕೈ ಮೇಲಾಗ್ಲಿ. ಏನಿದೆ ತಲೆ ಮೇಲೆ ಕೈ ಮೇಲೆ ಗುರುತಾಕ್ಸ್ಕೊಂಡ್ರೆ ಎಲ್ಲರೂ ಏನ್ ತಿಳ್ಕೊಂಡ್ಬಿಟ್ರು ಅಂದ್ರೆ ಟ್ರಿಪಲ್ 6 ಸೇತನ್ ಬರ್ತಾನೆ ಸೀಲ್ ಹೊಡಿತಾನೆ ಅಂದ್ಬಿಟ್ಟು ಕಾಯ್ಕೊಂಡೆ ಕೂತಿರ್ಬೇಕಾಗ್ತದೆ, ಕಾಯ್ಕೊಂಡು ಕೂತ್ಕೊಂಡು ಕೂತ್ಕೊಂಡೇ ಇರ್ಬೇಕಾಗ್ತದೆ. ಅದರ ಆಡಿ ಬಂದ್ಬಿಟ್ಟು ಏನ್ ಮಾಡ್ಬಿಟ್ಟು ಹೋಗ್ಬಿಟ್ಟವ್ರೆ ಎಲ್ಲಾರ ತಲೆ ಮೇಲೆ ಮುದ್ರೆ ಹೊಡ್ಬಿಟ್ಟು ಹೋಗ್ಬಿಟ್ಟವ್ರಪ್ಪ. ಅಲ್ವಾರ ಅದ್ ಹೇಳ್ತಾಳೆ ಜನಾಂಗದವರು ಅವಳ ಏನ್ರಿ ದ್ರಾಕ್ಷ ರಸದಿಂದ ಕುಡ್ದು ಏನಾದ್ರಂತೆ ಅಮಲಿ ಏರ್ಬಿಟ್ರಂತೆ. ಅಲ್ವರ ಹೆಂಗ್ ಅಮಲಿ ಏರ್ಬಿಟ್ರಂತೆ ಇವತ್ತು ಕ್ರೈಸ್ತವರುಗಳು ಅಂತಂದ್ರೆ ಆತ್ಮ ಸಾಯ್ತಿರಪ್ಪ ಕಂದ ಸಬ್ಜೆಕ್ಟ್ ಅಲ್ಲಿ 40 ಇದೆ ನೋಡಪ್ಪ ಅಂತ ನೋಡ್ಸರು ಸರಿ ಇಲ್ಲ ಇಲ್ಲ ಬದರ್ ಆತ್ಮ ಖಂಡಿತವಾಗೂ ಏನಾಗ್ತದೆ ಸಾಯ್ತದೆ ಸತ್ತ ಮೇಲೆ ಏನಾಗ್ತದೆ ಅದು ಹೋಗ್ಬಿಟ್ಟು ಅದು ವೇದನೆ ಸ್ಥಳಕ್ಕೆ ಹೋಗ್ತಾರೆ ಬದರ್ ಹಂಗೆ ಒದ್ದಾಡ್ತಾ ಇರ್ತದೆ ಅಂತ ಹೇಳ್ತಾರೆ. ಸಾಯ್ತಾರೆ ಕರೆಕ್ಟ್ ಸತ್ತ ಮೇಲೆ ಏನಾಗ್ತಾರಂತೆ ಹೋಗ್ತಾರಂತೆ ಏನ್ ಹೇಳೋಣ ಅವ್ರಿಗೆ ಅಲ್ವರ. ಆಮೇಲೆ ನರ್ಕ ಅಂದ್ರೆ ಏನ್ರಿ
ವೇದನೆ ಸ್ಥಳ ಅಲ್ಲ ಕಣಪ್ಪ, ಅದೊಂದು ಸಮಾಧಿ ಅಂತಂದ್ರೆ ಹೇ ಹಂಗನ್ಬಿಟ್ರಂಗೆ ಎಲ್ಲರ ಪಾಪ ಮಾಡ್ಬಿಡ್ತಾರಲ್ಲ ಅಂತ. ಈ ಸರಿ ಇವಾಗ ನರ್ಕ ಅಂತ ಸಾರ್ಬಿಟ್ಟು ಲೋಕದಲ್ಲಿ ಎಷ್ಟು ಪಾಪ ಕಂಟ್ರೋಲ್ ಮಾಡಿದಾರೆ ಹೇಳ್ರಪ್ಪ ನೋಡ ನೀವೇ. ಅಂದ್ರ ಈ ನರ್ಕ ಅಂತಂದ್ಬಿಟ್ಟು ನಂಬಿಕೆನ ನೀವು ಎಲ್ಲಾರ್ಗೂ ಹುಟ್ಟಿಸಿ ಕುಂಡಿಸಿ ಅಷ್ಟೊಂದು ಭಯದಿಂದ ಎಷ್ಟು ಪಾಪ ಕಂಟ್ರೋಲ್ ಮಾಡಿದ್ರೆ ನೀವ್ ಹೇಳ್ರಿ ಹೋಗ್ಲಿ ಅಂತ. ನೀ ಏನಾರ ಕಂಟ್ರೋಲ್ ಆಗಿದ್ಯಾ? ದಿನಾನಿತ್ಯ ಜಾಸ್ತಿನೇ ಆಯ್ತೈತೆ. ಅಪೋಸ್ಟಲ್ ಪೌಲ್ ಹೇಳ್ತಾರೆ ಅಂತೆ ಕಲ್ಲರ್ ಏನಾಗ್ತಂತೆ, ದೇವ ಭಯ ಭಕ್ತಿ ಇಲ್ದಿರೋರು ಬರ್ತಾರೆ ಅಂತ ಮತ್ತೆಲ್ಲ ಹೇಳ್ಬೇಕಾದ್ರೆ ತಂದೆ ತಾಯಿಗೆ ಮರ್ಯಾದೆ ಕೊಡದ, ದೇವ ಒಂದು ಭಕ್ತಿನ ಕೂಡ ಏನ್ ಮಾಡದಂತೆ ಅಕ್ಸೆಪ್ಟ್ ಮಾಡದೆ ಅಂತ ದಿನಗಳು ಏನಾಗ್ತಾರೆ ಬರ್ತಂತ ಅಂತ ಹೇಳ್ಬೇಕಾರೆ ದ್ರಾಕ್ಷರಸ ಏನಾಗ್ಬಿಟ್ಟಿರುವ ಎಲ್ಲರೂ ಅಮ್ಮಲ್ ಏರ್ಬಿಟ್ಟಿದ್ದಾರೆ ಅಲ್ವಾ. ಅದಕ್ಕೆ ನೋಡ್ಬೇಕ್ರೆ ಜನಗಳಿಗೆ ಸತ್ಯದ ಮಹತ್ವತೆ ಏನಾಗಿಲ್ಲ ಅಲ್ಲಿ ಅಲ್ಲಿ ಗೊತ್ತಿಲ್ಲ. ಅದಕ್ಕೆ ಮೃಗದ ಒಂದು ಮುದ್ರೆ ಅಂತಂದ್ರೆ ಅವನ ಉಪದೇಶಗಳು, ಅವನ ಉಪದೇಶಗಳನ್ನ ನಾವು ತಲೆಯಲ್ಲಿ ಇಟ್ಕೊಂತೀರಿ ನಂಬ್ತೀರಿ, ಎಲ್ಲೋ ಒಂದ್ ಕಡೆ ಮೂಲೆ ಚಿಕ್ಕದಾಗ ಒಂದ್ ನಂಬ್ತೀರಿ ಅಂತಂದ್ರೆ ಏನ್ ಗೊತ್ತಾ ಮೀನಿಂಗ್? ನಮ್ ತಲೆ ತಗೊಂಡ್ ನಾವೇನ್ ಮಾಡ್ದಂಗೆ ಅಲ್ಲಿ ಮುದ್ರೆ ಹಾಕೊಂಡಂಗೆ ಅಂತ ಹೇಳ್ತಾರೆ. ಏನೋ ಮುದ್ರೆ ಅಂದ್ರೆ ಏನ್ರಿ? ಡಾಕ್ಟ್ರಿನ್ಸ್ ಅದರ ಬೈಬಲ್ ಯೇಸುಕ್ರಿ ಹೇಳ್ತಾರೆ ಅದರ ನೀವು ನನ್ನ ಏನ್ರಿ ನನ್ನ ನನ್ನ ದೇಹವೇ ನಿಜವಾದ ರೊಟ್ಟಿ, ಈ ರೊಟ್ಟಿನ ನೀವು ತಿಂದ್ರೆ ಇದ್ರೆ ನಿಮ್ಗೇನಿಲ್ಲ ಜೀವ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತನ ತಿನ್ನಕಾಯ್ತದಾ ಹೇಳ್ರಿ? ತಿನ್ನೋದು ಏನ್ ಮೀನಿಂಗ್? ತಿನ್ನೋದು ಅಂದ್ರೆ ಜೀರ್ಣ ಮಾಡ್ಕೊಳೋದು ಅದರ ಸಂಪೂರ್ಣವಾಗಿ ಅವ್ರನ್ನ ಏನ್ ಮಾಡೋದು ಅರ್ಥ ಮಾಡ್ಕೊಳೋದು. ಅದನ್ನ ಹೇಳೋದು ಇವಾಗ ಹೇಳ್ತಾರೆ ಗೊತ್ತಾ ಎಷ್ಟೋ ಜನ ಬಿಟ್ಟು ಏನ್ರಿ ಸಖತ್ತಾಗಿ ರ್ಯಾಂಕ್ ಸ್ಟೂಡೆಂಟು ಏನ್ರಿ ಯಾರು ಪಾಸ್ ಆಗ್ದಿರೋ ಎಕ್ಸಾಮ್ನೆಲ್ಲ ಚೆನ್ನಾಗಿ ಓದ್ಬಿಟ್ಟ ಅಂದ್ರೆ ಅವ್ರು ನೋಡ್ಬಿಟ್ಟು ಏನ್ ಹೇಳ್ತೀರಿ, ಏನಪ್ಪ ಇವನು ಬಾಟ್ನಿ ಜುವಾಲಜಿ ಸೈಕಾಲಜಿ ಅದರ ಫಿಸಿಯಾಲಜಿ ಎಲ್ಲ ಓದ್ ಏನ್ ಮಾಡ್ಬಿಟ್ಟನ ಅರ್ದ್ಬಿಟ್ಟು ಕುಡ್ದ್ಬಿಟ್ಟು ಅವ್ನೇ ಅವಾಗ ಏನ್ ಮೀನಿಂಗ್? ಟಿಟಿ ಕಟ್ಟಿಸಿ ಕುಡ್ಬಿಟ್ಟವ್ರೆ ಅಂತನಾ ಕಂಪ್ಲೀಟ್ ಅರ್ಥ ಮಾಡ್ಕೊಂಬಿಟ್ಟ ಮೀನಿಂಗ್ ಅದ. ಅದೇ ತರ ನೋಡ್ಬೇಕ್ರೆ ಸತ್ಯವೇದಲ್ಲಿ ನಾವು ಯೇಸು ಕ್ರಿಸ್ತನ ತಿನ್ಬೇಕು ಕುಡಿಬೇಕು ಅವ್ರ ಅಂತಂದ್ರೆ ಇವೆಲ್ಲ ಅರ್ಥಗಳು, ಆತ್ಮಿಕ ಅರ್ಥಗಳು. ಅದರ ನಮ್ಮ ತಲೆಯಲ್ಲಿ ಏನಿರ್ಬೇಕು? ದೇವ್ರ ಉಪದೇಶಗಳಿರ್ಬೇಕು ಅದರ. ಅದಿಗೆ ಇಸ್ರೇಲ್ ಜನಗಳು ಐಗುಪ್ತ ದೇಶನ ಬಿಟ್ಟು ಬಂದ್ರು, ಆದ್ರೆ ಐಗುಪ್ತ ದೇಶ ಎಲ್ಲಿತ್ತಂತೆ? ಇವ್ರ ತಲೆಯಲ್ಲಿ ಐತಂತೆ ನೋಡು. ಯಾವಾಗ ನೋಡು ಏನ್ ಜ್ಞಾಪನ ಬರೋದು? ಅಲ್ಲಿ ಏನೈತಂತೆ? ಉಳ್ಳಾಗಡ್ಡೆ, ಆಮೇಲೆ ಸೌತೆಕಾಯಿ, ಆಮೇಲೆ ಇನ್ನೇನು ಕರ್ಬೂಜ, ಮೀನು ಅದರ ಚೆನ್ನಾಗಿ ಇಟ್ಕೊಂಡು ನೋಡಿ ಫೇರ್ ಒಳ್ಳೆ ಒಳ್ಳೆ ಫುಡ್ ಕೊಟ್ಟ ನೋಡ್ರಿ ಅಂತೀನಿ ಅದರ. ಅದಕ್ಕೆ ಯಾವತ್ತೊಂದು ಮರೆ ಕತ್ತಲ್ವಲ್ಲ ಅಂತಂಬಿಟ್ಟಲ್ವರ. ಆದ್ರೆ ಇಲ್ಲೇನಿದೆ ಅಂತೆ ಅದರ, ಇದೇ ಪ್ರಾಮಿಸ್ಡ್ ಲ್ಯಾಂಡ್. ದೇವ್ರೇ ಅಂತಂದ್ರು ಪ್ರಾಮಿಸ್ಡ್ ಲ್ಯಾಂಡ್ಗೆ ಹೋಗ್ಬೇಕಾದ್ರೆ ಇದೇ ಫುಡ್ ಸರಿ ನಿಮ್ಗೆ, ಅರಣ್ಯದಲ್ಲಿ ನೀವು ಪ್ರಯಾಣ ಮಾಡ್ಬೇಕಾದ್ರೆ ತಾಳ್ಮೆಯಿಂದಿರಿ ಅಂತಂದ್ರು. ಅದರ ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ? ಪ್ರಕಟಣೆ 13 ಓದ್ತೀನಿ ಅಂತಾನೆ. Revelation 13:10 ಕಿವಿಯುಳ್ಳವನು ಕೇಳಲಿ, ಸೆರೆ ಹಿಡಿಯುವವನು ತಾನೇ ಸೆರೆಗೆ ಹೋಗುವನು, ಕತ್ತಿಯಿಂದ ಕೊಲ್ಲುವವನು ಕತ್ತಿಯಿಂದಲೇ ಸಾಯುವನು. ಇದರಲ್ಲಿ ದೇವ ಜನರ ತಾಳ್ಮೆಯೂ ನಂಬಿಕೆಯೂ ತೋರು ಬರುತ್ತದೆ. ಇದರಲ್ಲಿ ಯಾವ್ದ್ರಲ್ಲಿ? ಇಷ್ಟೊಂದು ತಿಂಗಳುಗಳು ಎಷ್ಟೆಲ್ಲ ಹಿಂಸೆ ಬಂದ್ರು ಸರಿ ತಾಳ್ಮೆಯಿಂದ ಸಹಿಸ್ಕೊಂಡಿದ್ರಲ್ಲಿ ಏನ್ರಿ ನೋಡ್ತಾರೆ ದೇವರ ಜನರ ತಾಳ್ಮೆ ಪರೀಕ್ಷೆ. ದಟ್ ಈಸ್ ದ ಟೆಸ್ಟ್. ಅದರ ದೇವ್ರಿಗೆ ಗೊತ್ತಿರಲ್ವಾ ದೇವ್ರು ಯಾವ್ದು ಬೇಕಾದ್ರೆ ಪಟ್ಟಂತೆ ಮಾಡೋ ಸ್ಟಾಪ್ ಮಾಡಬೇಕಿತ್ತು. ದೇವ್ರಿದ್ನ ಅನುಮತಿ ಕೊಟ್ಟವ್ರೆ ಅಂತಂದ್ರೆ ಏನಕ್ಕೆ ಕೊಟ್ಟಿರೋದು? ಒಳ್ಳೇದಕ್ಕಾಗಿ ಏನ್ ಮಾಡೋ ದೇವ್ರಿದ್ನ ಅನುಮತಿ ಕೊಟ್ಟವ್ರ ಅಂತಲ್ವ. ಅದಕ್ಕೆ ನೋಡ್ಬೇಕಾರೆ ಏನ್ ಹೇಳ್ತಾರೆ ಅಲ್ಲಿ ತಾಳ್ಮೆ ಏನಾಗ್ತಾರೆ ಅಲ್ಲಿ ಟೆಸ್ಟ್ ಆಗ್ತಾರೆ ಅಂತ. ಅದಕ್ಕೆ ಹೇಳ್ತಾರೆ ಏನ್ ನೋಡಿ ಪ್ರಕಟಣೆ 20:4 ಅವರ ಮುದ್ರೆಯನ್ನು ತಲೆ ಮೇಲಾಗ್ಲಿ ಕೈ ಮೇಲಾಗ್ಲಿ ಏನ್ ಮಾಡಂತೆ ಒತ್ತಿಸ್ಕೊಂಡಿರೋರು ಅಂದ್ರ ಏನ್ ತಲೆ ಮೇಲೆ ಅಂತಂದ್ರೆ ಬೋಧನೆ ನೋಡಿದಾಯ್ತು. ಕೈಯನ್ನ ಏನು ಅದರ ಕೈಯನ್ನ ಏನ್ರಿ ನಾವು ಸಪೋರ್ಟ್ ಕೊಡೋದು ಅವ್ರಿಗೆ ಅಲ್ವರ. ಏನ್ ಹೇಳ್ತಾರೆ ಸ್ವಲ್ಪ ಕೈ ಕೊಡಪ್ಪ ಅದೇ ಮೀನಿಂಗು? ಕೈ ಹಾಕಪ್ಪ ಅಂತಾರೆ ಏನ್ ಮೀನಿಂಗು? ಸ್ವಲ್ಪ ಹೆಲ್ಪ್ ಮಾಡು ಅಂತ ಮೀನಿಂಗು? ಏ ಅವ್ರಿಗೆಲ್ಲ ಕೈ ಕೊಟ್ಬಿಟ್ಟು ಹೋಗ್ಬಿಟ್ಟಿಯಪ್ಪ ಅಂತ ಏನ್ ಮೀನಿಂಗು? ಕೈ ಕೊಟ್ಬಿಟ್ಟು ಹೋಗ್ಬಿಟ್ಟೆ ಅಂತಂದ್ರೆ ಬಿಟ್ಬಿಟ್ಟು ಹೋಗ್ಬಿಟ್ಟಿಯಾ ಅಂತ ಜೊತೆಗೆ ಇಟ್ಕೋ, ಸಹಾಯ ಮಾಡು, ಹೆಲ್ಪ್ ಮಾಡು ಅಂತ ಮೀನಿಂಗು. ಅದೇ ತರ ಈ ಸಂಘ ಸಂಸ್ಥೆಗಳಿಗೆಲ್ಲ ಗೊತ್ತಿದ್ದು ಗೊತ್ತಿದ್ದು ನಾವು ಚೆನ್ನಾಗಿ ಫಾಲ್ಸು ಸುಳ್ಳು ಅಂತೆಲ್ಲ ಗೊತ್ತಿದ್ದು, ಇದಕ್ಕೆ ನಾವು ಸಪೋರ್ಟ್ ಕೊಟ್ರೆ ಅವಾಗ ಏನ್ ಮಾಡ್ದಂಗೆ? ಅವಾಗ ನಮ್ಮ ಕೈಯಿಂದಲಿ ನಾವೇ ಏನ್ ಮಾಡ್ದಂಗೆ ತಗೊಂಡ ಮುದ್ರೆ ಹಾಕೊಂಡಂಗ ನಮ್ ತಲೆ ಮೇಲೆ ನಾವೇ ಏನ್ ಮಾಡ್ದಂಗಲ್ಲಿ ಅಲ್ಲಿ ಏನ್ ಮಾಡ್ದಂಗಲ್ಲಿ ಮುದ್ರೆ ಹಾಕೊಂಡಂಗೆ ದೇವ್ರ ಜನಗಳು ಏನ್ ಮಾಡ್ಬೇಕು ಅಂತಂದ್ರೆ ಏನ್ರಿ ಇದನ್ನ ಮುದ್ರೆ ಒತ್ತಿಸ್ಕೊಂಡಿರೋರು ಮಾತ್ರ ಏನ್ರಿ ಕ್ರಿಸ್ತಿನ ಜೊತೆಗೆ ಎಷ್ಟು ವರ್ಷ ಆಳ್ವಿಕೆ ಮಾಡಕ್ ಸಾಧ್ಯ? 1000 ವರ್ಷ ಆಳ್ವಿಕೆ, 1000 ವರ್ಷ ಆಳ್ವಿಕೆ ಮಾಡ್ಬೇಕು ಅಂದ್ರೆ ಏನ್ರಿ ಯಜ್ಞದ ಕುರಿಯಾದ ತನ ಪುಸ್ತಕದಲ್ಲಿ ನಮ್ಮ ಹೆಸರು ಏನಾಗಿರ್ಬೇಕಲ್ಲಿ ಅಲ್ಲಿ ಇರ್ಬೇಕು ಅಂದ್ರೆ ದೇವ್ರ ಮಕ್ಳು ಹೆಂಗಿರ್ಬೇಕು? ನೀವು ಓದಿ ಬೈಬಲ್ನಲ್ಲಿ ಇವತ್ತು ಫ್ರೀ ಇದ್ರೆ ರಾತ್ರಿ ತೆಗೆದ್ಬಿಟ್ಟು ಏನೆ ಜೀವ ಬಾಧ್ಯರ ಪಟ್ಟಿ ಅಂತಂದ್ಬಿಟ್ಟು ಪುಸ್ತಕ ಅಂತಂದ್ಬಿಟ್ಟು ಎಲ್ಲೆಲ್ಲಿ ಬರ್ತಾ ಅಂದ್ಬಿಟ್ಟು ಲಿಸ್ಟ್ ಎಲ್ಲ ತೆಗಿರಿ. ಅದ್ರ ಕ್ಯಾರೆಕ್ಟರ್ಗಳನ್ನ ನೀವು ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ. ಗಾಡ್ಸ್ ಮೈಂಡ್ ಅದರ ನಮ್ಮ ಹೆಸರು ಎಲ್ಲಿದೆಯೋ ಇಲ್ಲೋ ಯಾವ ತರ ಇದೆಯೋ ಇಲ್ಲೋ ಅದು ಬೇಕಾಗಿಲ್ಲ. ಎಲ್ಲಿ ಇಲ್ವೋ
ಅವ್ರ ಹೆಸರಲ್ಲಿ ಮಾತ್ರ ತಲೆಯಲ್ಲಿ ಏನೇ ಇರ್ಬೇಕು ನಮ್ಮ ಹೆಸರು ಯಾವತ್ತು ಇರ್ಬೇಕು ನೋಡಿ ಅಂತ. ಯಾರು ಮನುಷ್ಯ ಮರ್ತವರು ಸರಿ, ಏನೂ ಬೇಜಾರಿಲ್ಲ. ಅರೆ ಯಾರನ್ನೋ ಯಾರು ಮರಿಬಾರ್ದು ನಮ್ಮನ್ನ, ನಮ್ಮ ದೇವ್ರು ಮರಿಬಾರ್ದು. ಅದ್ರ ಯೇಸುಕ ಶಿಲ್ವೆ ಮೇಲೆ ಏನ್ರಿ ಎಲ್ಲಾರು ಅವ್ನ ಬಿಟ್ಟು ಹೋಗ್ಬಿಟ್ರು, ಎಲ್ಲಾರು ಅವ್ನ ಮರ್ತ ಹೋಗ್ಬಿಟ್ರು. ಅರೆ ಅವ್ರನ್ನ ಯಾರು ಮಾತ್ರ ಬಿಡ್ಲಿಲ್ಲ, ದೇವ್ರು ಮಾತ್ರ. ಅದ್ರ ಎಲಿಯ ಅದ್ರ ಎಲಿಯ ಒಬ್ಬನೇ ತಾನೆ ಅದರ. ಅವಾಗ ದೇವ್ರೇನ್ ಮಾಡ್ರು ಅವ್ನಿಗೆ ಯಾವ್ದೋ ರೀತಿ ಸಹಾಯ ಮಾಡ್ತಾರೆ. ಆಯ್ತಾ, ದೇವ್ರ ಮಕ್ಳಿಗೂ ಕೂಡ ಈ ತಾಳ್ಮೆ ಏನಾಗಿರ್ಬೇಕು ಇರ್ಬೇಕು, ವೆಯ್ಟ್ ಅಪ್ ಆನ್ ದ ಲಾರ್ಡ್ ಅಲ್ರ. ಅದಕ್ಕೆ ಏನ್ ಹೇಳ್ತಾರೆ ಪ್ರಕಟಣೆ 13ನೇ ಅಧ್ಯಾಯದಲ್ಲಿ, ಏನ್ರಿ ಕಿವಿ ಇದ್ದವ್ನ ಏನ್ ಮಾಡ್ಲಿ ಕೇಳಲಿ ಅಲ್ರ. ಆಮ ನೋಡಿ ಇನ್ನೊಂದ್ಸರಿ 10ನೇ ವಚನ ಇನ್ನೊಂದ್ಸರಿ ಓದಿ ಅಂತೀರಿ, ಏನ್ ಹೇಳ್ತಾರೆ ನೋಡೋಣ. ಪ್ರಕಟಣೆ 13:10, ಕಿವಿಯುಳ್ಳವನು ಕೇಳಲಿ, ಸೆರೆ ಹಿಡಿಯುವವನು ತಾನೇ ಸೆರೆಗೆ ಹೋಗುವನು. ಆ ಸೆರೆ ಹಿಡಿಯುವವನು ತಾನೇ ಏನ್ ಮಾಡ್ತಾನೆ, ಸೆರೆಗೆ ಹೋಗುವನು. ಕತ್ತಿಯಿಂದ ಕೊಲ್ಲುವವನು ಕತ್ತಿಯಿಂದಲೇ ಸಾಯಬೇಕು. ಕೊಲ್ಲುವವನು ಕತ್ತಿಯಿಂದಲೇ ಸಾಯ್ಬೇಕು ಅಂದ್ರೆ ಸೆರೆ ಹಿಡಿದವನು ಸೆರೆಗೆ ಹೋಗ್ಬೇಕು, ಕತ್ತಿಯಿಂದ ಏನಂತಾರೆ ಸಮರ್ಸಿದವನು ಕತ್ತಿಯಿಂದಲೇ ಸಾಯಿಸಲ್ಪಡಬೇಕು ಅಂತ ಹೇಳ್ತಾರೆ. ಹಂಗ್ರೆ ಏನಪ್ಪ ಮೀನಿಂಗ್ ಅಂದ್ರೆ, ಪೇಪರ್ಸ್ ಏನ್ ಮಾಡಿದ್ರೆ ದೇವ್ರ ಮಕ್ಳು ಏನ್ ಮಾಡಿದ್ರು ಒಂದು ಬಾಂಡೇಜ್ ಅಲ್ಲಿ ಏನ್ ಮಾಡಿದ್ರು ಅಲ್ಲಿ ಇಟ್ಟಿದ್ರು ಅದರ ಕತ್ತಿಯಿಂದ ಏನ್ ಮಾಡಿದ್ರು ಅದನ್ನ ಸಮರ್ಸಿದ್ರು ಅದರ ಅವರೆಲ್ಲ ಲಿಟ್ರಲ್ ಕತ್ತಿಯಿಂದ ಸಮರ್ಸಿದ್ರು, ಲಿಟ್ರಲ್ ಆಗಿ ಸೆರೆ ಮಾಡಿದ್ರು. ಮುಂದೆ ಬರಂತ ದಿನಗಳಲ್ಲಿ ದೇವ್ರ ಏನಪ್ಪ ಮಾಡ್ತಾರೆ, ಈ ಪೇಪರ್ಸ್ ಕೆಲಸ ಮಾಡಿದ ರೀತಿಲಿ ದೇವ್ರವ್ರ ಕೈ ಕಾಲುಗಳನ್ನ ಏನ್ ಮಾಡ್ತಾರೆ ಕಟ್ ಆಗ್ತಾರೆ. ಅದನ್ನ ನೋಡ್ತಿಲ್ಲ, ಅದು ಹೋಗ್ತಲ್ಲ ದಬ್ಬಿ ಏನ್ ಮಾಡುತ್ತೆ ಬಾದಲ್ ಹಾಕಿ ಮುಚ್ಚಿಬಿಟ್ರು, ಬೆಂಕಿ ಇವು ಗಂಧಕಳಿಗಿರು ಅಂತ ಕೆರೆಗೆ ಏನ್ ಮಾಡೋರು ಹಾಕಿದ್ರು ಅದರ. ಅದ್ರಲ್ಲಿ ಯಾರಪ್ಪ ಇದಾರೆ ಅಂದ್ರೆ ಘಟಸರ್ಪ ಮತ್ತು ಸುಳ್ಳು ಪ್ರವಾದಿ ಇದಾನೆ ಅಂತ ನೋಡ್ತಿದ್ರು. ಅದೇನಂದ್ರೆ ಎರಡನೇ ಮರಣ ಅಂತ. ಶಾಶ್ವತವಾಗಿ ಏನ್ ಮಾಡ್ತಾರೆ, ದೇವ್ರ ನಾಶ ಮಾಡ್ತಾರೆ. ಹೆಂಗಪ್ಪ ನಾಶ ಮಾಡ್ತಾರೆ ಅಂತಂದ್ರೆ ಕತ್ತಿಯಿಂದ. ಯಾವ್ದು ಕತ್ತಿ ದೇವ್ರ ವಾಕ್ಯ ಅದರ, ಇಬ್ಬಾಯಿ ಕತ್ತಿ ಅದರ. ಆ ಕತ್ತಿಯಿಂದಾನೆ ಯೇಸು ಕ್ರಿಸ್ತು ಈ ಆಂಟಿ ಕ್ರೈ ಸಿಸ್ಟಮ್ ನ ಡಿಸ್ಟ್ರಾಯ್ ಮಾಡುದು. ನೋಡಿ ಸೆಕೆಂಡ್ ಥೆಸಲೋನಿಯನ್ಸ್ 2:8, ನೀವು ನಿಮ್ಮ ಅತಿ ನೀವು ನಿಮಗೆ ಅತಿ ಪ್ರಿಯರಾದ ಕಾರಣ. ಸೆಕೆಂಡ್ ಥೆಸಲೋನಿಯನ್ಸ್ 2:8 ಕರೆಕ್ಟ್ ಕರೆಕ್ಟ್ ಬ್ರದರ್, ಇಲ್ಲಿ ಬರುತ್ತೆ. ಅರ್ಧ ಅಧರ್ಮ ಸ್ವರೂಪನು ಕಾಣಬರುವನು, ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು. ಹೆಂಗೆ ಆಂಟಿ ಕ್ರೈಸ್ಟ್ ಸಿಸ್ಟಮ್ನ ಡಿಸ್ಟ್ರಾಯ್ ಮಾಡೋದು ಅಂತಂದ್ರೆ ಬಾಯ ಉಸಿರು. ಅದೇ ಏನ್ರಿ ಅವ್ರ ಬಾಯ ಉಸಿರು ಅಂದ್ರೆ ದೇವರ ವಾಕ್ಯ. ವಾಕ್ಯದಿಂದ ಏನ್ ಮಾಡೋದು ಸಮರ್ಥದ. ಅದಕ್ಕೆ ನೋಡ್ಬೇಕಾದ್ರೆ ಸತ್ಯ ಏನಾಗ್ತಾರೆ ಹೋಗ್ತಾ 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 ಇನ್ನ ವೈಡ್ ಸ್ಪ್ರೆಡ್ ಆಗ್ತಾ ನೋಡ್ತೀನಿ. ಹೆಂಗೆ ಸ್ಪ್ರೆಡ್ ಆಗ್ತಾರೆ ಅಂತಂದ್ರೆ ಬ್ಯಾಬಿಲೋನ್ಗೆ ಕೊಡಂತ ಭಯಂಕರವಾಗಿರೋ ಏಟ್ ಅದ್ರ. ಅದಿಗೆ ಹೇಳ್ತಲ್ಲ ಬಿದ್ದಳು ಬಿದ್ದಳು ಬಾಬಿಲೋನ್ ಮಹಾ ಬಿದ್ದಳು ಅಲ್ದ್ರ ಅವಳನ್ನ ಹೆಂಗ್ ಕೊಡಿ ಅಂತ ಹೇಳ್ತಾರೆ ನೋಡಿ ಅಂತೀನಿ. ಇದೀ ಒಂದ್ ನಿಮಿಷ ಪ್ರಕಟಣೆ 18:7-8. ಅವಳು ಎಷ್ಟು ಮಟ್ಟಿಗೆ ತನ್ನನ್ನು ಘನಪಡಿಸಿಕೊಂಡು ಭೋಗಿನಿಯಾಗಿದ್ದಳೋ ಅಷ್ಟು ಮಟ್ಟಿಗೆ ಅವಳಿಗೆ ಯಾತನೆಯನ್ನು ದುಃಖವನ್ನು ಕೊಡಿರಿ. ಅವಳು ತನ್ನ ಹೃದಯದಲ್ಲಿ ನಾನು ರಾಣಿಯಾಗಿ ಕೂತುಕೊಂಡಿದ್ದೇನೆ, ನಾನು ವಿಧವೆಯಲ್ಲ, ದುಃಖವನ್ನು ಕಾಣುವುದೇ ಇಲ್ಲ ಎಂದು ಹೇಳಿಕೊಳ್ಳುವುದರಿಂದ ಅವಳಿಗೆ ಕೊಲೆ ದುಃಖ ಕ್ಷಾಮ ಎಂಬೀ ಉಪದ್ರವಗಳು ಒಂದೇ ದಿನದಲ್ಲಿ ಸಂಭವಿಸುವವು. ಅವಳು ಬೆಂಕಿಯಿಂದ ಸುಟ್ಟು ಹೋಗುವಳು. ಸಡನ್ ಆಗಿ ಏನ್ ಮಾಡ್ತಾಗೆ ಅಲ್ಲಿ ಬಂದಂಗೆ ಅಲ್ವರ. ಅದಕ್ಕೆ ಹೆಂಗಾಗ್ತಾರೆ ಅಂತಂದ್ರೆ ನೋಡಿ 20ನೇ ವಚನ 21 ಅದಲ್ಲೇ 21. ಆಗ ಬಲಿಷ್ಠನಾದ ಒಬ್ಬ ದೇವದೂತನು ದೊಡ್ಡ ಬೀಸುವ ಕಲ್ಲಿನಂತಿರುವ ಒಂದು ಕಲ್ಲನ್ನು ಎತ್ತಿ ಸಮುದ್ರದೊಳಗೆ ಹಾಕಿ ಮಹಾ ಪಟ್ಟಣವಾದ ಬಾಬೇಲು ಹೀಗೆಯೇ ದಡದಡನೆ ಕೆಡಲ್ಪಟ್ಟು ಇನ್ನೆಂದಿಗೂ ಕಾಣಿಸುವುದಿಲ್ಲ. ನೋಡ್ರ ಇನ್ನೆಂದಿಗೂ ಕಾಣಿಸಲಿಲ್ಲ. ಬೀಸುವಂತ ಕಲ್ಲನ್ನ ಸಮುದ್ರಕ್ಕೆ ಹಾಕ್ತದೆ ಅಂತ ಹೇಳ್ತಾರೆ. ಯೇಸುಕ್ರಿಸ್ತ ಇದೆಯೇ ಡೈಲಾಗ್ ಯಾರಿಗಾರು ಹೇಳಿದಿರಾ, ಬೀಸುವ ಕಲ್ಲಂತೆ ಸಮುದ್ರಕ್ಕೆ ಹಾಕಿದ್ರೆ ಅಂತ ಯಾರಿಗಾರು ಹೇಳಿದಾರೆ ಯೇಸುಕ್ರಿಸ್ತ? ಯಾರಾದ್ರೂ ತನ್ನ ಚಿಕ್ಕ ಮಕ್ಕಳ ದೇವ್ರ ಮಕ್ಳಿಗೆ ಅಡ್ಡಿ ಮಾಡಿದ ಅಂತಂದ್ರೆ ಆ ಮನುಷ್ಯ ಹುಡ್ದಿರೋದೇ ವಾಸಿ ಅಂತ ಹೇಳ್ದಂಗೆ ಯೇಸುಕ್ರಿಸ್ತ. ಇದನ್ನೇ ಜೂದಾಸ್ಕು ಹೇಳ್ತಾರೆ, ಆ ಮನುಷ್ಯ ಹುಡ್ದಿರೋದೇನಾಗಿರ್ತ ಚೆನ್ನಾಗಿರ್ತಾಯ್ತು ಅಂತ ಹೇಳ್ತಾರೆ. ಅದೇ ತರ ಬ್ಯಾಬಿಲೋನ್ನ ಏನ್ ಮಾಡ್ತಾ ಇದ್ರೆ ಸಮುದ್ರಕ್ಕೆ ಹಾಕ್ತಾರೆ ಅಂತ ಹೇಳ್ತಾರೆ. ಸಮುದ್ರ ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತ ಜನಸಮೂಹ ಅಲ್ವರ. ಲಿಟ್ರಲ್ ಆಗಿ ನೋಡ್ಬೇಕಾದ್ರೆ ಒಂದು ಕಲ್ಲ ಸಮುದ್ರಕ್ಕೆ ಹಾಕ್ರೆ ಎತ್ತಕ್ಕಾಯ್ತದಾ? ಯೋಚನೆ ಮಾಡಿ, ಎತ್ತಕ್ಕಾಗೋದಿಲ್ಲ. ಎತ್ತಕ್ಕೆ ಎಷ್ಟು ಖರ್ಚಾಗ್ತಾರೋ ಅದಕ್ಕಿಂತ ಇನ್ನೊಂದು ಏನ್ ಮಾಡ್ಬೋದು, ಬೇಜಾನ್ ಕಲ್ಗಳು ತಗೊಂಬಿಡ್ಬೋದು. ಅದಕ್ಕೆ ಇದುವರೆಗೂ ಸಮುದ್ರದ ಅಡುಗೆ ಮುಳುಗೋಗ್ಬಿಟ್ಟಂದ್ರೆ ಯಾರು ಎತ್ತಕ್ಕೆ ಹೋಗಿಲ್ಲ, ಎತ್ತಕ್ಕೂ ಆಗಲ್ಲ. ಆದ್ರೆ ಅದ್ ಬದಲಾಗಿ ಏನ್ ಮಾಡ್ತಾರೆ, ಹೊಸ ಅಡುಗೆನೆ ಕಟ್ಬಿಡ್ತಾರೆ.
ಇಲ್ಲಿ ಏನಪ್ಪ ಅಂದ್ರೆ ಏನ್ ಏನಂತ ರುಬ್ಬುವ ಕಲ್ಲು ಅಂತದ್ದು. ಏನ್ ರುಬ್ಬುವ ಕಲ್ಲು ಅಂದ್ರೆ ನಾವು ಚೆನ್ನಾಗಿ ನೋಡಿದಿರಿ ಅದರ ಎಂತ ರುಬ್ಬ ಕಲ್ಲನ್ನು ಏನ್ ಆಹಾರ ಸಿದ್ಧ ಮಾಡೋದು. ಇವತ್ತು ಲೋಕದಲ್ಲಿ ಸಭೆಗಳಲ್ಲಿ ಏನ್ ಮಾಡ್ತಾರೆ ಎಲ್ಲಾ ಆಹಾರ ಸಿದ್ಧ ಮಾಡ್ತಾರ ಯಾವ್ದು ಅಂದ್ರೆ ಎರಡು ಕಲ್ಲು ಐತೆ. ಒಂದು ಕಲ್ಲು ಶಾಶ್ವತವಾಗಿ ನಿಂತ್ಕೊಂಡೈತೆ ಅದರ ಅದು ಕೆಲಸನೇ ಮಾಡ್ತಾ ಇಲ್ಲ. ಇನ್ನೊಂದು ಕಲ್ಲು ಬರೀ ರೌಂಡ್ ಜಾಸ್ತಿ ಇವರೇ ಯಾವ್ದು ಅಂದ್ರೆ ಶಾಶ್ವತವಾಗಿ ನಿಂತ್ಕೊಂಡ್ರೆ ಒಂದ್ ಕಲ್ಲು ಯಾವ್ದಂದ್ರೆ ವ್ಯಾಟಿಕನ್ ಸಿಟಿಯಲ್ಲಿ ಇರೋ ಹೆಡ್ ಕ್ವಾರ್ಟರ್ಸ್ ಏನಂತ ರೋಮನ್ ಕ್ಯಾಥಲಿಕ್ ಪೇಪರ್ ಸಿಸ್ಟಮ್. ಇದ್ರ ಮೇಲೆ ರೌಂಡ್ ಹೊಡಿತಾರದ್ ಇವತ್ತು ಯಾರು ಲೋಕದಲ್ಲಿ ಎಲ್ಲಾ ಕಡೆ ಅಂತಾರೆ ಸಮುದ್ರಗಳೆಲ್ಲ ದಾಟ್ಕೊಂಡು ಆ ಕಡೆ ಈ ಕಡೆ ಮೀಟಿಂಗ್ ಕೂಟಿಂಗ್ ಸುವಾರ್ಥ ಅಂತ ಕೂಟ ಅಂತ ಅನ್ಕೊಂಡು ಅದ್ಭುತ ಕೂಟಗಳು ಅಂತ ಹೇಳ್ಕೊಂಡು ಅನ್ಯ ಭಾಷೆ ಅಂತ ಹೇಳ್ಕೊಂಡು ಮಾಡ್ತಾ ಇದ್ ಯಾರಪ್ಪ ಅಂದ್ರೆ ನಮ್ಮ ಎಲ್ಲ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಅವರು ದೇವರು ಇವೆರಡು ಒಟ್ಟಿಗೆ ಅಂಟ್ಕೊಂಡ್ಬಿಟ್ಟಿತ್ತಪ್ಪ ಕಂದ ಇದನ್ನ ಒಟ್ಟಿಗೆ ತೊಳಗೆ ಎಲ್ಲಿ ಬಿಸಾಕು ಅಂತ ಹೇಳ್ತಾರೆ ಸಮುದ್ರದಲ್ಲಿ ಬಿಸಾಕು. ಇನ್ನೊಂದ್ಸತಿ ಯಾವತ್ತು ಏನಾಗೋದಿಲ್ಲ ದಡ ದಡನೇ ಅಂತ ಕೆಡ ಬೀಳ್ತಾಳೆ. ಇನ್ನೊಂದ್ಸತಿ ಯಾವತ್ತು ಏನ್ ಮಾಡೋಕ್ಕಾಗಲ್ಲ ಎದ್ದು ಬರಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದಿಗೆ ನೋಡ್ಬೇಕಾದ್ರೆ ಏನೇಳೋದು ಬೆಂಕಿ ಗಂಧಕಗಳು ಉರಿ ಅಂತ ಕೆರೆಗೆ ಮಾಡಿದ್ ನಾಕಿ ಅಂತಂದ್ರೆ ಎರಡನೇ ಮರಣ. ಅದಕ್ಕೆ ನಮ್ಗೆ ಹೇಳೋದೇನೋ ಆ ಮುದ್ರೆ ಎಲ್ಲಿರ್ಬಾರ್ದು ನಮ್ಮ ತಲೆ ಮೇಲಾಗ್ಲಿ ನಮ್ಮ ಕೈ ಮೇಲೆ ಏನಾಗಿರ್ಬಾರ್ದು ಇರ್ಬಾರ್ದು. ಅಯ್ಯೋ ನಮ್ಮ ಬ್ರದರು ಹಳೆ ಬ್ರದರು ಅಂದ್ರೆ ತುಂಬಾ ಕ್ಲೋಸು ನಂಗೆ ತುಂಬಾ ಸಹಾಯ ಮಾಡೋರು ಇರ್ಲಿ ನನ್ನ ಜೊತೆಗೆ ಇಟ್ಕೊಂತೀನಿ ಫೆಲೋಶಿಪ್ ಇಟ್ಕೊಂತೀನಿ ಅಂತ ನಮಗೇನ್ ಮೀನಿಂಗ್ ಅಂದ್ರೆ ನಮ್ಮ ಕೈಲಿ ನಾವೇನ್ ಮಾಡ್ದಾಗೆ ಮುದ್ರೆ ಹಾಕ್ಸ್ಕೊಂಡಾಗೆ. ಅದಕ್ಕೆ ನೋಡಿ ಲೆವಿಟಿಕಸ್ ಯಾಜಕ ಕಂಡ 18:23 ಯಾಜಕ ಕಂಡ 18:23 ನೋಡಿ ಪಶು ಸಂಗಮವನ್ನು ಮಾಡಿ ಅಶುದ್ಧ ಮಾಡಬಾರದು ಯಾವ ಸ್ತ್ರೀಯು ಸಂಗಮ ಅದೇ ಅಲ್ವಾ ಯಾವ ಸ್ತ್ರೀಯು ಸಂಗಮಕ್ಕಾಗಿ ಪಶುವಿನ ಮುಂದೆ ನಿಲ್ಲಬಾರದು ಅದು ಸ್ವಭಾವಕ್ಕೆ ವಿರುದ್ಧವಾದದ್ದು. ಸ್ವಭಾವಕ್ಕೆ ವಿರುದ್ಧವಾದದ್ದು ಅಲ್ಲ ಇದನ್ನ ತಮಿಳಿದ್ಯಾ ಅದ್ರ ಚಿತ್ರ ಸಿಸ್ಟರ್ ಇಲ್ಲ ನಮ್ಮ ಕಾರ್ತಿಕ್ ಬುದ್ಧ ಪಡಿಪಿಂಗ್ಲಾ ಇಂಗ್ಲಿಷ್ಲೆ ಕೇಕ್ಲಾ Neither shall thou lie with any beast to defile thyself therewith. Neither shall any woman and before a beast to lie down thereof. It is confusion. Confusion. Getting la? Tell us kodra. It is confusion. Tamil Nadu. யாதொரு மிருகத்தோடும் நீ புணர்ச்சி செய்து அதனாலே உன்னை தீட்டுப்படுத்த வேண்டாம். ஸ்திரியானவள் மிருகத்தோடு புணரும்படி அதுக்கு முன்பாக நிற்கல் ஆகாது. அது அருவறுப்பான தாறுமாறு. என்னங்கோ தாறுமாறு அண்டர்லைன் மாட்களி அருவறுப்புமான தாறுமாறு அசையவாதந்த வித்தியாசம் அந்த எனக்கு இங்க எழுது அந்தந்தே ஸ்திரீ அந்த யாரோ யாரு பைபிள் ஸ்திரீ அந்த யாரு இல்ல ஸ்திரீ அந்த சபே ஸ்திரீ ಮೃಗದ ಮುಂದೆ ಏನ್ ಮಾಡಕ್ ನಿಂತ್ಕೊಂಡ್ ಮಾಡದಂತೆ ಸಂಗಮಕ್ಕಾಗಿ ನಿಂತ್ಕೊಂಡ್ ಮಾಡುದು ಅಂತ ಹೇಳ್ತಾರ. ಮೃಗ ಅಂತಂದ್ರೆ ಯಾವ್ದು ಮಾಡಿದ್ರೆ ಗ್ರೇಟ್ ಪೇಪರ್ ಸಿಸ್ಟಮ್ ಅಲ್ವರ. ಈ ಆಂಟಿ ಕ್ರೇಸ್ ಸಿಸ್ಟಮ್ ಜೊತೆಗೆ ಸಭೆ ಯಾವುದೇ ರೀತಿ ಸೇರಿಸ್ಕೊಳಕ್ಕೆ ಅಥವಾ ಸೇರೋದಿಕ್ಕೆ ಇಜ್ಜೋಡರ್ ಆಗೋದಿಕ್ಕೆ ಪ್ರಯತ್ನನೇ ಮಾಡ್ಬಾರ್ದು. ಇದು ದೇವ ದೃಷ್ಟಿಯಲ್ಲಿ ಏನ್ ಅಂತಂದ್ಬಿಟ್ಟು ಅಂದ್ರೆ ಅಸಹ್ಯ. ಇದನ್ನ ತಾರು ಮಾರು ಅಂತ ಕರೀತಾರೆ. ಅದರ ಕನ್ಫ್ಯೂಷನ್ ಬ್ಯಾಬಿಲೋನ್ ಅಂತಂದ್ಬಿಟ್ಟು ಹೆಸರು ಏನು ಆ ನಗರಕ್ಕೆ ಹೆಸರು ಏನಂದ್ರೆ ಕನ್ಫ್ಯೂಷನ್ ಆರು ಮಾರು ಅಂದ್ರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ವಸರ್ಗಳೇ ಏನ್ರಿ ರೆವಲೇಷನ್ 13 ಚಾಪ್ಟರ್ ಅಲ್ಲಿ ಹೇಳ್ತಾರೆ ಇದೇ ಏನ್ರಿ ದೇವರ ಮಕ್ಕಳುಗಳ ತಾಳ್ಮೆ ಅಂತ ಹೇಳ್ತಾರೆ. ಇದೆಲ್ಲ ಏನ್ರಿ ತಾಳ್ಮೆಗೆ ಪರೀಕ್ಷೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಇದಾರ. ನೆಕ್ಸ್ಟ್ ಬರೋಂತ ಒಂದು ಕ್ಲಾಸ್ ಅಲ್ಲಿ ನಾವು ಈ ಮುದ್ರ ಈ ಒಂದು ಮೃಗದ ಸ್ವರೂಪ ಆಮೇಲೆ ಅದು ಮುದ್ರೆ ಅದರ ಸಂಖ್ಯೆ ಏನೋ ಅಂತಂದ್ಬಿಟ್ಟು ಮೇಡಮ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ದೇವರು ನಿಮ್ನೆಲ್ಲಾನು ಏನ್ ಮಾಡ್ಲಿ ಆಶೀರ್ವದಿಸ್ಲಿ.